ಭಯಪಡಬೇಡ ಮಹಾರಾಜ, ನನ್ನನ್ನು ಕೊಲ್ಲಿಸಲು ಯತ್ನಿಸಲು ಬೇಡ. ನಾನು ನಿನ್ನೇನೂ ಮಾಡುವುದಿಲ್ಲ. ನನಗೆ ಜ್ಯೋತಿಷ್ಯ ಶಾಸ್ತ್ರ ಬರುತ್ತದೆ. ಈ ದಿನ ನಿನಗೆ ಭವಿಷ್ಯ ಹೇಳಲೇಬೇಕೆಂದು ಬಂದಿದ್ದೇನೆ. ಕೇಳು, ಈ ಕೈ 18 ವರ್ಷಗಳ ಹಿಂದೆಯೇ ಒಬ್ಬ ಶಿವಭಕ್ತ ದುರಂಧರನಾದ ಮಗನನ್ನು ಪಡೆದಿದೆ. 10 ವರ್ಷಗಳು ನಿರಾಯಾಸವಾಗಿ ಮಗನ ಆಟಪಾಠಗಳಲ್ಲಿ ನೀನು ಆನಂದ ಪಟ್ಟಿದ್ದೀಯೆ. ಆದರೆ 11ನೇ ವರ್ಷ ನಿನ್ನ ಮಗನ ಹುಟ್ಟಿದ ಹಬ್ಬದ ಸಲುವಾಗಿ ನೀವು ಸೋಮನಾಥ ದೇವಾಲಯಕ್ಕೆ ಹೋಗಿ ಬರುವಾಗ ನಿಶ್ಚಲವಾದ ಭಕ್ತಿಂದ್ರೇನು, ಅದರಿಂದ ದೇವರನ್ನು ಕಾಣದಿಕ್ಕಾಗುತ್ತೆ. ನಮ್ಮ ಮನಸ್ಸನ್ನ ಬೇರೆ ಯಾವ ಕಡೆಗೂ ಹರಿಕೊಡದೆ ದೇವರಲ್ಲೇ ಭಕ್ತಿ ಇಟ್ಟು ಪೂಜೆ ಧ್ಯಾನ ಆಯುಗಳನ್ನು ಮಾಡೋದಕ್ಕೆ ನಿಶ್ಚಲವಾದ ಭಕ್ತಿ ಅಂತಾರೆ. ಇದರಿಂದ ದೇವರನ್ನು ಕಾಣಬಹುದಪ್ಪ. ಈ ಗುರುಗಳು ದೇವರು ನೋಡಿದಾರೇನಪ್ಪ? ನೋಡಿದ್ದಾರೆ. ಅವರೇ ನಮಗೆಲ್ಲ ದೇವರ ಸಮಾನ. ಸ್ವಲ್ಪ ನೀರು ತುಂಬಾ ಏಟು ಬಿತ್ತನಪ್ಪ. ಪಾಪ, ಇಷ್ಟು ದೊಡ್ಡ ಊರೆ, ನೀ ಯಾಕೆ ಬರ್ತೀಯ? ಬಡವರಿಗೆ ಇದೊಂದು ದೊಡ್ಡ ಹೊರೆ ಅಲ್ಲ ಅಜ್ಜಿಣಿ. ಅಪ್ಪಾಜಿ, ಬಡವರಂದ್ರೇನಪ್ಪ? ಆಮೇಲಿಂದ ಹೇಳ್ತೀನಿ. ನೋಡಿಯಪ್ಪ, ಹೊತ್ತಾಯ್ತು, ಗಾಡಿಯಲ್ಲಿ ಕೂತ್ಕೊ. ನಮ್ ತಾತ ಇವ್ರು ಕರ್ಕೊಂಡು ಹೋಗು. ನಮಸ್ಕಾರ ಅಜ್ಜಿಣಿ. ಸ್ವಲ್ಪ ನಿಲ್ಲು ಮುದುಕ. ಸದ ಮುದುಕ ಇದನ್ನ ಏನ್ ಬಡತನ ಬಗೆಹರಿಸ್ಕೋ. ಇನ್ ಮುಂದೆ ಸೌದೆ ಹೊರಬೇಡ, ನಮ್ಮ ಎದುರಿಗೆ ಸುಳಿಲು ಬೇಡ. ರಾಜಾ, ರಾಜಾ. ಅಪ್ಪಾಜಿ, ಆ ಮುದುಕನ ವಿಚಾರ ಇನ್ನೂ ಯೋಚನೆ ಮಾಡ್ತಿದ್ದೀಯಾ ಮಗು? ಇಲ್ಲ, ಬರ್ತನ. ಅದೇ ಯೋಚಿಸ್ಬೇಡ ಮಗು, ಈಗ ಅವನ್ ಬಡವನಲ್ಲ, ಇನ್ಮೇಲೆ ಅವನ್ ಸೌದೆ ಹೊರೋದೇ ಇಲ್ಲ, ಸುಖವಾಗಿರ್ತಾನೆ. ಅದ್ ಹೇಗಪ್ಪಾಜಿ? ನಾನು ಅವನಿಗೆ ಬೇಕಾದಷ್ಟು ಹಣ ಕೊಟ್ಟಿದ್ದೀನಿ, ಅದರಿಂದ ಅವನ್ ಸುಖವಾಗಿರ್ತಾನೆ. ಹಣವಿದ್ದವನು ಬಡವನಲ್ಲೂ ಹಾಗಾದ್ರೆ? ಅಲ್ಲ, ಹಣ ಬಡತನ ಓಡಿಸಿಬಿಡುತ್ತೆ. ತಾತ, ಅತ್ಪಕ್ಕ ನೋಡ್ಕೊಂಡು ಓಡಿಸ್ಬಾರ್ದೆ ಗಾಡಿನ. ಅನ್ಯಾವಾಗ ಆ ಮಗು ಪ್ರಾಣ ಕಳೆದು ಬಿಡ್ತಿದ್ದಿಲ್ಲ ಒಂದು ಕ್ಷಣದಲ್ಲಿ. ಛೇ ಛೇ, ಇವತ್ತೆಂಥ ದುರ್ದಿವಸ ಕಾಣೆ, ಅರಮನೆ ಬಿಟ್ಟಾಗ ನಿಂದು ಅಪಶಕುನಗಳೇ ಆಗ್ತಾ ಇದೆ. ಆ ಮಗು ಬಹಳ ಜೋರಾಗಿ ಓಡ್ ಬಂದ್ಬಿಡ್ತು ಧಣಿ. ನಾನು ಎಷ್ಟೋ ಕಷ್ಟಪಟ್ಟು ಗಾಡಿ ನಿಲ್ಲಿಸ್ದೆ, ಆದ್ರೂ ತಾನೇ ಬಂದು ಗಾಡಿ ಕೆಳಗೆ ಬಿದ್ಬಿಟ್ಲಲ್ವೇ. ಅವ್ರದ್ದೇನು ತಪ್ಪಿಲ್ಲ, ಶಿವಪೂಜೆ ಹೊತ್ತಾಯ್ತು ಅಂತ ಓಡೋಡಿ ಬಂದೆ. ಕಂಕಾಣಿದಿರೋ ನಾನು ಇಲ್ಲಿ ಎಡ ಬೀದ್ಬಿಟ್ಟೆ. ತಪ್ಪೆಲ್ಲ ನಂದು, ಅವನ್ ಯಾಕೆ ಕೋಪಿಸ್ಕೋತೀರಾ? ಏನು ನೀನ್ ಕುರುಡಿನೇ? ಹೌದಪ್ಪ, ಕಣ್ಕಾಣದೆ ಇರೋವರ್ಗೆ ಹೆಸರು ಕುರುಡಿಂತ್ಲೇನಪ್ಪ? ಯಾಕಪ್ಪ ಇವಳಿಗೆ ಕಣ್ಕಾಣಲ್ಲ? ನಾನು ತುಂಬಾ ಹೀನ ದೃಷ್ಟದವಳಂತ ಎಲ್ಲ ಬೈತಾರೆ. ನಾನೇನ್ ಮಾಡ್ಲಿ,
ನಾನು ಹುಟ್ಟಿದ ತಕ್ಷಣ ಅಮ್ಮ ಸತ್ತದ್ರಂತೆ ಆಮೇಲೆ ಇದಿಬ್ರು ಅಣ್ಣಂದ್ರು ಏನಾದರೂ ಗೊತ್ತಿಲ್ಲ ಎಲ್ಲಾರು ತಿನ್ಕೊಂಡವಳು ಅಂತ ಬೈತಾರೆ ನಾನೇನ್ ಮಾಡ್ಲಿ ಅಳಬೇಡ ನಾನು ನಿನ್ ಬೈಯಲ್ಲ ತಗೋ ಮಗು ಈ ಚಿನ್ನದ ಕಾಸಿಲ್ಲ ಚಿನ್ನದ ಕಾಸೆ ನನಗೆ ಯಾಕಪ್ಪ ಅಷ್ಟು ಕಾಸು ಮೊದಲೇ ನನ್ನ ಕಣ್ ಕಾಣೋಲ್ಲ ಇದನ್ ಕಾಯೋರು ಯಾರು ಬೇಡಿ ಕೇಳಿ ನೀನು ಅರಮನೆಗೆ ಬರ್ತೀಯ ನಮ್ ಜೊತೆಲೆ ಇರ್ತೀಯ ಅಲ್ಲಿ ನಿನ್ ಹಾಗೆ ಎಲ್ರು ಒಳ್ಳೆಯವರು ಇದಾರೇನು ಯಾರು ನನ್ ಬಯ್ಯೋಲ್ಲ ತಾನೇ ಇಲ್ಲ ರಾಜಾ ಅವಳು ಶಿವಪೂಜೆ ಮಾಡೋಕ್ ಹೊತ್ತಾಗತ್ ಹೋಗ್ಲಿ ಬಿಡಪ್ಪ ನಮ್ಮ ಅರಮನೆಲ್ಲ ಮಾಡ್ಲಪ್ಪ ಶಿವಪೂಜೆನ ಇವತ್ ಬೇಡ ಬಿಡು ರಾಜಾ ನಾಳೆ ಕರ್ಕೊಂಡು ಹೋಗೋಣ ಈಗ್ಲೇ ಕರ್ಕೊಂಡು ಹೋಗೋಣ ಅಪ್ಪಾಜಿ ರಾಮ್ ತಾತ ಕರ್ಕೊಂಡು ಹೋಗ ಹುಡುಗಿ ನಿನ್ ಜೊತೆಲಿ ಕೂರಿಸ್ಕೊ ಹತ್ತು ರಾಜ ಹತ್ತು ಹೇಳಿ ಅವ ನಮ್ ಪಕ್ಕದಲ್ಲಿ ಕೂರಿಸ್ತಾತ ಕೂತ್ಕೋ ತಾಯಿ ನಿನ್ ಹೆಸರೇನು ಗೌರಿ ನೀನ್ ಶಿವನ ಹೆಂಡ್ತೀನೋ ಮಗು ದೇವರ ಹೆಸರನ್ನ ಅವ್ರ ನೆನಪಾಗಿ ಇಟ್ಕೊಳ್ಳೋದು ಮನುಷ್ಯರ ವಾಡಿಕೆಯಪ್ಪ ಹಾಗೆ ಆಗ ಬೆಳಗಿನ ಲವ ತನ್ನಿರೇ ನೀರು ತಂದಿರು ಮನ ಹರ್ತ ನೀರೇ
ರಾಜನ ಮನಸ್ಸು ಈ ದಿವಸ ತೀರಾ ಕೆಟ್ಟಿದೆ. ಇದುವರೆಗೂ ಅವನಿಗೆ ಪ್ರಪಂಚದ ಆಗು ಹೋಗಲೊಂದು ಗೊತ್ತಿರಲಿಲ್ಲ. ಈ ದಿವಸ ಒಬ್ಬ ಬಡವ ಈ ಕುರುಡಿ ಇವರಿಬ್ಬರು ಅವನ ಮನಸ್ಸು ಅಲಕಲ್ಲಲ್ಲಿ ಮಾಡಿದ್ದಾರೆ. ನಾನ್ ತಾತ ಕರ್ಕೊಂಡು ಹೋಗಿ ಹುಡುಗಿನ. ರಾಜ ಅಂತಃಪುರದವರಲ್ಲದೆ ಬೇರೆ ಯಾರು ಯುವರಾಜನ ಕಣ್ಣಿಗೆ ಕಾಣಕೂಡದು. ಚಿತ್ತಾಧಣಿ ಶಿವನೇ ನನ್ನ ಚಿಕ್ಕ ದೊರೆಯನ್ನ ಚೆನ್ನಾಗಿ ಕಾಪಾಡಪ್ಪ. ಉಮಾ ಉಮಾ ಯಾಕ ಶಿವ ಉಮಾ ಕೋಪಿಸ್ಕೊಂಡಿದ್ದಾಳೆ? ನೀನು ಯಾಕೆ ಕುಡಿಗೆ ಹೇಳಿದೆ ಹೋದೆ ಅಂತ ಕೇಳು ಶಿವ. ಅಪ್ಪಾಜಿ ಗೊತ್ತಾಯ್ತು ಅಂತ ಕರ್ಕೊಂಡು ಹೊರಟು ಹೋದ್ರು ಶಿವನೇ. ಇನ್ಮೇಲೆ ಹೀಗೆಲ್ಲ ನನ್ನ ಬಿಟ್ಟು ಹೋಗಲ್ಲ ತಾನೇ ಶಿವನೇ? ತಪ್ಪಾಯ್ತು, ಇನ್ಮೇಲೆ ಯಾವಾಗ್ಲೂ ಬಿಟ್ಟು ಹೋಗಲ್ಲ ಶಿವ. ಹಾಗಾದ್ರೆ ನನ್ನ ಕೋಪನ ಇಳಿದು ಹೋಯ್ತು ಶಿವ, ಪೂಜೆ ಮಾಡೋಣ. ಇಬ್ರು ಈ ಲಿಂಗದಲ್ಲೇ ಇದ್ದಾರೆ ಅಂತ ಅಪ್ಪಾಜಿ ಹೇಳಿರ್ಲಿಲ್ವೇ? ಈ ಗೌರಿ ಅಲ್ಲ ಅಮ್ಮ, ಆ ಕಣ್ ಕಾಣದ ಕುರುಡಿ. ಬಾವುಮ್ಮ ತೋರಿಸ್ತೀನಿ. ಚಿಕ್ಕದಣಿ ಅರಮನೆ ಬಾಗ್ಲಲ್ಲೇ ನನ್ ಕೈ ಬಿಟ್ಟುಬಿಟ್ಟು ಎಲ್ಲಿ ಹೋದ್ರು ತಾತ? ಇನ್ನೊಬ್ರು ಅವ್ರು ಯಾರು ತಾತ? ಇನ್ನು ತುಂಬಾ ಬೈದ್ರಲ್ಲ ಅವರು,
ಅವರೇ ಅಲ್ವೇ ನಿನ್ ಜೊತೆಲಿ ನಾನು ಕಳಿಸಿದ್ದು. ನಾನು ಅರಮನೆಯಲ್ಲಿ ಶಿವ ಪೂಜೆ ಮಾಡ್ಬೇಕು ಅಂತ ತುಂಬಾ ಆಸೆ ಆಗಿದ್ದೆ. ಯಾಕವ್ವ ನಿಂಗೆ ನಂತಾಗಿರೋಕ್ ಮನ್ಸಿಲ್ವಾ? ಇಲ್ಲೇ ಶಿವ ಪೂಜೆ ಮಾಡವ. ನಿನ್ನೆಂತ ಒಳ್ಳೆಯವ್ರ ಹತ್ರ ತುಂಬಾ ಸಂತೋಷವಾಗಿದ್ದೀನಿ ತಾತ. ಆದ್ರೆ ಚಿಕ್ಕದನಿ ಮಧ್ಯದಲ್ಲೇ ತೆಗೆದು ಹೊರಟು ದೊಡ್ಡವ್ರ ಕೈ ಹಿಡಿಯೋದ್ ಎಷ್ಟೊತ್ತು ಬಿಡೋದ್ ಎಷ್ಟೊತ್ತವ? ನಮ್ಮಂತವ್ರು ಅವರಿಂದ ದೂರ ಇರೋದೇ ಮೇಲು. ಹೇಳವ ಪೂಜೆ ಮಾಡು. ಚಿಕ್ಕದಣಿ ತಪ್ಪಾಯ್ತು ಗೌರಿ, ಗೌರಿ ತಪ್ಪಾಯ್ತು. ನನ್ ಚೂಸ್ ನೀವೇನು ತಪ್ಪು ಮಾಡಿಲ್ಲ ದಣಿ. ನಿಂಗ್ ಗೊತ್ತಿಲ್ಲ ಗೌರಿ, ನಾನ್ ದೊಡ್ಡ ತಪ್ಪು ಮಾಡಿ. ನಿನ್ ಬಿಟ್ಟು ನಾವಿಬ್ರು ಶಿವನ್ ಪೂಜೆ ಮಾಡಕ್ಕೋದ್ವು, ಗಾಳಿ ಬಂದು ನಾವ್ ಕಟ್ಟಿ ಕುಡಿ ಎಲ್ಲಾ ಮುರಿದು ಹೋಯ್ತು. ಇವ್ರೆ ಯಾರು? ಇವಳೆ ಗೌರಿ ಅಮ್ಮ, ನನ್ ಸ್ನೇಹಿತೆ, ತುಂಬಾ ಒಳ್ಳೆಯವಳು. ಬಾ ಗೌರಿ, ಶಿವನಿಗೆ ನೀನ್ ನಮ್ ಜೊತೆಲೇ ಇರ್ಬೇಕು ಅಂತ ಇಷ್ಟ. ದಣಿ ಮಹಾರಾಜರು ಕಂಡ್ರೆ ಬೈತಾರೆ. ಈಗ ಬೇಡ, ಆಮೇಲೆ ನಾನೇ ಕರ್ತರ್ತೀನಿ, ಹೋಗ್ರಪ್ಪ. ಗೌರಿ ಇಲ್ಲ ನಾನ್ ಪೂಜೆ ಮಾಡೋಲ್ಲ. ನಾನು ಮಾಡೋಲ್ಲ ತಾತ. ಇವ್ರಿಗೆ ಕಂಡ್ರೆ ತುಂಬಾ ಪ್ರೀತಿ. ನಾನು ಹೋಗದೆ ಇದ್ರೆ ಇವನ್ ಪೂಜೆನೇ ಇಲ್ಲ. ಹೌದು ತಾತ, ಶಿವನಿಗೆ ಉಪವಾಸ ಹಾಕಿ ಪಾಪ ನಿಮ್ ಸುತ್ಕೊಳ್ತೆ. ಹೋಗ್ರಪ್ಪ, ಹೋಗಿ ಆಡ್ಕೊಳ್ಳಿ. ಬೈದ್ರು ಅಂದ್ರೆ ಎರಡು ಬೈಗಳ ತಾನೆ ಬೈಕೊತಾರೆ, ಬೈಕೊಳ್ಳಿ. ಯಾರು ಯಾರು ನೀನು? ಮತ್ತೆ ನನ್ನ ಮಗನ ಮನಸ್ಸು ಕೇಳಿಸೋದಕ್ಕೆ ಬಂದೆಯಾ ನೀನು? ಇಲ್ಲ ಮಹಾರಾಜ, ಇಲ್ಲ. ನಾನು ನಿಮ್ಮಲ್ಲಿ ಕರುಣೆ ಭಿಕ್ಷೆ ಕೇಳಕ್ ಬಂದೆ. ಕರುಣೆ ಕರುಣೆ, ರಾಜದ್ರೋಹಿ, ಕೈ ತುಂಬಾ ಹೊಲ ಕೊಟ್ಟು ಕಣ್ಣೆದುರಿಗೆ ಸುಳಿಬೇಡ ಅಂತ ಹೇಳಿದ್ರು, ಮತ್ತೆ ಮನೆಗೆ ಬಂದ್ಯಾ ನೀನು? ದಾರುಕ, ಕಾರಾಗೃಹದಲ್ಲಿಡು ನನ್ನ. ಮಹಾರಾಜ ಅನ್ಯಾಯ, ಇದು ಅನ್ಯಾಯ. ಹೇಳದೆ ಕೇಳದೆ ಹೀಗೆ ಶಿಕ್ಷೆ ಕೊಡೋದು ಅನ್ಯಾಯ ಮಹಾರಾಜ, ಅನ್ಯಾಯ. ನ್ಯಾಯಾನ್ಯಾಯಗಳ ಪಾಠ ನೀನ್ ನನಗೆ ಕಲಿಸೋದಕ್ಕೆ ಬರಬೇಡ. ನಿನ್ನಂಥ ಅಧಿಕಾರಿಗಳಿಗೆ ಸರಿಯಾದ ಪಾಠ ನಾನು ಕಲಿಸ್ತೇನೆ. ಮಹಾರಾಜ, ಕಟ್ಟಿಗೆ ಹೊಡೆದು ಜೀವನ ಮಾಡೋ ಈ ಕೈಗಳಿಗೆ ಭಿಕ್ಷೆ ಎಷ್ಟು ಅಭ್ಯಾಸ ಇಲ್ಲ ಮಹಾರಾಜ. ತಗೊಳ್ಳಿ ನಿಮ್ಮ ಹಣ. ಇದು ಯಾವ ಕೆಟ್ಟ ಗಳಿಗೆ ನನ್ನ ಕೈ ಬಂತು? ನನ್ನ ಜೀವನೇ ಹಿಂಡ್ತಾ ಇದೆ. ನಾನು ಕೊಟ್ಟ ಹಣ ಚಿಕ್ಕದಣಿ, 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 ಚಿಕ್ಕಡಿಯ ಮಗು, ಇಷ್ಟು ದೂರ ಹೊಡ್ಕೊಂಡ್ಬಂದೆ ಮಗು. ಅಪ್ಪಾಜಿ, ಯಾರ್ದಿ ಮಗು? ನನ್ನ ಮಗು, ನನ್ನ ಮಗು, ನನ್ನ ಜೀವನದಲ್ಲಿ ಕಣ್ಣಿ ಕಣ್ಣಾಗಿ ಉಳಿದಿರೋದು ಇದೊಂದೇ ನನ್ನ ಮಗು. ಊರ್ನವ್ರು ಹೇಳಿದ್ರು ನಿಮ್ ಗಾಡಿಲಿ ಮಗು ಕೂತಿತ್ತು ಅಂತ, ಹುಡುಕೊಂಡು ಬಂದೆ. ಭಿಕ್ಷೆ ಕೇಳಕ್ ಬರ್ಲಿಲ್ಲ ಮಹಾರಾಜ. ಹಣ ಅನ್ಕೊಟ್ಟು ಮಗುನ್ ಕರ್ಕೊಂಡು ಬರೋದು ಯಾವ ನ್ಯಾಯ ಅಂತ ಕೇಳಕ್ ಬಂದೆ. ಅಪ್ಪಾಜಿ, ಇವ್ರೇನ್ ತಪ್ಪು ಮಾಡಿದ್ರು? ಇವನ್ ಯಾಕೆ ಇಟ್ಕೊಂಡಿದ್ದಾರೆ? ಅದು ಬಿಟ್ಬಿಟ್ರು. ನೀನ್ ನಡಿ ಮಗು ಉಮೇಶ್ ಜೊತೆಲಿ, ನಾನು ಇವ್ರನ್ನ ಆಮೇಲೆ ಕರ್ಕೊಂಡ್ ಬರ್ತೀನಿ. ಗೌರಿಯನ್ ಬಿಟ್ಟು ನಾನು ಹೋಗಲ್ಲ. ನೀನ್ ನಡಿ ಮಗು, ನಾನ್ ಕರ್ಕೊಂಡ್ ಬರ್ತೀನಿ. ಅಪ್ಪಾಜಿ, ಇನ್ಮೇಲೆ ಗೌರಿ ನನ್ ಜೊತೆಲೆ ಇರ್ಬೇಕಪ್ಪಾಜಿ. ಹಾಗೆ ಆಗ್ಲಪ್ಪ. ಗೌರಿ, ಅಪ್ಪಾಜಿ ಜೊತೆಲೆ ಬೇಗ ಬಂದ್ಬಿಡು. ನಾನು ಅಮ್ಮ ಶಿವನ್ ಪೂಜೆಗೆಲ್ಲ ಹಾನಿ ಮಾಡಿರ್ತೀವಿ. ಕರ್ಕೊಂಡ್ ಹೋಗ್ ಮುಖ ನಿನ್ ಮಗಳ. ಇನ್ ಯಾವಾಗ್ಲೂ ಈ ಕಡೆ ಸುಳಿಬೇಡ, ನೆನಪಿರ್ಲಿ. ಅಪ್ಪ ಗೌರ, ಈ ಮಗುನ ಕರ್ಕೊಂಡ್ ಹೋಗ್ತೀಯಣ್ಣ? ನನ್ ಮಗು, ನನ್ ಮಗು ನಾನ್ ಕರ್ಕೊಂಡ್ ಹೋಗ್ತೀನಪ್ಪ. ನಿನ್ ಮಗು ನನಗೂ ಮಗು ಹೌದು. ನಿನ್ ಹಾಗೆ ನಾನು ಇದನ್ನ ಪ್ರೀತಿಸ್ತೀನಿ. ನನಕಂದ, ಈ ಹುಡುಗಿನ ಕಿರಿದೊರೆ ಬಹಳವಾಗಿ ಪ್ರೀತಿಸ್ತಾರೆ. ಒಂದು ಗಳಿಗೇನು ಬಿಟ್ಟಿರ್ಲಾರು. ಈಗೇನೋ ಬೇಡ ಅಂತ ಹೇಳಿದ್ರು ಮಹಾರಾಜರು, ನಾಳೆ ಯುವರಾಜರಿಗಾಗಿ ಈ ಮಗುನ ಕರ್ಕೊಂಡ್ ಬಾ ಅಂತ ಹೇಳೇ ಹೇಳ್ತಾರೆ. ನನಗಾಗಿ ಈ ಮಗುನ ಬಿಟ್ಕೊಡೋಣ. ನನ್ನ ಕಣ್ಣನ ಹಾಗೆ ನಾನು ಕಾಪಾಡ್ಕೊಳ್ತೀನಿ. ಇದ್ರ ಉಗುರು ಮನೆ ಮಣ್ಣಾಗ್ದಾಗ ನಾನು ನೋಡ್ಕೊಳ್ತೀನಿ. ನಿನಗಿಷ್ಟ ಬಂದಾಗ ಬಂದು ಮಗುನ ನೋಡ್ಕೊಂಡು ಹೋಗು. ನಿನ್ ಬೆನ್ನಲ್ಲಿ ಬಿದ್ದು ತಮ್ಮ ಅಂತ ತಿಳ್ಕೊಂಡು ಈ ಮಗುನ ಇಲ್ಲಿ ಬಿಟ್ಬಿಟ್ಟು ಹೋಗೋಣ. ಹೇಳಪ್ಪ ಏನು? ನನ್ನಂಥ ಕೀಳ್ ಜಾತಿಯವನು ಕಾಲು ಬೀಳ್ಬೋದಾ? ಭಗವಂತ,
ಬಡವರಲ್ಲಿರೋ ಕನಿಕರ ಭಾಗ್ಯವಂತರಿಗೆ ಕೊಡಬಾರ್ದೇನು? ರಾಮಪ್ಪ, ನಾನು ವಂಶಕ್ಕಿರೋದು ಇದೊಂದೇ ಹೆಣ್ಣು. ಕಣ್ ಕಾಣದೆ ಎಲ್ಲಿ ಒದ್ದಾಡುತ್ತೀವ ಅಂತ ಓಡಿ ಬಂದೆ. ನನ್ನ ದೇಹದ ರಕ್ತನೆಲ್ಲ ಕಣ್ಣೀರಾಗಿ ಹರಿಸ್ದೆ. ನನ್ನ ಮುದ್ದು ಮಗು ಮಖ ನೋಡಿದ್ಮೇಲೆ ಎಲ್ಲ ಮರೆತು ಬಿಟ್ಟೆ. ಅದ್ರ ಸುಖವೇ ನನ್ನ ಸುಖ. ಅದೆಲ್ಲಾದ್ರೂ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ನಾನು ಬಡವ, ನಾನೇನ್ ಮಾಡಬಲ್ಲೆ ಅದಕ್ಕೆ? ಗೌರ, ರಾಮ್ ತಾತ ತಾವ್ ಇರ್ತೀಯವ್ವ, ಬಾರವ್ವ, ಬಾ. ನನ್ನ ಮನೆ ಬೆಳಕಾಗಿರುವಂತ ಬಾ ತಾಯಿ. ತಗೊಳ್ಳವ ಹೂವು ಪತ್ರೆ. ತಾತ, ಕಡೆಗೂ ಚಿಕ್ಕದಣ್ಣ ಜೊತೆಲಿ ತೇರ್ ಪೂಜೆ ಮಾಡ ಪುಣ್ಯ ನಂಗಿಲ್ಲ. ನಿನ್ನಂಗೆ ಅವರು ಕೊರಗ್ತಾ ಇರ್ತಾರೆ ಕಣವ. ಅಲ್ಲಿ ಪೂಜೆ ಮಾಡವ. ಗೊತ್ತಾಯ್ತು, ಪೂಜೆ ಮಾಡ. ದೇವ್ರೆ, ಹಸುವಿನ ಬಣ್ಣ ಬೇರೆ ಆದ್ರೆ ಹಾಲಿನ ಬಣ್ಣ ಬೇರೆ ಆಗುತ್ತೆ. ಪೂಜೆ ಮಾಡೋ ಬಗೆ ಬೇರೆ ಆದ್ರೆ ಬತ್ತಿ ಬಗೆ ಎಲ್ಲ ಒಂದೇ ಅಲ್ವೇನಪ್ಪ? ಪೂಜೆ ಮಾಡ್ತಾಯಿ, ಪೂಜೆ ಮಾಡ್ತ. ಪಾವನ ಪರ ಶಿವ ಪಾರ್ವತಿ ರಮಣ ಪಾಲಿಸು ನಂಬಿದೆ ನಿನ್ನಯ ಚರಣ, ಪಾಲಿಸು ನಂಬಿದೆ ನಿನ್ನಯ ಚರಣ. ಪಾವನ ಪರ ಶಿವ ಪಾರ್ವತಿ ರಮಣ ಪಾಲಿಸು ನಂಬಿದೆ ನಿನ್ನಯ ಚರಣ, ಪಾಲಿಸು ನಂಬಿದೆ ನಿನ್ನಯ ಚರಣ. ಶಿವ ಪಾರ್ವತಿ ರಮಣ ಪಾಲಿಸು ನಂಬಿದೆ ನಿನ್ನಯ ಚರಣ, ಪಾಲಿಸು ನಂಬಿದೆ ನಿನ್ನಯ ಚರಣ. ಕರುಣ
ರಮಣ. ನೀನಾ ತಾಯಿ? ಬಾರವ ಗೌರಿ, ಬಾ ಗೌರಿ, ಜಲಕ್ರೀಡೆ ಆಡೋಣ. ರಾಣಿ, ನನ್ನ ಸ್ನಾನ ಶಿವಪೂಜೆ ಎಲ್ಲ ಆಗೋಯ್ತು. ಚಿಂತೆ ಇಲ್ಲ, ನಾವೆಲ್ಲ ಆಟ ಆಡ್ತೀವಿ, ನೋಡ್ತಾ ಸುಮ್ಮನೆ ಕೂತಿರು. ನೋಡೋ ಕಣ್ಣಿ ತಿರ್ತಾನೆ ರಾಣಿ, ಸುಮ್ ಸುಮ್ನೆ ನಾ ಯಾಕಲ್ಲಿ ಮಹಾರಾಜರಿಗೆ ಇತ್ತೀಚೆಗೆ ನನ್ ಕಂಡ್ರೆ ತುಂಬಾ ಕೋಪ. ಆ ರಾಜಗುರುಗಳಿಗಂತೂ ನಾನು ಅಲ್ಲಿಗೆ ಬರೋದು ಸ್ವಲ್ಪವೂ ಇಷ್ಟವಿಲ್ಲ. ನನ್ನಿಂದ ನಿಮ್ಮ ಆಟಕ್ಕೆ ಆನಂದಕ್ಕೆ ಅಡ್ಡಿ ಯಾಕಾಗ್ಬೇಕಮ್ಮ? ಗೌರಿ, ಈಗೇನ್ ಬರ್ತೀಯೋ ಇಲ್ವೋ? ಮಹಾರಾಜರ ಅವತ್ತು ಬಾಯಿ ಬಿಟ್ಟು ಹೇಳಿದ್ದಾರೆ ನಿನ್ನಲ್ಲಿರ್ಬೋದು ಅಂತ. ಇನ್ನ ಗುರುಗಳು ಅವ್ರು ಯಾವಾಗ್ಲೂ ಹಾಗೆ, ಅವ್ರಿಗಾಗೇನಲ್ಲ. ನನಗೆ ಯುವರಾಜರಿಗಾಗ್ತಾನೆ ನಿನ್ ಬರೋದು. ಬಾ ಗೌರಿ, ನೀನ್ ಇಲ್ದೇ ಇದ್ರೆ ನಮಗ್ ಸ್ವಲ್ಪ ಸಂತೋಷವಿರಲ್ಲ. ಬಾ ಗೌರಿ, ಹೋಗ್ ಬರ್ಲಿ ತಾತ. ಹೋಗ್ ಬಾ ತಾಯಿ, ಹೋಗ್ ಬಾರವ. ಸಾಧ್ಯವಿಲ್ಲ ಮಹಾರಾಜ, ಈ ಮಧ್ಯೆ ಖಂಡಿತ ಆಗ್ತಾ. ಹೌದು ಮಹಾರಾಜ, ಉಮೆಗೆ ಕಂಕಣಿ ಹೋಗಿದೆ, ಆದ್ರೆ ಯುವರಾಜರಿಗೆ. ನೀವೇನು ಹೇಳಬೇಡಿ ಗುರುಗಳೇ, ಆಗೋದೇನಿದ್ಯೋ ಆಗಿ ಹೋಗ್ಲಿ, ಮದುವೆ ಅಂತೂ ನಿಲ್ಸೋದ್ಬೇಡ. ಉಮೆ ಜೊತೆ ನನ್ ಮಗ ಸಂಸಾರ ಮಾಡೋದನ್ನ ಕಣ್ಣಾರ ನೋಡ್ಬೇಕು ಅಂತ ಆಸೆ ಇದೆ ಗುರುಗಳೇ. ನನಗೂ ಅವ್ರ ತಲೆ ಮೇಲೆ ನಾಲ್ಕು ಅಕ್ಷತೆ ಕಾಳು ಹಾಕ್ಬೇಕು ಅಂತ ಆಸೆ ಇದೆ ಅಮ್ಮ. ಆದ್ರೆ ಮಹಾರಾಜರ ದ್ರಾಗತಿ ತೀರಾ ಕೆಟ್ಟಿದೆ, ಇನ್ನೆರಡು ದಿನ ತಡೆದು ಈ ಕಾರ್ಯಕ್ಕೆ ಪ್ರಯತ್ನಿಸೋದು ಒಳ್ಳೇದು. ನೀವೇನ್ ಹೇಳ್ತೀರಿ ಭಾವ? ಯಾರ್ ಬೇಡ ಅಂದ್ರು ಎರಡು ದಿನ ಅಂದ್ರೆ ಎರಡು ತಿಂಗಳು ಇದಾನ್ಸಿ. ಆದ್ರೆ ಭಾವ, ಯಾವ್ದಕ್ಕೂ ಹುಡುಗ ಹುಡುಗಿ ಹೋಗ್ತಾರಲ್ಲ ಅದನ್ನ ಮೊದಲು ವಿಚಾರಿಸ್ಕೋಬೇಕು. ನನ್ನ ಮಾತು ನನ್ನ ರಾಜ ಎಂದಿಗೂ ಮೀರೋದೇ ಇಲ್ಲ. ಉಮೆ ನನ್ನ ಮಾತು ಎಂದಿಗೂ ಪ್ರತಿ ಹೇಳಲ್ಲ. ಅಂದ್ರೆ ನಿಮ್ಮಿಬ್ಬರ ಮಧ್ಯದಲ್ಲಿ ನಾನು ಅದ್ವಾಗಿ ನಿಂತಿದ್ದೀನಿ ಅರ್ಥ ಕೇಳಿದ್ರ ಗುರುಗಳೇ? ನಿಮ್ಮ ಮೂರು ಜನದ ಅಭಿಪ್ರಾಯವೂ ಒಂದೇ ಅಂದ್ಮೇಲೆ ಈಗಲೇ ಯಾಕೆ ಕೇಳಬಾರ್ದು ಹುಡುಗರನ್ನ? ಅದಕ್ಕೇನ ಕೊಂಡ್ ಬರೋ ತನಕ ನಿನ್ನ ಈ ಪವಿತ್ರವಾದ ಕೈಗಳು ಪರಮೇಶ್ವರನ ಒಂದು ಮಾಲೆ ಕಟ್ಟಿ ಮುಗಿಸಿರ್ಲಮ್ಮ. ಅದೇನು ಸರಿ, ಈ ನನ್ನ ಕೈಗಳು ಎರಡು ಮಾಲೆ ಕಟ್ಟೋದು ಯಾವಾಗ? ಎರಡು ಮಾಲೆ ಯಾರಿಗೆ? ನಿನಗೆ, ಯುವರಾಜರಿಗೆ. ಗೌರಿ, ನೀ ಹೀಗೆಲ್ಲ ಮಾತಾಡಿದ್ರೆ ನನಗೆ ತುಂಬಾ ಕೋಪ ಬರುತ್ತೆ. ಅಮ್ಮ ಅಮ್ಮ, ನಿನ್ ಕೋಪ ಇದೆಯೋ, ಸಕ್ಕರೆ ಅಂತ ಮಾತು ಮಾತಾಡ್ತೀನಿ. ಎಲ್ಲಿ, ನನ್ನ ಬಾಯಿಗೆ ಸಕ್ಕರೆ ಹಾಕು. ಆ ಹೋಗೆ, ಸಾಕು ನಿಮ್ ಹುಡುಗಾಟ. ಬಂದ್ರೆ ಶಾಂತ, ನನ್ ಕೇಳಿ ಅದನ್ನ, ನಾನು ತುಂಬಾ ಸಕ್ಕರೆ ಕೊಡ್ತೀನಿ ನಿಂಗೆ. ಹಾಗಾದ್ರೆ ಈಗ ನೀವು ಎರಡು ಮಾಲೆ ಸಿದ್ಧ? ಯಾರಿಗೂ ಹೇಳ್ಬೇಡಮ್ಮ, ಆಮೇಲೆ ಉಮ್ಮ ನಮ್ ಜೊತೆಲಿ ಆಡೋಕ್ ಬರ್ತಾವೋ ಇಲ್ವಾ? ಅದೇನ್ ಗೌರಿ, ಗೌರಿ ಅದೇನ್ ನೀನಾದ್ರೂ ಹೇಳ್ತೀಯಲ್ವ ಗೌರಿ? ಅದೇ ವಿಧಿಯೊಂದ ನಿನದಾಗೆ ವಿಧಿರಾಯ ಕರತಂದ, ತುಂಬ ದೂರದಿಂದ ಬಂಗಾರ ನಿನ್ನಂದ ಬಿನ್ನಣ ನೋಡಿ ಮಾಡಿಸಿದ ನಿನ್ನ ಜೋಡಿಯವ ಸಿಂಗಾರ. ವಿಧಿಯೊಂದ ನಿನದಾಗೆ ವಿಧಿರಾಯ ಕರತಂದ, ತುಂಬ ದೂರದಿಂದ ಬಂಗಾರ ನಿನ್ನಂದ ಬಿನ್ನಣ ನೋಡಿ ಮಾಡಿಸಿದ ನಿನ್ನ ಜೋಡಿಯವ ಸಿಂಗಾರ. ಮನವನ್ನೇ ಸುರೆದೈವ ಮಾಯ ಮಂತ್ರಗಾರ ಏನರ ನವ ಕಿನ್ನರ, ಮನವನ್ನೇ
ಅದೇ ಅಗಿಣಿ ಹಿಡ್ಕೊಂಡ್ ಬಾರೆ. ಇವಳ ಕೈಗೆ ಸಿಕ್ಕಿ ಹುಳಿಸೊಪ್ಪ ಆಗ್ತಿದ್ದೆ, ಸದ್ಯ ನಿನ್ನ ಕೈಗೆ ಕೊಟ್ರಲ್ಲ. ಇಗಿಣಿ ಮನುಷ್ಯ ಮಾತಾಡುತ್ತೆ, ಯಾವನ ಮಾಯಾವಿ ನಿನ್ ಕತ್ಕೊಂಡು ಹೋಗೋ ಬಂದಿದ್ದಾನೆ. ಹಿಡಿಯ ಇದನ್ನ. ಅಯ್ಯಯ್ಯೋ ಮಹಾರಾಣಿ, ನಿನ್ನ ತಮ್ಮಯ್ಯ ನಾನು ಮಾಯಾವಿ ಅಲ್ಲ, ರಾಕ್ಷಸನಲ್ಲ, ನಿನ್ನ ಕದ್ಕೊಂಡು ಹೋಗೋಕ್ ಬಂದವನೂ ಅಲ್ಲ, ನಾನೊಬ್ಬ ವತುವಮ್ಮ. ಸತ್ಯವಾಗಲೂ ನಿಜ, ಇವತ್ತು ಚಂದ್ರೋದಯವಾಗಲಿ, ನನಗೆ ನಿಜರೂಪ ಬರುತ್ತೆ, ಆಗ ನನ್ನ ಕಥೆ ವಿವರವಾಗಿ ಹೇಳ್ತೇನೆ. ಹಾಗೆ ಆಗ್ಲಿ, ಬಾ ಗೌರಿ, ಬಂದ್ರೆ ದೇವ್ರ ಪೂಜೆಗೆ ಹೋಗೋಣ. ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿಯ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿಯ ತುಂಬಿ, ಸೋಮನಾಥೇಶ ನಿಮ್ಮ ಚರಣ ಕಮಲದೊಳಗಾನು ತುಂಬಿ. ಅಪ್ಪ ರಾಜ, ನೀನ್ ಉಮೇನ್ ಪ್ರೀತಿಸೋದಿಲ್ವೇ? ನನ್ನ ಜೀವದ ಜೀವವೇ ಅವಳು. ಏಕಪ್ಪಾಜಿ, ನನ್ ಮೇಲೆ ಏನಾದ್ರೂ ದೂರು ಹೇಳಿದ್ದೇನು? ಹಾಗೇನು ಇಲ್ಲ ಮಗು. ಹಾಗಾದ್ರೆ ನೀನ್ ರಾಜನ್ ಪ್ರೀತಿಸ್ತೀಯ? ಅಪ್ಪ ನಾನು ಸಾಕ್ ಸಾಕ್ ನಿನ್ ಪ್ರೀತಿ, ಹೆಂಗಸರೇ ಅಷ್ಟು, ಯಾವ್ದನ್ನು ಬಾಯಿ ಬಿಟ್ಟು ಹೇಳೋದಿಲ್ಲ. ಅವಳು ಒಬ್ದಾಗೆ ಮಹಾರಾಜ. ಹಾಗಾದ್ರೆ ನಾಳೆ ಪಂಚಮಿ ಲಗ್ನದಲ್ಲೇ ಮದುವೆ ಮಾಡ್ಬಿಡೋಣ ಭವ. ಅಪ್ಪ ನಮ್ಮಿಬ್ಬರ ಮದುವೆನೆ? ಏನು ನಮ್ಮಿಬ್ಬರ ಮದುವೆಯೇ? ಈಗ ಸರಿ ಹೋಯ್ತು, ಇಲ್ದೆ ಇದ್ರೆ ನಾನು ಮಹಾರಾಜರು ಮದುವೆ ಮಾಡ್ಕೋಬೇಕಲ್ಲ. ಹುಚ್ಚು ಹುಡುಗ, ಬನ್ನಿ ಭಾವ, ಮುಂದಿನ ಏರ್ಪಾಡು ಮಾಡೋಣ. ಅಪ್ಪಾಜಿ ಸಾಧ್ಯವಿಲ್ಲ, ನಾನು ಉಮಿಯು ಒಂದಾಗಿ ಹುಟ್ಟಿಲ್ಲ ಅಷ್ಟೇ, ಆದ್ರೆ ಒಂದಾಗಿ ಬೆಳೆದಿದ್ದೀವಿ, ಒಂದಾಗಿ ಒಡನಾಡ್ತಿದ್ದೀವಿ, ಅಣ್ಣ ತಂಗಿರ ಹಾಗೆ ಕಡೆವರೆಗೂ ಇರ್ತೀವಿ. ಅಪ್ಪಾಜಿ ಬೇಡಿ, ಈ ಮದುವೆ ಖಂಡಿತವಾಗಿ ಬೇಡಿ ಅಪ್ಪಾಜಿ. ಶಿವನಾಳಗೂ ಬೇಡ ಅಪ್ಪಾಜಿ, ನೀವೇ ಹಿಂದೊಂದಿನ ಹೇಳಿರ್ಲಿಲ್ವೆ ಶಿವನ್ ಪ್ರಸಾದ್ದಿಂದ ನಾವಿಬ್ರು ಹುಟ್ಟಿದವರು ಅಂತ, ಅಂದ್ಮೇಲೆ ನಾವ್ ಅಣ್ಣತಂಗಿ ಇರೋದ್ ಹಾಗೆ ತಾನೆ? ಲೋಕದಲ್ಲಿರೋರೆಲ್ಲ ಶಿವನ್ ಕರುಣೆಯಿಂದಲೇ ಹುಟ್ಟಿದವ್ರು, ಎಲ್ಲ ನಿಮ್ಮ ಹೇಳ್ತಾರೇನು? ಹುಚ್ಚಾಗಾಡ್ಬೇಡಿ, ನಾಳೆನೆ ನಿಮ್ ಲಗ್ನ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ರಾಮತಾತ ಧಣೆ, ಯುವರಾಜನ ಎಲ್ರಿಗಿಂತಲೂ ನಿನ್ನ ಕಂಡ್ರೆ ತುಂಬಾ ಪ್ರೀತಿ, ಅವನ ಮದುವೆ ಬೇರೆ ಮಾರ್ಗವೇ ಇಲ್ಲದೆ. ಧಣಿ ನನಗೇನು ತೋಚೋದಿಲ್ಲ, ಆದರೂ ಕೇಳಿ ನೋಡ್ತೀನಿ. ಚಿಕ್ಕ ಧಣಿ ಮನಸ್ಸಿನಲ್ಲಿ ಏನೋ ಕೊರಗು ಮೊದಲಿನಿಂದಲೂ ಇದ್ದೇ ಇದೆ ಧಣಿ. ಯಾಕೆ ಬಂದೆ ಗೌರಿ? ನನ್ ಮೇಲೂ ಕೋಪವೇ ಧಣಿ. ಯಾರ ಮೇಲೂ ನನ್ನ ಕೋಪವಿಲ್ಲ ಗೌರಿ, ಆದ್ರೆ ಇವರೆಲ್ಲ ಹೀಗೇ ನನ್ನ ಬಲವಂತ ಪಡಿಸ್ತಾ ಇದಾರೋ ಕಾಣೆ. ಈ ರಾಜಮನೆತನ ಚೆನ್ನಾಗಿ ಬೆಳಗಲಿ ಅಂತ. ಉಮ್ಮೇನು ಮದುವೆ ಮಾಡ್ಕೊಳ್ತಿದ್ರ ಸಾಧ್ಯವಿಲ್ವೇನು? ಬೇರೆ ಇನ್ಯಾರನ್ನಾದ್ರೂ ಪ್ರೀತಿಸ್ತೀಯ ಧಣಿ? ಬೇಡ, ಉಮ್ಮೇನ್ ನಿನಗಾಗಿ ಹುಟ್ಟಿದವಳು, ಅವಳನ್ನು ಕೈ ಬಿಡಬೇಡ. ಗೌರಿ ನೀನ್ ಮಾತಿಗೆ ಬರಬೇಡ, ಹೊರಟು ಹೋಗು. ನಿನಗೆ ಗೊತ್ತಿಲ್ಲ ಚಿಕ್ಕನಿಂದ ನಾವಿಬ್ರು ಹೇಗ್ ಬೆಳೆದು ಅಂತ. ರಾಜ, ಮಕ್ಕಳಲ್ಲಿ ಆಡಿದ ಆಟಗಳು, ಮಾಡಿದ ಶಬ್ದಗಳು, ಇಟ್ಟ ಆಣೆಗಳು, ಎಲ್ಲ ಕನಸಿನಲ್ಲಿ ಕಂಡ ಸ್ವರ್ಗಲೋಕದ ಹಾಗೆ, ಅದನ್ನು ಮರೆತು ಬಿಡೋದೊಳ್ಳೇದು. ನನ್ನ ಆಣೆ ನಿನಗೂ ಮೇನ ಗೌರಿ, ಮತ್ತೆ ಮಾಡ್ಕೊಳ್ಳೇಬೇಕು. ಇಲ್ಲ ಸಾಧ್ಯ ಇಲ್ಲ. ಇಲ್ಲ ಧಣಿ, ಮಾಡ್ಕೊಳ್ಳೇಬೇಕು. ಹೋಗಿ ಹೋಗಿ.
ದೋಷ. ಬರ್ತೀನಿ ರಾಜ. ಪ್ರಾಂತಾತ ಗೌರಿ, ಗೌರಿ ನನ್ನನ್ನು ಕ್ಷಮಿಸು. ಗೌರಿ ನನ್ನನ್ನು ಕ್ಷಮಿಸು. ಹೇಳು ಚಿಕ್ಕರೆ ಹೇಳು. ಇಂಥ ನೂರೇಟನ್ನ ಸಹಿಸೋ ಶಕ್ತಿ ಕೊಟ್ಟಿದ್ದಾನೆ ದೇವರು ನಂಗೆ. ಎಲ್ಲೋ ಬಿದ್ದಿದ್ದವಳ ಕರ್ಕೊಂಡು ಬಂದೆ ಅರಮನೆ ಮಧ್ಯದಲ್ಲಿಟ್ಟು ಆದರೆ ಸ್ಥಿತಿ ಎಲ್ಲರೂ ಕಾಲು ನಿಂತ ಕೈ ಹಿಡಿದೆತ್ತಿ ಕಾಪಾಡ್ದಿ. ನಿನ್ ಹೊಡೆದ್ರೆ ನನಗೆ ನೋಯ್ತೀಯ ರಾಜ. ಇಲ್ಲ ಏನೋ ಹಾಳಾಸ ನನ್ ಬುದ್ಧಿ ಕೆಡಿಸ್ತು. ಬಂದಿ ನನಗೆ ಕಣ್ಣುಗಳಿದ್ದಿದ್ರೆ ನಿನ್ ಮುಖ ನೋಡಿ ವೇದನೆ ತಿಳ್ಕೊಳ್ತಿದ್ದೆ. ನಾನು ಕುರುಡಿ ರಾಜ, ಹುಟ್ಟು ಕುರುಡಿ. ಅದಕ್ಕೆ ಈ ತಪ್ಪು ಮಾಡಿಬಿಟ್ಟೆ. ಕ್ಷಮಿಸು ರಾಜ, ಕ್ಷಮಿಸು. ಅಳ್ಬೇಡ ಗೌರಿ, ಅಳ್ಬೇಡ. ನಿನ್ ಕುರುಡು ಅನ್ನೋ ಈ ಜಗತ್ ಕುರುಡು. ಗೌರಿ ನಿನ್ ಸಂತೋಷವಾಗೋ ಕಾರ್ಯ ಈಗಲೇ ಮಾಡ್ತೀನಿ. ಬಾ ಗೌರಿ. ಲಗ್ನ ಮಾಡಿಯೇ ಬಿಡಬೇಕು. ಇಲ್ಲದೆ ಇದ್ರೆ ಅಮಂಗಳವನ್ನು ಕೋರಿದಿರಿ ಮಹಾರಾಜ. ಆದಷ್ಟು ಶೀಘ್ರದಲ್ಲಿ ಕಾರ್ಯವನ್ನು ನೆರವೇರಿಸೋಣ. ಅಪ್ಪಾಜಿ, ಅಪ್ಪಾಜಿ ನಾನು ಮದುವೆಗೆ ಸಿದ್ಧ ಆಗಿದ್ದೀನಿ. ನೋಡಿದ್ರ ಭಾವ, ನನ್ನ ರಾಜನ ಪಿತೃಭಕ್ತನ. ಈ ಮದುವೆಯಿಂದ ನಿಮ್ಗೆ ಆನಂದವಾಗುತ್ತೀಯ ಅಪ್ಪಾಜಿ. ನನ್ನ ವಂಶವೇ ಉದ್ಧಾರವಾಗುತ್ತೆ ಮಗು. ಹಾಗಿದ್ಮೇಲೆ ಅಗತ್ಯವಾಗಿ ಮದುವೆ ಮಾಡ್ಕೋತೀನಿ. ಸತ್ಯ ಧರ್ಮಗಳಿಗೆ ಸ್ವಲ್ಪ ಕಳಂಕ ತರದಂತೆ ನಿಮ್ಮ ಆಜ್ಞೆ ನೆರವೇರಿಸ್ತೀನಿ. ನನ್ನ ಮದುವೆಗೆ ಏರ್ಪಡಿಸಿ ಅಪ್ಪಾಜಿ. ನಾಳೆ ಬೇಕಾದ್ರೂ ನಾನು ಸಿದ್ಧ. ಅಪ್ಪ ಈಗ ಮನಸ್ಸಿಗೆ ಸಮಾಧಾನವಾಯಿತು. ಎಂಥ ಆನಂದದ ಸುದ್ದಿ ಹೇಳಿದೆ ರಾಜ. ಭವ ಇನ್ನೇನು ಯೋಚಿಸಬೇಕಾದಿಲ್ಲ, ನಾಳೆಯೇ ಯುವರಾಜನ ಮದುವೆಗೆಲ್ಲ ಸಿದ್ಧಪಡಿಸಿದೆ. ಗುರುಗಳೇ ತಪಸ್ಸಿದ್ದು ಪಡೆದ ಮಗನ ಮದುವೆ ಅಲ್ವೇ? ಬಡಬಗ್ಗರಿಗೆಲ್ಲ ಬೇಕಾದಷ್ಟು ದಾಂಧನ ಮಗಳು ಮಾಡಿ ಊರು ತುಂಬಾ ಆನಂದ ಉಖರಿ. ಎಲ್ರೂ ಯುವರಾಜ ಸುಖವಾಗಿರ್ಲಿ ತಾವು ಒಂದೇ ಮನಸ್ಸಿನಿಂದ ಹರಸ್ಲಿ. ಅಪ್ಪ ಉಮೆ ಅದೃಷ್ಟವೇ ಅದು. ನಾನು ಮದುವೆಯಾಗೋ ಹುಡುಗಿ ಉಮೆಯಲ್ಲ, ಈ ಗೌರಿ. ಏನು ಈ ಕೇಳಿ ಜಾತಿ ಕುರುಡು ಹುಡುಗಿ ಜೊತೆಲಿ ನಿನಗ್ಲದ್ದಿನೇ? ಇಂಥ ಮಾತನ್ನು ಕೇಳೋದು ಮಹಾಪಾಪ. ಪಾಪೋ ಪುಣ್ಯವೋ, ನನ್ನ ಪಾಲು ಬಂದದನ್ನು ನಾನು ಅನುಭವಿಸ್ತೀನಿ. ಕೂಡುದು ಮಹಾರಾಜ, ಕೂಡುದು. ಚಂದಂತಿಗೂ ಕೂಡು. ನಾನು ಬದುಕಿರೋವರೆಗೂ ಈ ಕಾರ್ಯ ಸಾಧ್ಯವಿಲ್ಲ ಮಗು. ಹಾಗಾದ್ರೆ ಉಮಿಯೊಂದಿಗೆ ನನ್ನ ಲಗ್ನ ಜನ್ಮ ಜನ್ಮಾಂತರಕ್ಕೂ ಸಾಧ್ಯವಿಲ್ಲ ಮಹಾರಾಜ. ರಾಜ ಇನ್ಮೇಲೆ ಆ ಹೆಸರಿನಿಂದ ಕರಿಬೇಡಿ ಅಪ್ಪಾಜಿ. ಓಹಿಲಾ ಅಂತ ಕರೀರಿ, ಮಗು ಅಂತ ಕರೀರಿ. ರಾಜ ಅನ್ನೋ ಹೆಸರಿಗೆ ಅಧಿಕಾರ ಬೇಕು, ಅಂತಸ್ತು ಬೇಕು, ಮೇಲು ಕೀಳು ಅನ್ನೋ ಭಾವನೆ ಬೇಕು. ದರ್ಪ ಅಹಂಕಾರ ಠೀವಿ ಎಲ್ಲ ಇರಬೇಕು ಅದಕ್ಕೆ. ಆ ಹೆಸರು ನನಗೆ ಬೇಡ ತಂದೆ, ಬೇಡ. ಉಮೆ ಇಲ್ಲದೆ ಇದ್ ಹೋಗ್ಲಿ, ಬೇರೆ ಇನ್ಯಾರಾದ್ರೂ ಉತ್ತಮರನ್ನು ನೋಡಿ ಮದುವೆ ಮಾಡೋಣಪ್ಪ. ಉತ್ತಮರು? ಉತ್ತಮರು ಯಾರು ಮಾವ? ದೇವರಿಗೆ ಧರ್ಮಕ್ಕೆ ಹೆದರೋರು, ದರ್ಪ ಅಹಂಕಾರ ತೋರಿಸೋರು, ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಜೀವನ ಮಾಡೋರು, ರಾಜಭೋಗವನ್ನು ಅನುಭವಿಸುತ್ತಾ ಬಡವರನ್ನು ನಿಕೃಷ್ಟವಾಗಿ ಕಾಲಿನಿಂದ ಒದ್ದು ಕೇಕೆ ಹಾಕಿ ನಗವರು, ಯಾರು ಉತ್ತಮರು? ಚಿಪ್ಪಿನಲ್ಲಿ ಹುಟ್ಟುತ್ತೆ ಮುತ್ತು, ಅದನ್ನು ಕಿರೀಟದಲ್ಲಿ ಇಡ್ತೀರಾ. ಕೆಸರಿನಲ್ಲಿ ಹುಟ್ಟುತ್ತೆ ಕಮಲ, ಅದನ್ನು ನಿಮ್ಮ ಕುಲದೇವರ ತಲೆ ಮೇಲೆ ಇಡ್ತೀರಾ. ಮಣ್ಣಿನಲ್ಲಿ ಅಗೆದು ತೆಗೆದು ಚಿನ್ನ ಅಂತ ಬೀದಿಲಿ ಬಿಸಾಡುತ್ತೀರೇನು? ಹೇಳಿ ಮಾವ, ನಮ್ಮೆಲ್ಲರ ಹಾಗೆ ಮನುಷ್ಯರಾಗಿ ಹುಟ್ಟಿ ಮನುಷ್ಯರಾಗಿ ಬಾಳೋ ಈ ಗೌರಿಯನ್ನ ಕೀಳು ಜಾತಿಯವಳು ಅಂತ ಹೇಗಂತೀರಿ? ನಿಮ್ಮ ಭಾಗಕ್ಕೆ ಗೌರಿ ಉತ್ತಮಳಲ್ಲದಿರಬಹುದು, ಆದ್ರೆ ನನ್ನ ಭಾಗಕ್ಕೆ ಇವಳಿಗಿಂತ ಉತ್ತಮರು ಯಾರೂ ಇಲ್ಲ. ನೀನೇನೇ ಹೇಳಿದ್ರು ಈ ಹೀನ್ ಜಾತಿಗಳ ಸಂಪರ್ಕ ಎಂದಿಗೂ ಸಾಧ್ಯವಿಲ್ಲ. ನನಗೆ ಮದುವೆ ಬೇಡ, ನನಗೆ ಅರಮನೆ ಬೇಡ. ಇನ್ನು ಚೆನ್ನಾಗಿ ಯೋಚಿಸಿ ನೋಡಿ ಯುವರಾಜ, ನಿನಗಾಗಿ ನ್ಯಾಯ ಬದಲಾಯಿಸೋಕ್ಕಾಗಲ್ಲ. ಕೇವಲ ಒಂದು ಹೆಣ್ಣಿಗಾಗಿ ಈ ರಾಜ್ಯನೇ ಬಿಟ್ಟು ಬಿಡ್ತೀಯ? ನಾನು ಮೆಚ್ಚಿದ ಒಂದು ಹೆಣ್ಣಿನ ಮದುವೆಯಾಗೋ ಸ್ವತಂತ್ರವಿಲ್ಲದೆ ಈ ರಾಜ್ಯಭಾರ ಯಾರಿಗೆ ಬೇಕು? ಸಿಂಹಾಸನ ಅನ್ನೋ ಶುಲ್ಕನನ್ನು ಏರಿಸಿ ನಿಮ್ಮ ರಾಜ್ಯ ಸೂತ್ರಗಳನ್ನು ಹಗ್ಗದಿಂದ ನನ್ನ ಕಟ್ಟಿ ಮನಸ್ಸಾಕ್ಷಿ ವಿರೋಧವಾಗಿ ದ್ವೇಷ ಅಸೂಯೆ ಅನ್ಯಾಯ ಹಿಂಸೆಯನ್ನು ಈಟಿಗಳಿಂದ ನನ್ನ ನಾನೇ ಚುಚ್ಚಿಕೊಳ್ಳೋದಕ್ಕೆ ನಾನು ಸಿದ್ಧವಾಗಿಲ್ಲ ತಂದೆ. ಹಾಗಾದ್ರೆ ನಿನಗೆ ಈ ರಾಜ್ಯ ಬೇಡವೆ? ನನ್ನ ಕಡೆ ಆಸೆ ಈಡೇರಿಸೋದಿಲ್ವೇ? ಪ್ರಜೆಗಳ ಯೋಗಕ್ಷೇಮ ನೋಡ್ಬೇಕಾದ್ ನೀನು ಒಬ್ಬ ಸಾಮಾನ್ಯ ಹುಡುಗಿಗಾಗಿ ರಾಜ್ಯ ತ್ಯಾಗ ಮಾಡಿ. ರಾಜನಾಗಿ ಪ್ರಜೆಗಳ ಸೇವೆ ಮಾಡಬೇಕಾಗಿಲ್ಲ ಮಾವ. ಕೂಲಿಯವನಾಗಿದ್ದುಕೊಂಡು ಬೇಕಾದ್ರೂ ಆ ಕೆಲಸ ಮಾಡಬಹುದು. ಅಪ್ಪಾಜಿ ನಿಮಗಿನ್ನೂ ಈ ಕಿರೀಟದ ಮೋಹ ಬಿಟ್ಟಿಲ್ಲ. ಆಸೆ ಇರೋವರೆಗೂ ಆಳಿ ಅಪ್ಪಾಜಿ. ನೀವು ನನಗೆ ರಾಜ್ಯ ಕೊಟ್ಟರು ನಾನು ಆಳಲ್ಲ, ಪ್ರಜೆಗಳಿಗೆ ಒಪ್ಪಿಸಿಬಿಡ್ತೀನಿ. ಬರ್ತೀನಿ ಅಪ್ಪಾಜಿ, ಬರ್ತೀನಿ. ಕುಮಾರ, ಕುಮಾರ ಮಹಾರಾಜ. ಗುರುಗಳೇ ಭಯವಿಲ್ಲ, ದೇವರು ಒಳ್ಳೇದು ಮಾಡ್ತಾನೆ. ಗೌರಿ, ಗೌರಿ, ಗೌರಿ. ಗಣೇ ರಾಮ್ ತಾತ, ಗೌರಿ ಎಲ್ಲಿ ಹೋದ್ನು?
ನಿನ್ ಜೊತೆಲ್ ಹೋದವಳು ಇಲ್ಲಿಗೆ ಬರ್ಲೇ ಇಲ್ಲ ಧಣಿ. ಎಲ್ಲ ಹೋದ್ದು ಗೌರಿ? ಅಂಬಿಕೆ, ಗೌರಿನೆಲ್ಲಾದ್ರೂ ನೋಡಿದ್ಯಾ? ಚಿಕ್ಕ ಮಹಾರಾಣಿಯರು ಅಂತ ಕುಳಿತಿದ್ದಾರೆ. ಉಮೆ ಗೌರಿನಲ್ಲೇ ಇಟ್ಕೊಂಡ್ರು ಹಾಗೆ ಹೇಳು, ಬೇರೆಲ್ಲಿಗೂ ಹೋಗ್ದಾಗ ನೋಡ್ಕೊಂತಾನು. ಯಾಕೆ ಧಣಿ ಹೇಗಿದ್ದೀರಾ? ಏನ್ ನಡೀತು ತಾತ? ಮನುಷ್ಯರ ಮನುಷ್ಯರನ್ನ ಕೀಳಾಗಿ ಕಾಣೋ ಎರಮನೆ ನನಗೆ ಯಾಕೋ ತುಂಬಾ ಬೇಸರವಾಗಿದೆ ತಾತ. ಬಾ, ಎಲ್ಲಾದ್ರೂ ಸ್ವಲ್ಪ ದೂರ ಹೋಗಿ ಬರೋಣ. ನಡೀರಿ ರಾಜಕುಮಾರಿ, ನೀವಿಬ್ರು ಬೇರೆ ಬೇರೆ ಆಗಿದ್ದು ಮದುವೆಗೂ ಒಪ್ಪಿಟ್ಟಿದ್ರೆ ನನ್ನ ಪಾಡು ಹಾ ಅಂತಿರ್ತಿತ್ತು. ಏನ್ ಮಾಡ್ಲಿ, ಇನ್ನು ನಿನ್ ಯಾವನ್ ಮದುವೆ ಆಗ್ತಾನೋ ಇಲ್ಲ ಯುವರಾಜನ್ ಯಾವನ್ ಮದುವೆ ಆಗ್ತಾಳೋ ಅಲ್ಲಿವರೆಗೂ ಕಾಯ್ಬೇಕಾಗ್ಬಂತು ನನ್ನ ಹಣೆಬರಹ. ನನ್ನ ಮದುವೆ ವಿಷಯದಲ್ಲಿ ನಿನಗೇನಷ್ಟು ಆಸಕ್ತಿ? ಹೇಳ್ತೀನಮ್ಮ, ಸಾಂಗವಾಗಿ ಹೇಳ್ತೀನಿ. ಇದು ಚಂದ್ರೋದಯವಾಯ್ತು, ಇನ್ನು ಮೂರು ಮುಖಾಲ್ಗಳಿಗೆ ನನ್ನ ನಿಜರೂಪ ಇರುತ್ತೆ. ಕೇಳಮ್ಮ, ನನ್ನ ಶಾಪ ವಿಮೋಚನೆಗೆ ನಿಮ್ಮಿಬ್ಬರಲ್ಲೊಬ್ರು ಮದುವೆ ಆಗ್ಲೇಬೇಕು. ಹಾಗಾದ್ರೆ ನಿನ್ ಶಾಪಗ್ರಸ್ತನೆ? ಇಲ್ಲದಿದ್ರೆ ಗಿಳಿಯಾಗಿ ನಿಮ್ ಕೈಲೆಲ್ಲ ಸಿಕ್ಕಾಕೊಂಡು ಒದ್ದಾಡ್ತಿದ್ನೆ. ನಿನ್ ಶಾಪ ಕಾರಣ? ಅದೊಂದು ದೊಡ್ಡ ಕಥೆಯಮ್ಮ. ನಿನ್ನ ಮನಸ್ಸಿಗೂ ನೆಮ್ಮದಿ ಇಲ್ಲ, ನನ್ನ ಕಥೆನಾದ್ರೂ ಕೇಳ್ತಾ ಕಾಲ ಕಳಿಯೋಣ. ನಾನು ಚಿದಂಬ ಋಷಿಗಳ ಶಿಷ್ಯ, ನನ್ನ ಹೆಸರು ಶುಕ ಅಂತ. ಒಂದಿನ ನಮ್ಮ ಗುರುಗಳ ಆಶ್ರಮದಲ್ಲಿ ದರ್ಭೆ ಸಮೇತ ತರೋಕೆ ಅಂತ ನಮ್ಮನ್ನೆಲ್ಲ ಕಳಿಸಿದ್ರು. ಮಣ್ಣಪ್ಪ ದೇವ್ರೆ, ಹೋಗ್ ತಾಯಿಯಲ್ಲಿ ಆ ವಡ್ಲ ಬರ್ತಾ ಇದೆಯಲ್ಲ, ಏನ್ ಮಾಡಿ? ಸರ್ಪ 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 ಬದ್ರಂತೆ ದೂರಂಗಚ್ಚ ಮಹಾಯಾಜ, ಅಪಸರ್ಪ ಸರ್ಪ ಬದ್ರಂತೆ ದೂರಂಗಚ್ಚ ಮಹಾಯಾಜ, ಅಪಸರ್ಪ ಸರ್ಪ ಬದ್ರಂತೆ ದೂರಂಗಚ್ಚ ಮಹಾಯಾಜ, ಅಪಸರ್ಪ ಸರ್ಪ ಬದ್ರಂತೆ ದೂರಂಗಚ್ಚ ಮಹಾಯಾಜ. ಓಹೋ, ನನ್ನ ಮಂತ್ರ ಒಂದು ಕಿತ್ತಲೆ, ಏನ್ ಮಾಡಿ? ತರ್ಭೆ ಸಮಿತ್ತಲ್ಲ ಹಾಳಾಗ ಹೋಯ್ತಲ್ಲ. ಅಪ್ಪ ಸತ್ಯ ತಲುಪ್ತು. ಆಗೋಯ್ತು, ನನ್ನ ಸಮಾಧಿ ಆಗೋಯ್ತು. ಇದು ನಿಜವಾಗೋ ಪಿಶಾಚಿನಿ? ನನ್ ಮಾತ ಕೇಳಿದ್ರೆ ಬೇಗ ಬಿಡ್ತೀನಿ. ಪ್ರಾಣದ ಜೊತೆ ತಾನೆ ನಾನು ಒಬ್ಬರಿಗೂ ಹಿಂಸೆ ಕೊಡೋದಿಲ್ಲ. ದರ್ಶನ ಕೊಟ್ರೆ ಸಾಕು, ಇನ್ನು ಹಿಂಸೆ ಬೇರೆ ಕೊಡ್ಬೇಕೇನು? ಪ್ರಾಣವನ್ನು ತೆಗೆಯುವ ಅದೇ ಆರು ಹೋಗುತ್ತೆ ನಿನ್ ನೋಡಿದ ತಕ್ಷಣ. ಎದರಬೇಡ, ಉಪಕಾರ ಮಾಡು. ನಿನಗೂ ಉಪಕಾರವೇ? ಅದೇನು ಅದ್ರ ಬಿಡು ಮಹಾರಾಯ, ಕೈಲಾದ್ರೂ ಮಾಡೇ ಬಿಡ್ತೀನಿ. ನಿನ್ನ ಪೂಜಾ ಫಲ ಕೊಡು. ಫಲ ಹೇಗಯ್ಯ ಕೊಡೋದು? ಕೈ ಸಿಕ್ಕತ್ತೆ ಕಣ್ಣು ಕಾಣುತ್ತೆ. ಇದೇನು ಗಿಂಡಿನೋ ಹಂಡೇನೋ? ಕೈ ಮೇಲೆ ನೀರು ಹಾಕು. ಬದುಕ್ತು ಬಡ್ಜೀವ, ಗಿಂಡಿ ಆದ್ರೂ ಇದ್ದಿದ್ರೆ ನೀರಾದ್ರೂ ಕುಡಿತಾ ಇದ್ದೆ. ಮಾಯದ ಗಿಂಡಿ, ಮಾಯದ ನೀರು, ಮಾಯದ ಪಿಶಾಚಿ, ಎಲ್ಲಾ ಮಾಯ. ಏನ್ ಮಾಡ್ಲಿ, ಪೂಜೆ ಗೊತ್ತಾಯ್ತೆ, ಗುರುಗಳು ಬೇರೆ ಕೋಪಿಸ್ಕೋತಾರೋ ಏನೋ. ಏನ್ ಮಾಡ್ಲಿ, ಈ ಪಿಶಾಚಿ ಬೇರೆ. ಅಯ್ಯಯ್ಯೋ, ಎಂಜಲ್ ಕುಡಿತಾ ಇದನಲ್ಲ. ಓ ಸುರ ಸುಂದರಿ ಬಾರೇಂದ್ರಯ ಸುಖ ತಾರೇಂದ್ರಯ. ಓ ಸುರ ಸುಂದರಿ ಬಾರೇಂದ್ರಯ ಸುಖ ತಾರೇಂದ್ರಯ. ನಾನು ನೀನು ಹಾಲು ಏನು ಅನುಮಾನವೇನು? ಓ ಸುರ ಸುಂದರಿ ಬಾರೇಂದ್ರಯ ಸುಖ ತಾರೇಂದ್ರಯ. ನಾನು ನೀನು ಆಲುದೇನು ಅನುಮಾನವೇನು? ಓ ಸುರ ಸುಂದರಿ ಬಾರೇಂದ್ರಯ
ಇದೇನಿದು? ನನಗೇನಾದ್ರೂ ಭ್ರಾಂತೋ ಅಥವಾ ಇನ್ನೂ ಬ್ರಹ್ಮರಾಕ್ಷನ ಮಾಯೋ? ಏನಾದ್ರೂ ಆಗ್ಲಿ ಗುರುಗಳ ಹತ್ರ ಕ್ಷಮೆ ಕೇಳ್ಕೊಂಡ್ಬಿಡ್ತೀನಿ. ಗುರುಗಳೇ, ಎಲ್ಲ ಗೊತ್ತು. ಶಿವಪೂಜಾ ಫಲವನ್ನು ಪಿಶಾಚಿಗೆ ದಾನ ಮಾಡಿದ್ದೆ. ಗುರುವಿನಲ್ಲಿ ದೃಢಭಕ್ತಿ ಇಲ್ಲದವನಾದೆ. ಅದರಿಂದಲೇ ನಿನ್ನಲ್ಲಿದ್ದ ದೈವಶಕ್ತಿಯನ್ನು ಕಳೆದುಕೊಂಡೆ. ಇನ್ನು ಮುಂದೆ ನಿನ್ನ ಹೆಸರಿನಂತೆ ಶುಕನಾಗಿ ಹೋಗು. ಗುರುವೇ, ಅರೆಯದೇ ಮಾಡಿದ ತಪ್ಪಿಯು ಪ್ರಾಯಶ್ಚಿತವೇ ಇಲ್ಲವೆ? ಇದೆ. ನಿನಗೆ ದೈವಭಕ್ತರ ಹಸ್ತಸ್ಪರ್ಶವಾದರೆ ಮಾತಾಡುವ ಶಕ್ತಿಯು, ಈಶ್ವರ ವರಪ್ರಸಾದಿಗಳ ಮದುವೆಯ ವಸಂತದ ನೀರು ನಿನ್ನ ಮೇಲೆ ಬಿದ್ದರೆ ನಿನಗೆ ಪುನರ್ಜನ್ಮವು ಪ್ರಾಪ್ತವಾಗುತ್ತದೆ. ಪ್ರತಿದಿನ ಚಂದ್ರೋದಯವಾದ ಮೂರು ಮುಖಾಲುಗಳಿಗೆ ನಿನಗೆ ನಿಜರೂಪ ಬರುತ್ತದೆ. ಹೋಗು, ಈ ಶುಕ್ರೂಪ ನಿನಗೆ ದೈವಭಕ್ತಿಯನ್ನು ಹೆಚ್ಚಿಸಲಿ. ಅಂತ ಆಶೀರ್ವಾದ ಮಾಡಿದರು. ಅವತ್ತಲ್ಲಿಂದ ಹಾರದವನು ಊರೂರು ಕೇರಿ ಎಲ್ಲ ಸುತ್ತಿ ನಿಮ್ಮ ಉದ್ಯಾನವನಕ್ಕೆ ಬಂದು ಸಖಿಯರ ಕೈಲಿ ಸಿಕ್ಕಿ ನಿನ್ನ ಮಡಿಲಿಗೆ ಬಂದು ಬಿದ್ನಮ್ಮ. ಏನ್ ಮಾಡ್ಲಿ, ನಿಮ್ಮಿಬ್ಬರು ಮದುವೆ ಆಗಲಿಲ್ಲ. ಆಗಿದ್ರೆ ನನ್ನ ಶಾಪ ಪರಿಹಾರವಾಗೋದು. ಆಗೋಯ್ತಲ್ಲ ಮೂರೊಂದು ಕಾಲುಗಳಿಗೆ, ಬಂದು ಬಿಡ್ತಲ್ಲ ಹಾಳಾದ ಗಿಣಿರೂಪ. ತಾತ ಗಣಿ, ನಾನೇಕಿ ಯಾರ ಮನೇಲಿ ಹುಟ್ಟಿದೆ? ಒಬ್ಬ ಬಡವನ ಗುಡಿಸಲಲ್ಲಿ ಹುಟ್ಟಿದ್ರೆ ಎಷ್ಟೋ ಸುಖವಾಗಿರ್ತಿದ್ದೆ. ಸ್ವಾತಂತ್ರ್ಯವಿಲ್ಲದೆ ಜನ್ಮ ವ್ಯರ್ಥ ತಾತ. ಹುಟ್ಟು ಸಾವುಗಳು ನಮ್ಮ ಅಧೀನವಲ್ಲ ಧಣಿ, ನಾವೆಲ್ಲ ದೇವರ ಕೈಯನ ಗೊಂಬೆಗಳು. ಹೌದು, ನಾನು ಬೇಕಾದಷ್ಟು ಗ್ರಂಥಗಳಲ್ಲಿ ಓದಿದ್ದೀನಿ, ಆದರೆ ಅದರ ಅನುಭವಗಳು ಮಾತ್ರ ನನಗಿಲ್ಲ. ನಡೀತಾತ, ಇನ್ನೂ ದೂರ ಹೋಗೋಣ, ಜನಗಳ ಸಂಚಾರವೇ ಇಲ್ಲದ ಕಡೆ ಹೋಗೋಣ. ಧಣಿ, ರಾತ್ರಿ ಎಲ್ಲ ಸುತ್ತಿದ್ದಾಯ್ತು, ಬೆಳಕರಿತಾ ಬಂತು. ನಡೀರಿ, ಅರಮನೆ ಕಡೆ ಹೋಗೋಣ, ಎಲ್ಲ ಕಾದಿರ್ತಾರೆ. ಧಣಿ ನಿಲ್ಲಿ. ಯಾಕ್ತಾತ? ಅವನು ಕುಷ್ಠರೋಗಿ, ಅವನ ಗಾಳಿ ಸೋಕಿದ್ರೆ ನಮ್ಗೆ ಆರೋಗ್ಯ ಬರುತ್ತೆ. ಅಪ್ಪ ಅಪ್ಪ, ನಿಮ್ ದಮ್ಮಯ್ಯ ಓಡ್ಬೇಡಿ, ಓಡ್ಬೇಡಿ. ಬಾಯೊಳಗೆ ಹೋಗ್ತಾ ಇದೆ. ಒಂದೊಡ್ಡ ನೀರು ಕೊಟ್ಟಿದೆ. ನನ್ನ ಪ್ರಾಣ ಉಳ್ತಿಯಪ್ಪ, ನನ್ನ ಪ್ರಾಣ ಉಳ್ತಿ. ಪಾಪ, ನೀರು ನೀರು ಅಂತ ಅಂಗ್ಲಾಗ್ತಿದ್ದಾನೆ. ನಡೀತಾತ, ಪಕ್ಕದ ಕೊಳದಿಂದ ಸ್ವಲ್ಪ ನೀರು ತಗೊಂಡ್ಬರೋಣ. ಧಣಿ ಬೇಡಿ, ಧಣಿ ನಾನು ಹೋಗಿ ನೀರು ಕೊಟ್ಟು ಬರ್ತೀನಿ. ನನಗೆ ಮಾತ್ರ ರೋಗ ಅಂಟ್ಕೊಳತ್ತೆ, ನಿನ್ಗೆ ಅಂಟ್ಕೊಳ್ಳೋದಿಲ್ವೇ? ನೀನು ನನ್ನ ಹಾಗೆ ಮನುಷ್ಯನೇ ತಾನೆ. ನಡೀತಾತ, ನೀರು ನೀರಪ್ಪ, ನೀರು ಪುಣ್ಯಾತ್ಮ, ನೀ ನನ್ನ ಪ್ರಾಣ ಉಳಿಸಿದೆ. ಇವನು ಮೈಯಕ್ಕೆ ಹೀಗೆ ಬಿರಿದಿದೆ ಅಪ್ಪ, ದುರ್ವಾಸನೆ. ಇದು ನಾನು ಮಾಡಿದ ಕರ್ಮ ಅಪ್ಪ, ನಾನು ಮಾಡಿದ ಕರ್ಮ. ಯಾರಿಗೇನು ಹಿಂಸೆ ಕೊಟ್ಟಿದ್ನು, ಯಾರ ಮೈ ಮುಳ್ಚಿಸಿದ್ನು, ದೇವರು ನನಗೆ ಶಿಕ್ಷೆ ಕೊಟ್ಟಿದ್ದಾನೆ. ನನ್ ಕಂಡ್ರೆ ಯಾರು ನನ್ನ ಹತ್ರ ಬರ್ತಿಲ್ಲ. ನೀ ನನ್ ಮೈ ಮುಟ್ಟಿ ಆದರಿಸಿದೆ, ನೀರು ಕೊಟ್ಟೆ. ಇದು ಸ್ವಲ್ಪ ನೀರು ಕೊಡಪ್ಪ, ಇದು ಸ್ವಲ್ಪ. ತಾತ ತಗೊಂಡ್ ಬರ್ತೀನಿ ಧಣಿ. ಸಪ್ಪ ಹೀಪ ಸಪ್ಪ. ಈಗ ನೆಮ್ಮದಿ ಆಯ್ತಪ್ಪ, ಆಸೆ ತುಂಬಾ ಕೆಟ್ಟದ್ದು ದೊರೆ. ಅದೇ ನನ್ನ ಈ ಕತೆಗೆ ತಂದು ನೀರು ನೀರು ತಾತ ಕುಡಿಯಪ್ಪ, ಕುಡಿ. ನೀನ್ ಅರಮನೆಗೆ ಬಾ, ನಿನಗೆ ಬೇಕಾದ್ದನ್ನು ಕೊಡಿಸ್ತೀನಿ, ಒಳ್ಳೆ ಔಷಧ ಕೊಡಿಸ್ತೀನಿ. ಕುಡಿಯಪ್ಪ ಕುಡಿ. ದೇವರವನಿಗೆ ಯಾರೂ ಕೊಡದೆ ಇರೋ ಔಷಧಿ ಕೊಟ್ಬಿಟ್ಟ ಮಹಾರಾಜ. ಅವನಿಗಿನ್ನು ನೀರು ಬೇಡ, ಹಾಲು ಬೇಡ, ಯಾವ ಔಷಧಿಯೂ ಬೇಡ. ಇನ್ನು ಮುಂದೆ ಅವನು ಏನೂ ಕುಡಿಯಲಾರ, ನೋಡಲಾರ, ಮಾತಾಡಲಾರ, ನಮ್ಮಂತೆ ಏನೂ ಮಾಡಲಾರ. ಅಂದ್ರೆ ಇವನು ಸತ್ತನೆ? ಹೌದು ಧಣಿ, ಇದೇ ಸಾವು, ಇದೇ ಮನುಷ್ಯನ ಕಡೆಯ ಅವಸ್ಥೆ. ಮನುಷ್ಯನ ಕಡೆಯ ಅವಸ್ಥೆ ಹೀಗೆ ಎಂದು ಯಾರೂ ಹೇಳಲಾರರು ಮಹಾರಾಜ.
ನಿನ್ನ ಮಗನ 18ನೇ ವರ್ಷ ತುಂಬುವುದರೊಳಗೆ ಅವನಿಗೆ ಲಗ್ನ ಮಾಡಿ ಈ ರಾಜ್ಯದ ಪಟ್ಟವನ್ನು ಕಟ್ಟಬೇಕೆಂದು ಬಹಳ ಆತುರ ಪಡುತ್ತಿದ್ದಿ. ನಿನ್ನ ಇಚ್ಛೆಯೊಂದಾದರೆ ಈಶ್ವರೇಚ್ಛೆಯೇ ಬೇರೆಯಾಗಿದೆ. ನೋಡು ಮಹಾರಾಜ, ನಿನ್ನ ಪ್ರೇಮದ ಪುತ್ರ ಓಹಿಲ ಬಾಗಿಲ ಬಳಿ ಬರುತ್ತಿದ್ದಾನೆ. ಅಪ್ಪಾಜಿ ರಾಜ ಇಷ್ಟೇ ನಿಮ್ಮ ನಿಮ್ಮ ಋಣಾನುಬಂಧ. ಮಹಾರಾಜ, ನಿನ್ನ ಮಗ ಹುಟ್ಟಿ ಈಕೆ 18 ವರ್ಷಗಳಾಗಿ ಹೋಯಿತು. ನಿನಗೆ ಮೃತ್ಯು ಸನ್ನಿಹಿತವಾಯಿತು. ಮಹಾರಾಜ ಮಹಾರಾಣಿ ಅಪ್ಪಾಜಿ ಗಣಿ ಈಶ್ವರ, ಈ ಪಾಪಕಾರಿಗೆ ನನ್ನನ್ನೇಕೆ ನೇಮಿಸಿದೆ? ಅವನ ತಂದೆ ತಾಯಿಗಳು ಸಾವು ಅಷ್ಟು ಅಗತ್ಯವಾಗಿತ್ತೆ? ಕಾರಣವಿಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ ನಾಗರಾಜ. ಮೋಹ ಮಮಕಾರಗಳಿಂದ ದೂರನಾದರಲ್ಲವೇ ಮುಕ್ತಿ ಮಾರ್ಗವನ್ನು ಹಿಡಿಯಲು ಶಕ್ತನಾಗುವುದು. ಈಗ ನಡೆದುವುದಕ್ಕಿಂತಲೂ ಮುಂದೆ ನಡೆಯುವುದನ್ನು ನೋಡು. ಮಹಾರಾಜರು ಮಹಾರಾಣಿ ನಮ್ಮನ್ನು ಬಿಟ್ಟು ಹೊರಟೋದ್ರು. ಯುವರಾಜನಿಗೆ 18 ವರ್ಷ ತುಂಬುವಾಗ ಇವರಿಗೆ ಮೃತ್ಯುವಾಗುವುದು ಎಂದು ಹೇಳಿದ ಜ್ಯೋತಿಷ್ಕ ಮಾತು ಸತ್ಯವಾಗೋಯ್ತು. ಪರಮಾತ್ಮ ರಾಜ ದಂಪತಿಗಳ ಆತ್ಮಕ್ಕೆ ಶಾಂತಿಯನ್ನು. ಮಾವ, ಇವರಿಗೇನಾಗಿದೆ? ಮಗು ನಮ್ಮನ್ನೆಲ್ಲರನ್ನು ಅನಾಥರನ್ನಾಗಿ ಮಾಡಿ ಹೊರಟೋದಪ್ಪ. ಇಲ್ಲ ಇಲ್ಲ, ಇವರೆಂದಿಗೂ ನನ್ನ ಬಿಟ್ಟು ಹೋಗಲ್ಲ. ಅಪ್ಪಾಜಿ ಅಪ್ಪಾಜಿ ಮಾತಾಡಿ ಅಪ್ಪಾಜಿ. ಅಮ್ಮ ಏನಾದ್ರೂ ಮಾತಾಡಮ್ಮ. ಹೇಳಿ ಯುವರಾಜ, ಎಷ್ಟು ಹತ್ತರೂ ಸತ್ತವರು ಹಿಂತಿರುಗಿ ಬರುವುದಿಲ್ಲ. ಇವರನ್ನು ಯಾರು ಉಳಿಸಲಾರ? ನನ್ನ ಹೆತ್ತ ತಂದೆ ತಾಯಿಗಳನ್ನು ಯಾರು ಬದುಕಿಸಲಾರ? ಮಾತಾಡಿ ಮಾತಾಡಿ. ಏಕೆ ಮೌನವಾಗಿದ್ದೀರಿ? ನಾನು ಬದುಕಿಸುತ್ತೇನೆ. ನೀನೇ ನೀನೇ ನನ್ನ ಭಾಗದ ಶಿವನಪ್ಪ. ಬದುಕಿಸುವ ನೀನು ಕೇಳುತ್ತೇನೆ, ತಂದುಕೊಡ್ತೀನಿ. ನನಗಿನ್ನೇನು ಬೇಡ. ಸಾಯದವರ ಮನೆ ಬೂದಿ ಸ್ವಲ್ಪ ತಂದುಕೊಡು. ಇದು ತಂದೆ, ಈಗಲೇ ಈಗಲೇ ತಗೊಂಡ್ಬರ್ತೀನಿ. ಅಮ್ಮ, ಈ ಮನೇಲಿ ಯಾರು ಸತ್ತಿಲ್ಲ ತಾನೆ? ಇಲ್ಲ. ಹಾಗಿದ್ರೆ ಒಂದು ಹಿಡಿ ಬೂದಿ ಕೊಡು ತಾಯಿ, ನೀನು ತುಂಬಾ ಪುಣ್ಯ ಬರುತ್ತೆ. ಅದಕ್ಕೆ ಲಕ್ಕಿ ಲಕ್ಕಿ ಒಂದು ಚಾಪೆ ತಂದಾಕು, ಚಾಪೆ ತಂದಾಕು. ನಮಸ್ಕಾರ ನೋಡಿಯ, ತಂಪಾದ ಈ ಬಡ ಮನೆವರೆಗೂ ದೈಮಾಚರ ಕಾರಣ ನಂದಣಿ. ಸಾಯ್ದೆ ಇದ್ದವ್ರ ಮನೆ ಬೂದಿ ಬೇಕಾಗಿತ್ತಪ್ಪ. ಅಯ್ಯೋ ದೇವ್ರೇ, ಈ ವರ್ಷ ನನ್ನ ಮನೆ ಮೂರು ಜನ ಸತ್ರಲ್ಲ ನನ್ನೋಡಿಯ. ಹಾಗಾದ್ರೆ ಬೇಡ ಅಯ್ಯ, ಸಾಯ್ದವ್ರ ಮನೆ ಬೂದಿ ಕೊಡ್ಸಪ್ಪ. ಕೂತ್ಕೋ. ಸಿಹಿಯಾಗಿರೋ ಬೇವಿನ ಸೊಪ್ಪು ತಂದ್ಕೊಡು, ಸಾಯ್ದವ್ರ ಅವ್ರ ಮನೆ ಬೂದಿ ಕೊಡಿಸ್ತೀನಿ. ಬೇವಿನ ಸೊಪ್ಪು ಇಲ್ಲಾದ್ರೂ ಸಿಹಿಯಾಗಿರುತ್ತೇನಪ್ಪ? ಸಾಯ್ದವ್ರ ಅವ್ರ ಮನೆ ಬೂದಿ ಎಲ್ಲಾದ್ರೂ ಇರುತ್ತೇನಪ್ಪ? ಹೋಗೋ. ಯಾರನ್ನೂ ಸಾವು ಬಿಟ್ಟಿದ್ದಲ್ಲ, ಇದೆಂತಹ ಸಾವು! ಬೀದಿ ಭಿಕಾರಿಯನ್ನು ಅರಮನೆ ಅರಸನನ್ನು ಒಂದೇ ವಿಧವಾಗಿ ಒಪ್ಪುತ್ತಿದೆ. ಸಿಕ್ಕಿದೆ ಸಾಯದವರ ಮನೆ ಬೂದಿ. ನೀನು ನನ್ನ ಕಣ್ಣು ತೆರೆದ ಶಿವನಪ್ಪ. ಸಾವು ಯಾರಿಗೂ ತಪ್ಪಿದ್ದಲ್ಲ, ಆದರೆ ಈ ನೋವಿನ ಸಾವೇಕೆ, ಈ ಕೊರಗಿನ ಸಾವೇಕೆ? ಹೇಳಪ್ಪ ಹೇಳು. ಹುಟ್ಟು ಸಾವುಗಳು ಈ ಜಂಜಡದಿಂದ ಪಾರಾಗಲು ಬೇರೆ ದಾರಿಯೇ ಇಲ್ಲದೆ? ಇದೆ ತಮ್ಮ, ಇದೆ. ಅದೇ ಮೋಕ್ಷದ ದಾರಿ. ಮೋಹ ಮಮಕಾರಗಳಿಂದ ದೂರನಾಗಿ ಮಹಾದೇವನಿಗೆ ಮೆಚ್ಚಿನ ಭಕ್ತನಾದವನಿಗೆ ಮಾತ್ರ ಅದು ಸಾಧ್ಯ. ನೀನು ಸೋಮನಾಥನಲ್ಲಿಗೆ ಹೋಗು. ಮಹಾದೇವನ ಮೆಚ್ಚಿನ ಭಕ್ತನಾಗಬೇಕು, ಮೋಹ ಮಮಕಾರಗಳಿಂದ ದೂರನಾಗಬೇಕು. ಆಜ್ಞೆ ಗುರುವೇ. ಇದು ಬಂದೆ. ಯುವರಾಜ, ಏನಿದು ಭ್ರಾಂತ್? ತಂದೆ ತಾಯಿಗಳು ಉತ್ತರ ಕ್ರಿಯಾದಿಗಳನ್ನು ಮಾಡಬೇಡವೆ? ಈ ರಾಜ್ಯವನ್ನು ಪರಿಪಾಲಿಸಬೇಡವೆ? ನಿಮ್ಮ ರಾಜ್ಯವನ್ನು ನೀವು ನೋಡಿಕೊಳ್ಳಿ, ನನ್ನ ರಾಜ್ಯಕ್ಕೆ ನಾನು ಹೋಗುತ್ತೇನೆ. ಏನು, ತಂದೆ ತಾಯಿಗಳು ಸಂಸ್ಕಾರ ಮಾಡುವುದಿಲ್ಲವೇ? ಈ ಜಡದೇಹಕ್ಕೆ ಯಾರು ಬೆಂಕಿ ಇಟ್ಟರೂ ಉರಿಯುತ್ತದೆ. ನೀವೇನು, ನಾನೇನು, ಯಾರಾದ್ರೇನು, ಸುಡುವುದು ಬೆಂಕಿಯ ಕೆಲಸ, ಅದು ಸುಟ್ಟು ಬಿಡುತ್ತದೆ. ಏನಿದು ವಿಪರೀತ ಯುವರಾಜ?
ಕರ್ಮಭ್ರಷ್ಟನಾದವನು ಚಂಡಾಲ ಸದೃಶನೆಂದು ಸನಾತನ ಧರ್ಮಗಳು ಸಾರುತ್ತಿವೆ. ಸಾವಿರ ಧರ್ಮಗಳು ಸಾವಿರ ತತ್ವಗಳನ್ನು ಸಾರಲಿ. ನನ್ನ ಧರ್ಮದ ದಾರಿ ನಾನು ಹಿಡಿದು ಹೊರಟಿದ್ದೇನೆ. ಮಗು, ಹೀಗೆಲ್ಲ ಹಠ ಮಾಡಬಾರ್ದಪ್ಪ. ನನ್ನನ್ನು ತಡೆಯಬೇಡಿ, ಬಿಟ್ಟು ಬಿಡಿ ತಂದೆ. ನಾನೇನೂ ಹುಚ್ಚನಲ್ಲ, ನನಗೇನೂ ಅರಿವಿಲ್ಲದಿಲ್ಲ. ನಾನೊಂದು ಬೆಳಕನ್ನು ಹುಡುಕುತ್ತಾ ಹೊರಟಿದ್ದೇನೆ. ಸಿಕ್ಕಿದರೆ ನಿಮ್ಮೆಲ್ಲರನ್ನೂ ಅದರಲ್ಲಿ ಬೆಳಗಿಸುತ್ತೇನೆ. ಇಲ್ಲವಾದಲ್ಲಿ ಕಟ್ಟಿಗೆಯಂತೆ ಎಂದಾದರೂ ಬಿದ್ದು ಹೋಗುವ ಈ ದೇಹ ಶಿವನಿಗರ್ಪಿತವಾಯಿತೆಂದು ತಿಳಿದುಕೊಳ್ಳಿ. ಯುವರಾಜನಿಗೆ ಬುದ್ಧಿ ಕೆಟ್ಟು ಹೋಗಿದೆ. ಅವರನ್ನು ಅರಮನೆಗೆ ಕರೆದುಕೊಂಡು ಹೋಗಿ. ಸುಧರ್ಮ ಮಹಾರಾಜ, ನಾವು ಹೀಗೆ ಕಾಲ ವಿಳಂಬ ಮಾಡಿದರೆ ಪ್ರಯೋಜನವಿಲ್ಲ. ಅಂತಿಮ ಸಂಸ್ಕಾರಗಳನ್ನು ಮಾಡಿ ಈ ರಾಜ್ಯಕ್ಕೆ ನೀವಾದರೂ ಉತ್ತರಾಧಿಕಾರಿಗಳಾಗಿ ಕರ್ಕೊಂಡು ಹೋಗಿ ಅಂತಃಪುರಕ್ಕೆ. ನಿಲ್ಲಿ, ಯುವರಾಜನ ಯಾರು ಹಿಡಿಬೇಡಿ. ಅವರು ಎಲ್ಲಿಗಾದರೂ ಹೋಗಿ, ಹೇಗಾದರೂ ಇರಲಿ. ರಾಜಕುಮಾರಿ, ಸನಾತನ ಧರ್ಮದ ಕಟ್ಟು ನಿಯಮಗಳು ನಿನಗೊಂದೂ ಗೊತ್ತಿಲ್ಲ. ಯುವರಾಜನು ಕರ್ಮಭ್ರಷ್ಟನಾದರೆ ಅವನ ಮುಖಾವಲೋಕನವನ್ನು ಯಾರೂ ಮಾಡುವ ಹಾಗಿಲ್ಲ. ಗುರುಗಳೇ, ನಿಮಗೆ ಯುವರಾಜನ ಮನಸ್ಸು ಗೊತ್ತಿಲ್ಲ. ಚಿಕ್ಕನಿಂದಲೂ ಅವ್ರ ಜೊತೆಯಲ್ಲಿ ಬೆಳೆದು ಬಂದ ನಾನು ಯುವರಾಜರನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಬಿಡಿ, ಬಿಟ್ಟು ಬಿಡಿ ಆ ಮಹಾನುಭಾವನ್ನ. ಯುವರಾಜರನ್ನು ಯಾರು ತಡೆ ಮಾಡಬೇಡಿ. ಸುಧರ್ಮ ಮಹಾರಾಜ, ನಿನ್ನ ಮಗಳು ಸನಾತನ ಧರ್ಮಕ್ಕೆ ಮಸಿ ಬಳಿದು ಬಿಟ್ಲು. ನಾನು ಇದನ್ನು ನೋಡ್ತಾ ಇಲ್ಲಿ ನಿಂತಿರಲಾರೆ. ನಡೆ, ಹೋಗೋಣ. ನನ್ನ ದಾರಿಗೆ ಅಡ್ಡಲಾಗಿದ್ದ ಮುಳ್ಳನ್ನು ದೂರ ಮಾಡಿದೆ ತಾಯಿ. ಜಾತ್ರೆಯು ಸೇರಿಬಹುದು, ಯಾರಿಗೆ ಯಾರಿ ಹರೋ ಬಾಳಿನ ಜಾತ್ರೆಯು ಸೇರಿಬಹುದು, ಯಾರಿಗೆ ಯಾರಿ ಹರೋ ಯಲಿರುವ ನೆರೆ ಹೊರೆಯಲ್ಲ ನೆಂಟರು ನಿನಗೆ ಎಲ್ಲಿಯವರೆಗೆ ಆಸೆಯ ಹೂಮಾಲೆ ಮೋಹದಲ್ಲಿ ಮೋಸದ ಬಲಗೆ ಆಮೇಲೆ ನಮ್ಮೆಲ್ಲಾರನು ಅನಾಥನ್ನಾಗಿ ಮಾಡಿಬಿಟ್ರು. ಎಲ್ಲಿ ಆ ಕುರುಡಿ? ಗುರುಗಳೇ, ನಿಮಗೂ ಕಣ್ ಕಾಣಿಸೋದಿಲ್ವೇ? ಯಾವ್ದಿ ಗಿಣಿ, ಮನುಷ್ಯನ ಹಾಗೆ ಮಾತಾಡುತ್ತಲ್ಲ. ಏ ಕುರುಡಿ, ನೀ ನಿನ್ನ ಅರಮನೆಯಲ್ಲಿ ಇರ್ಕೊಡ್ದು. ಅವಳೇನು ತಪ್ಪು ಮಾಡಿದ್ನ ಗುರುಗಳೇ? ಎಲೆ ಶುಕನೇ, ನೀನ್ ಯಾರು? ನಾನು ಬರೀ ಶುಕ, ಎಲೆ ಶುಕನಲ್ಲ. ಅಧಿಕ ಪ್ರಸಂಗಿ, ಅದು ನಿಮ್ ಹೆಸರು. ಯಾರಲ್ಲಿ ಅಂಬಿಕಾ ಹಿರಿಯ ಗಿಣಿನ? ಇದು ಮಹಾರಾಣಿಯವ್ರ ಗಿಣಿ, ಯಾರು ಮುಟ್ಕೂಡ್ದು ಅಂತ ಆಜ್ಞೆ ಮಾಡಿದ್ದಾರೆ. ನನ್ನ ಆಜ್ಞೆ ಅರಮನೆಯಲ್ಲಿ ಯಾರು ತೆಗೆದು ಹಾಕೊಡ್ದು. ಹಿಡೇ ಗಿಣಿನ ಗುರುಗಳೇ, ನ್ಯಾಯವಿಲ್ಲದ ಆಜ್ಞೆ ಯಾರು ಮಾಡಿದ್ರೂ ನಡೆಸಲು ಸಾಧ್ಯವಿಲ್ಲ. ಇದು ನನ್ನಂತಃಪುರ, ಇದರಲ್ಲಿರೋ ನನಗೆ ಬೇಕಾದವರು. ಅವರಿಂದ ನಿಮಗಾಗ್ಲಿ ನಿಮ್ ರಾಜ್ಯಕ್ಕಾಗ್ಲಿ ಏನೂ ಆತಂಕವಾಗಿಲ್ಲ. ಈ ಹೀನ ಜಾತಿ ಹುಡುಗಿಯಿಂದ ಅರಮನೆ ಅಪವಿತ್ರವಾಗಿದೆ. ಅಪ್ಪ ಗುರುವೇ, ನಿನ್ನ ನರತೆ ಕಾಪಾಡೋದಿದ್ರು ಬೇಡ, ನಾಲಿಗೆ ಕಾಪಾಡೋ ಮತ್ತೆ. ಶುಕ, ದೊಡ್ಡವ್ರಲ್ಲಿ ಹಾಗೆ ಮಾತಾಡಬಾರ್ದಪ್ಪ. ಗುರುಗಳೇ, ಗೌರಿ ಬಹಳ ದಿನದಿಂದ ಯರಮನೆಲ್ಲೇ ಬೆಳೆದಿದ್ದಾಳೆ. ಇವಳಿಲ್ಲೇ ಇರ್ಲಿಂತ ಮಹಾರಾಜರ ಬಾಯಿ ತುಂಬಾ ಹೇಳಿದ್ರು. ಆಗ ಅದಕ್ಕೆ ಬೇರೆ ಕಾರಣಗಳಿತ್ತು ರಾಜಕುಮಾರಿ. ರಾಜ ದಂಪತಿಗಳ ಸಾವಿಗೂ, ಯುವರಾಜ ಅರಮನೆ ಬಿಟ್ಟು ಹೋಗೋದಕ್ಕೂ ಈ ಅನಿಷ್ಟ ಹುಡುಗಿಯೇ ಕಾರಣ. ಇವಳ ವಂಶ ನಿರ್ಮೂಲವಾದಲ್ಲದೆ ರಾಜಮನೆತನಕ್ಕೆ ಕ್ಷೇಮವಿಲ್ಲ. ನಿಮ್ಮ ಮಾತಿನಿಂದ ಇನ್ನೊಬ್ಬರಿಗಾಗೋ ನೋವು ನಿಮಗೆ ಗೊತ್ತಾಗೋದಿಲ್ಲ. ಯುವರಾಜರ 18ನೇ ವರ್ಷಕ್ಕೆ ರಾಜ ದಂಪತಿಗಳಿಗೆ ಮೃತ್ಯು ಯೋಗವಿದೆ ಅಂತ ನೀವೇ ಎಷ್ಟೋ ಸಾರಿ ಹೇಳಿದ್ರಿ. ಯುವರಾಜರ ಮನಸ್ಸು ಚಿಕ್ಕಂದಿಂದಲೂ ವೈರಾಗ್ಯ ದಾರಿಲಿತ್ತು. ತಂದೆ ತಾಯಿಗಳು ಸಾವಾ ದಾರಿ ದೊಡ್ಡದು ಮಾಡ್ತು.
ಅದಕ್ಕೆ ಗೌರಿ ಏನ್ ಮಾಡ್ತಾಳೆ? ಅವಳ ವಂಶ ಏನ್ ಮಾಡುತ್ತೆ? ಯುವರಾಜನ ಬುದ್ಧಿ ಕೆಡಿಸ್ದವ್, ಅವನು ಮದುವೆ ನಡೆದ ಹಾಗೆ ನಿಮ್ಮಿಬ್ಬರ ಮಧ್ಯೆ ಕುತಂತ್ರ ಮಾಡಿದವಳು ಇವಳು. ಈ ಹೀನ ದೃಷ್ಟದ ಹುಡುಗಿ ಯಾವ ಘಳಿಗೆಯಲ್ಲಿ ಅರಮನೆ ಹೊಸಲು ತುಳಿದ್ಲೋ ಏನೋ. ಶಾಂತ ಸಾಗರದ ಹಾಗಿದ್ದ ಅರಮನೆ ಸ್ಮಶಾನವಾಗಿ ಹೋಯ್ತು. ರಾಜಕುಮಾರಿ ಚೆನ್ನಾಗಿ ಯೋಚಿಸಿ ನೋಡು, ಆವತ್ತು ಮಹಾರಾಜರು ಮನಸ್ಸು ಕೆಡ್ತಾ ಇವಳ ಅಪ್ಪ, ಇವತ್ತು ಇವಳು ನಿನ್ನ ಬುದ್ಧಿ ಕೆಡಿಸ್ತಾ ಇದ್ದಾಳೆ. ಇವಳು ಸಾಮಾನ್ಯವಾದ ಕುರುಡಿ ಅಲ್ಲ, ಮೊದಲು ಇವಳನ್ನ ಅರಮನೆಯಿಂದ ಹೊರಗೆ ಹಾಕು, ಇವಳ ತಂದೆ ವಿಷಯ ನನಗಿರಲಿ. ಗೌರಿ ಹೋಗ್ಬೇಡ, ನೀ ಹೋಗ್ಬೇಡ ಗೌರಿ. ರಾಜಕುಮಾರಿ ದಯೆ ದಾಕ್ಷಿಣ್ಯ ನೋಡ್ತಾ ಕೂತ್ಕೊಂಡ್ರೆ ಧರ್ಮದ ರಕ್ಷಣೆ ಮಾಡೋಕ್ಕಾಗಲ್ಲ. ನಾನು ಧರ್ಮಾಧಿಕಾರಿ, ಯಾರು ಏನೇ ಹೇಳಿದ್ರು ಈ ಕುರುಡಿ ಇಲ್ಲಿಂದ ಹೊರತು ಹೋಗ್ಲೇಬೇಕು. ಹಾಗೆ ಆಗ್ಲಿ ಗುರುಗಳೇ, ನನ್ನೊಬ್ಳಿಂದ ನಂದನದಾಗಿದ್ದ ಈ ಅರಮನೆ ಶ್ಮಶಾನವಾಗೋದು ಬೇಡ. ಇದುವರೆಗೂ ನನ್ನಿಂದ ಆದ ತೊಂದರೆಯೇ ಸಾಕು. ಉಮಾ ನಾನು ಬರ್ತೀನಮ್ಮ, ಬರ್ತೇನೆ. ಗೌರಿ ನನ್ ಬಿಟ್ಟು ಹೋಗ್ತೀಯಾ? ಬೇಡ ಗುರುಗಳ ಕಾಲ್ನಲ್ಲಿ ಬಿಟ್ಟು ಬೇಡ್ಕೊಳ್ತೀನಿ, ನೀ ಹೋಗ್ಬೇಡ ಗೌರಿ. ನಾನು ಬೇಲಿಲಿದ್ದು ಹೂವು ನಿಮ್ಮೆಲ್ಲರ ಮಡಿಲಲ್ಲೂ ಮುಡಿಲು ಎಷ್ಟೋದಿದ್ನು ಅಷ್ಟೇ ಆನಂದ. ಆಸೆ ಪಡೋದಿಕ್ಕೆ ಗೊತ್ತಿರೋ ನಂಗೆ, ಯಾಗ ಮಾಡೋಕ್ಕೂ ಗೊತ್ತಿರ್ಬೇಕಮ್ಮ. ರಾಣಿ ನಾನ್ ಹೋದ್ಮೇಲಾದ್ರೆ ಈ ಅರಮನೆ ಹಾಸರ ತೋರಣಗಳಿಂದ ಮೆರಿಲಿ, ಆನಂದ ಉಕ್ಕಿ ಹರಿಲಿ. ನಿನ್ ಮದುವೆ ದಿನ ಈ ಕುರುಡಿಯನ್ನು ಮರೀದೆ ಹೇಳಿ ಕಳಿಸಮ್ಮ, ಎರಡು ಮಾಲೆ ಕೊಟ್ಟು ಕಳಿಸ್ತೀನಿ. ಅಮ್ಮ ಅಜ್ಜಿ ಅಡಬೇಡ. ಉಮಾ ನಾನು ಜೊತೆಲಿರೋಲ್ಲ ಅಷ್ಟೇ, ನಿನ್ನ ನೆನಪಾಗಿ ಈ ಕಣ್ಣೀರು ಯಾವಾಗ್ಲೂ ನನ್ನ ಕಣ್ಣಲ್ಲಿದ್ದೇ ಇರುತ್ತೆ. ನನ್ನ ಹೃದಯದಲ್ಲಿ ನಿನ್ನಿಂತು ಅಕ್ಕ ಅಕ್ಕ ಅಂತ ಬಾಯಿ ತುಂಬ ಕರೆದಿದ್ದನ್ನ ಕಿವಿಯಾರ ಯಾವಾಗ್ಲೂ ಕೇಳ್ತಿದ್ದೀನಮ್ಮ. ಸುಖ ನಾನ್ ಬರ್ತೀನಪ್ಪ. ಅಳಬೇಡ ಅಮ್ಮ ಅಳಬೇಡ, ನಗೆ ನಡೆತಿದ್ದ ಅರಮನೆಯಲ್ಲೆಲ್ಲ ಅಳು ತುಂಬಿಕೊಳ್ತು, ನನಗೆ ಸಹಿಸೋಕ್ಕಾಗಲ್ಲಮ್ಮ, ನಾನು ಹೋಗ್ತೀನಿ. ಶುಕ ನಿನಗೂ ನಾನು ಬೇಡವಾದ ನೆನಪ. ತಪ್ಪಾಗಿ ತಿಳ್ಕೋಬೇಡ ತಾಯಿ, ನಿನಗೆ ಆನಂದವಾಗೋ ಕಾರ್ಯ ನನ್ನ ತಲೆ ಮೇಲಿದ್ದೀರಿ. ಒಳ್ಳೆ ರಾಜಕುಮಾರ್ ನೋಡಿಕೊಂಡು ಬೇಗ ಬಂದ್ಬಿಡ್ತೀನಮ್ಮ. ಶುಕ ಮುತ್ತಿನ ಮಾತಿಗೆ ಇದೊಂದ್ ಸಲ ಬೆಲೆ ಕೊಡವ, ನೀನ್ ಅರಮನೆಗೆ ಹೋಗ್ಲೇಬೇಡ, ಇಲ್ಲೇ ಇರುವ. ಇಲ್ಲಿದ್ರೇನು ಅರಮನೆಲಿದ್ರೇನು ಎಲ್ಲ ಒಂದೇ. ಬೇಡ ತಾತ, ಇಲ್ಲಿಂದ ಬರದೆ ಒಳ್ಳೆ. ನಮ್ಮನ್ನೆಲ್ಲ ಬಿಟ್ಟು ದೂರ ಇರ್ಬೇಕು ಅಂತ ಇಷ್ಟ ಏನವ್ವ? ನಿನ್ ನೋಡಿ ನನ್ ಜೀವನದ ಕಷ್ಟ ಎಲ್ಲ ಮರೀತಿದ್ದೆ. ನೀನ್ ಒಂದ್ಸಾರಿ ಬಾಯ್ ತುಂಬ ತಾತ ಅಂದ್ರೆ ನನ್ಗಾಗ್ತಿದ್ದ ಆನಂದ ಅಷ್ಟಿಷ್ಟ ಅಲ್ಲ. ದಿಕ್ಕಿಲ್ಲದ ಮುದುಕನ್ನ ಆಧರಿಸೋರು ತಾತ. ಮಗ ಇದೊಂದ್ ಸಾರಿ ನನ್ ನಂಬಿಸ್ಬಿಡು ತಾತ. ಹೇಳಂತ ಹೇಳಂತಾಯಿ, ಮೊದ್ಲೇ ಹುಣ್ಣಾಗಿರೋ ನಿನ್ ಮನಸ್ಸು ನಾನ್ ಕದಕ್ಲಾರೆ. ನಡಿ ನಿಮ್ಮ ಅಪ್ಪನ ವಶಕ್ಕೆ ಬಿಟ್ಬಿಟ್ಟು ಬರ್ತೀನಿ ನಡಿ. ನಾನೇ ಹೋಗ್ತೀನಿ ತಾತ, ನೀ ಯಾಕೆ ಬರ್ತಿ? ಇವತ್ತೇ ಈ ಉಳಿದ ಕೆಲಸ ಕೊನೆಯಾದ್ರೂ ಸರಿ, ಕೊಟ್ಟು ಮಾತ್ರ ನಾನು ತಪ್ಪು ನಡಿಲಾರೆ. ನಿನ್ ತಂದೆ ತಾವು ನಿನ್ನ ಒಪ್ಸೋವರೆಗೂ ನನಗೆ ನೆಮ್ಮದಿ ಇಲ್ಲ. ನಡಿ ಮಗ ನಡಿ ತಾಯಿ ನಡಿ. ತಾಯಿ ಹಾ ಅಯ್ಯೋ ಗೌರಿ, ದೇವ್ರ ನಿನಗೆ ಒಂದು ಸಾವಿರ ಪತ್ತು ಒದಗಿಸ್ತಕ್ಕಂತ. ಇದೇನು ಬೆಂಕಿ ಕಾವು ಅಮ್ಮ? ಇದು ನಮ್ಮ ಮನೆ ಉರಿತಾ ಇರೋದ್ರ ಕಾವು ಕಂದ. ಅಪ್ಪ ದೇವ್ರ ನಿನ್ನ ಅಪ್ಪ ಇತ್ಲ ಕಡೆಗೆ ಓಡ್ ಬರ್ತಾ ಇದ್ದಾರೆ, ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಗೌರಿ ಗೌರಿ, ನೀನ್ ಹುಡುಕೊಂಡು ಅರಮನೆ ತಕ್ಕೋಗಿದ್ದು, ನಿಮ್ ಮನೆಗೆ ಯಾರು ಬೆಂಕಿ ಇಟ್ಬಿಟ್ಟು ಹೊಂಟೋಗಿದ್ದು, ಮನೆಯೆಲ್ಲ ಹೊತ್ತು ಉರ್ದೋಗ್ತದೆ. ಎಷ್ಟು ಬಲವಂತ ಮಾಡಿದ್ರು ಈಚೆ ಬರಲ್ಲ ಅಂತ ನಿಮ್ಗಂತ ಒಳಗೇನೆ ಬೆಂದೋದ್ರು. ಗೌರಿ ದೇವ್ರೇ
ಇನ್ನೆಷ್ಟು ಕಾಡ್ತೀಯಪ್ಪ ಈ ಕಂದನ, ಈ ಮಗನ್ ಬದುಕಿನ ಮೇಲೆ ಇನ್ನೆಷ್ಟು ಕೋಪವಪ್ಪ ನಿನಗೆ. ದಿಕ್ಕಿಲ್ದವರು ದೇವರಿಗೂ ಅಕ್ಕ ತಾತ. ಈಗ ನಾನು ಟೀಯಾಗಿದ್ದೀನಿ, ಏನ್ ಬೇಕಾದ್ರೂ ಮಾಡ್ಲಿ ಅವನಿಚ್ಚೆ ಬಿಡು ತಾತ, ನನ್ ಬಿಟ್ಬಿಡು. ಗೌರಿ, ನಾನ್ ಬದುಕಿರೋರ್ಗೂ ನೀನ್ ಹಿಂಗೆಲ್ಲ ಹೋಗಕ್ ಕೂಡುದು ಮಗ. ನಿನಗ್ ಬಂದಿರೋ ಕಷ್ಟ ಎಲ್ಲಾರ್ಗಿಂತಲೂ ಹೆಚ್ಚಿಂದು ನಿಜ. ಆದ್ರೆ ಪ್ರಾಣ ಕಳ್ಕೊಳಕ್ ಹೋಗ್ಬೋದ ಮಗ? ಹುಚ್ಚಿ ತಾತ, ನಾನು ಪ್ರಾಣ ಕಳ್ಕೊಳ್ತೇನೆ. ಇಲ್ಲ ತಾತ, ಇಲ್ಲ. ವಿಧಿ ಆಟಿಕೆ ಬೇರೆ ಯಾರು ನನ್ನಷ್ಟು ಸುಲಭವಾಗಿ ಸಿಕ್ಕಲ್ಲ ತಾತ. ಅವನ ಸಂತೋಷ ನಾ ಯಾಕೆ ತಪ್ಪಿಸ್ಲಿ? ಇನ್ನು ಏನೇನು ಅನುಭವಿಸ್ಬೇಕೋ ಸಿದ್ಧಳಾಗಿರ್ತೀನಿ. ಹೋಗ್ ತಾತ, ಹೋಗ್ತಾಯ್ತು ಹೋಗ. ಏನಂದವ, ನಿನ್ನ ಬಿಟ್ಬಿಟ್ಟು ನಾನು ಹೋಗ್ಲ, ಈ ಜೀವಮಾನ ಇರೋ ಗಂಟ ಅದು ಮಾತ್ರ ನಡೆಯಕ್ಕಿಲ್ಲ. ನಿನ್ನಾಣಿ ನಾನೆಲ್ಲೂ ಹೋಗಲ್ಲ ತಾತ, ಇಲ್ಲೇ ಇರ್ತೀನಿ. ನಾನ್ ಮಾತಕ್ಕೆ ತಪ್ಪಿ ಚಂಡಲ್ಲಾಗ್ತೀನಿ ಕಣವ, ನಿನ್ ಬಿಟ್ಬಿಟ್ಟೋದ್ರೆ. ಮಗ, ನಿಮ್ಮ ಅಪ್ಪನಿಗೆ ಆಣೆ ಮಾಡಿ ಹೇಳಿದ್ದೆ, ನನ್ ಕಣ್ಣ ಕಾಪಾಡ್ಕೊಳ್ತೀನಿ ಅಂತ. ಸತ್ತು ಸ್ವರ್ಗದಾಗಿರೋ ಅವ್ರಿಗೆ ಸುಮ್ಮನೆ ಇರ್ತಾರ? ನಿಮ್ ದಮ್ಮಯ್ಯ ಕಣವ, ನನ್ ಜೊತೆಲ್ ಬಾರವ. ನಾನೆಲ್ಲಿಗೂ ಬರಲ್ಲ ತಾತ, ಬಲವಂತ ಮಾಡ್ಬೇಡ. ನನ್ ಮನಸ್ಸು ತೀರಾ ಹುಲ್ಲಾಗಿದೆ, ತಣಿಯೋ ತನಕ ಅತ್ತು ಸಮಾಧಾನ ಮಾಡ್ಕೋತೀನಿ. ಹೋಗ ತಾತ, ನೀ ಹೋಗ. ಓಂ ಬ್ರಹ್ಮ ಜಗ್ಯಾನಂ ಪ್ರಥಮಂ ಪುರಸ್ತಾದೃಶೇ ಮತಃ ಸುರುತೋ ವೇದ ಆಪಃ ಸಮುದ್ರಿಯಾ ಮಹಾಸ್ಯ ದಿಟ್ಠಾ ಸಮಸ್ತಯೋ ನಿರವರಸ್ಯ ವಿಭಸ್ವಾ ಬ್ರಹ್ಮರಿರಂ ನವಪಾ ಇದಂ ವಿಷ್ಟಂ ವಿರಕ್ರವೇ ತ್ರೇಧಾನಿದ ದೇ ಪದಂ ಸಮೂಢಸ್ಯ ಪಾಪಂ ಸುರೇಶ್ವಾ ಜ್ಞಾನಂ ಪ್ರಥಮಂ ಪುರಸ್ತಾದ್ವಿ ಸುರುಚೋ ಭೇದ ಆವಹ ಉದ್ಭಟ ಮಹಾರಾಜ, ಪೂರ್ಣಾಹುತಿಯ ಸಮಯಕ್ಕೆ ಸರಿಯಾಗಿ ಆ ನಿಗರ್ಜನು ಯಾವ ವೇಷದಿಂದಲಾದರೂ ಬಂದೇ ಬರುತ್ತಾನೆ. ತೆಗೆದುಕೊ ಈ ಅಸ್ತ್ರವನ್ನು, ಪ್ರಯೋಗಿಸಿ ಯಜ್ಞ ಸಂರಕ್ಷಣೆ ಮಾಡಿ. ಅಸ್ಮಾಕಮಸ್ತು ಕೇವಲ ಸ್ವಾಹ ಇಂದ್ರಾಯ ನಮಃ ಭೂ ಸ್ವಾಹ ಅಗ್ರಯೈರನ್ನಮಃ. ಆಶ್ಚರ್ಯಪಡಬೇಡಿ, ನಾನೊಬ್ಬ ಯಕ್ಷ. ಒಂದು ದಿನ ಶಿವಪೂಜೆ ಮಾಡುತ್ತಿದ್ದ ಚಿದಂಬರಿಷಿಗಳ ಆಶ್ರಮದಲ್ಲಿ ನಾವು ಸಚಿಪತಿಯನ್ನು ವಿಹರಿಸುತ್ತಿದ್ದೆವು. ಅದನ್ನು ಕಂಡ ಆ ಮುನಿಯು ಶಿವಪೂಜೆಯನ್ನು ದುರ್ಲಕ್ಷಿಸಿ ಮತ್ತರಾಗಿ ನಿಮಗೆ ಪಿಶಾಚ ಜನ್ಮವು ಪ್ರಾಪ್ತವಾಗಲಿ ಎಂದಿದ್ದರು. ವಿಶಾಪವನ್ನು ಕೇಳಿದಾಗ ಈಶ್ವರ ಅನುಗ್ರಹ ಇರುವ ರಾಜಕುಮಾರನಿಂದ ನಿನಗೆ ಶಾಪ ವಿಮೋಚನೆಯಾಗುವುದೆಂದು ಅಲ್ಲಿಯವರೆಗೂ ಶಿವಪೂಜಾ ಫಲವನ್ನು ಆಶಿಸುತ್ತಿರಬೇಕೆಂದು ಹೇಳಿದ್ದರು. ನಾನು ಹೋಗಿ ಬರುತ್ತೇನೆ, ನಿನಗೆ ಮಂಗಳವಾಗಲಿ. ಮಹಾರಾಜ, ಯಜ್ಞ ಸಂರಕ್ಷಣೆ ಮಾಡಿ ಮಹಾ ಪುಣ್ಯಶಾಲಿಯಾದ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಅಯ್ಯಯ್ಯೋ, ಇವನ್ ಯಾರೋ ಕಾಣಲ್ಲ, ಬಲೆ ಬೀಸ್ಬಿಟ್ಟಿರಾನಲ್ಲ. ಆಹಾ, ಸಂಪದ ತಾಡುವಳಿಗೆ ಕಚ್ಚಿದೆಯಾ? ಇದೇನು ಭಾಷೆ ಗೊತ್ತಾಗ್ಲಿಲ್ವಲ್ಲ, ನನ್ನ ಬಿಟ್ಟು ಬರಪ್ಪ ನಿಂದಮ್ಮಯ್ಯ. ದಲ್ಲಬೇ ದಲ್ಲಬೇ, ಏನು ದಲ್ಲಬೇನಪ್ಪ ಇದು, ಒಂದು ಅರ್ಥ ಆಗಲೇ, ನನ್ನ ಬಿಟ್ಟು ಬರಪ್ಪ. ದಲ್ಲಬೇ
ದಲ್ಲದೆ ಓಹೋ ಇಷ್ಟೇ ನೋಡಿದ್ರೆ ಗೊತ್ತು ಅಕ್ಷರ ಕಾಗುಣತ ಎರಡು ಹಿಂದೆ ಮುಂದೆ ನಿಮ್ಮ ಭಾಷೆಗೆ ಹೌದಾ ಏನು ಮಾಡಪ್ಪ ಈಗ ಕಿರಾಕಿನಿಂದ ಹೇಗಪ್ಪ ತಪ್ಪಿಸ್ಕೊಳ್ಳೋದು ದ್ಯಾಸಲವೇ 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 ಹಾ ಸಾಧ್ಯನೇ ದೇವರೇ ದ್ಯಾಸಲವೇ ದ್ಯಾಸಲವೇ ಮಹಾರಾಜ ದಯವಿಟ್ಟು ನನ್ನ ಕಿರಾತಿನಿಂದ ತಪ್ಪಿಸಪ್ಪ ನಿಂಗೆ ಪುಣ್ಯ ಬರುತ್ತೆ ಎಲ್ಲೆಲ್ಲ ಯಾಕಯ್ಯ ನೋಡ್ತೀಯಾ ಇಲ್ಲೇ ಇದೀನಿ ಈ ಕಿರಾತ ನನ್ನ ಗಿಣ್ಣಿ ಕಟ್ಟಿದಾನೆ ನಾನು ಗಿಣಿ ಮಾತಾಡೋದು ಅಯ್ಯ ನಿಲ್ಲ ಪಾಪ ಆ ಗಿಣಿನ್ ಬಿಟ್ಕೊಡಪ್ಪ ಜಾಟ್ಕೋಬಿಡ್ಲಿ ಮೆಸೋಳಿಗಿಯೇ ದುಯಿ ಮಸಾವಾನಿ ಅಲ್ಲದ ಚಂಪದು ತಾಡುವಳಿಗಿ ದ್ರೈಯಿಂದ್ಲಿ ನಂಬೀಚಿನ ನನಗೆ ಭಾಷೆ ಅರ್ಥವಾಗಲ್ಲಪ್ಪ ಕನ್ನಡದಲ್ಲಿ ಹೇಳು ಏನು ಮಾತಾಡೋದು ಕನ್ನಡವೇ ಮಹಾರಾಜ ಕಾಗುಣತ ಅಕ್ಷರ ಎರಡು ಹಿಂದೆ ಮುಂದು ಯಾರು ಬಿಟ್ಕೊಡ್ಲಿ ಸ್ವಾಮಿ ಗಿಣಿನ ಇದು ಸಾಮಾನ್ಯವಾದ್ದಲ್ಲ ಪಸಂದ್ ಮಾತಾಡೋ ಗಿಣಿ ಇದರಿಂದಲೇ ನನ್ನ ಜೀವನ ಅಂತಿದ್ದಾನೆ ನಿನಗೆ ಕನ್ನಡ ಮಾತು ಬರೋಲ್ವೇನಪ್ಪ ಚಂದಾಯಿ ಬಾರದು ಮಹಾರಾಜ ಇಷ್ಟು ಮಾತಾಡಿದ್ರೆ ಸಾಕು ಅರ್ಥವಾಗುತ್ತೆ ಅಯ್ಯ ಈ ಗಿಣಿನ್ ಬಿಟ್ಕೊಡಪ್ಪ ಏನ್ ಕೊಟ್ಟಿರಿ ಅಪ್ಪ ಚಂಪದ ಆಹ ಪಸಂದ್ ಮಾತಾಡೋ ಗಿಳಿರಿ ಅಪ್ಪ ನೀನೇನ್ ಕೇಳಿದ್ರು ಕೊಡ್ತೀನಿ ಬಿಡಪ್ಪ ಬಂಗಾರ ಇದ್ರದ್ದು ಕೊಟ್ಟಿರ್ರಿ ಅಪ್ಪ ಅಷ್ಟೇ ತಾನೇ ನಾನು ಕೊಡ್ತೀನಿ ಪಾಪ ಮಾತ್ ಕೊಟ್ಟು ತೆಪ್ಪಬಾರ್ದು ಮಹಾರಾಜ ಈ ಗಿಣಿ ತೂಗೋಷ್ಟು ಚಿನ್ನ ಕೊಡಬೇಕು ಮಹಾರಾಜ ಈ ಗಿಣಿ ಬೇಡ ನಿಂಗೆ ಇದು ಭಾರಿ ಭೂತ ನಾನು ಭೂತವಲ್ಲ ಪ್ರೇತವಲ್ಲ ಯುವನಾರಂಭದ ಸಂದರ್ಭ ಬಂದ್ಬಿಟ್ಟಿದೆ ಎಷ್ಟು ಚೆನ್ನಾಗಿ ಇರುತ್ತೀರಲ್ಲ ಹೇಗಾದ್ರೂ ನನ್ನ ಕಾಪಾಡು ಮಹಾರಾಜ ನಿಜ ಈ ಪೀಡನು ಸಾಮಾನ್ಯನಲ್ಲವೆಂದೇ ಕಾಣ್ತಿದೆ ಅಯ್ಯ ನೀನ್ ಯಾರಾದ್ರೂ ಆಗಿರು ಶರಣಾಗತನ್ನು ಕಾಪಾಡು ನನ್ನ ವ್ರತಕ್ಕೆ ಭಂಗ ತರಬೇಡ ಈಶ್ವರ ನನ್ನ ಮಾನಾಭಿಮಾನಗಳೆಲ್ಲ ನಿನ್ನದು ಸ್ಥಾನೇ ಸರೋಜ ಪ್ರಣವಮಯ ಮರು ಕುಂಭಿತೇ ಸೂಕ್ಷ್ಮ ಮಾರ್ಗೇ ಶಾಂತಿ ದಾಂತೆ ಪ್ರಲೀನೆ ಪ್ರಕಟಿತ ದಹನೆ ದಿವ್ಯ ರೂಪೇ ಶಿವಾಖ್ಯೇ ಲಿಂಗಾಗ್ರೇ ಬ್ರಹ್ಮವಾಕ್ಯೇ ಸಕಲಗತನೌ ಶಂಕರಂ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ ಶ್ರೀ ಮಹಾದೇವ ಶಂಭೋ ಶಿವಾರ್ಪಿತವಾಗಿ ಬಂತಪ್ಪ ಆಹ ಪರಮೇಶ್ವರ ನಿನ್ನ ಕರುಣೆಯೇ ಕರುಣೆ ಯಪ್ಪ ಪುಣ್ಯವಂತರಪ್ಪ ನೀವು ಶಿವ ಅಂತ ಕೊಟ್ಟಿದ್ದೊಂದೇ ಸಾಕಪ್ಪ ನಿನ್ನಂಗೆ ಇದೆಲ್ಲ ನನ್ನಂತ ಬಡವನ್ ಕೊಟ್ಬಿಡಿ ಬತ್ತೀನ್ರಪ್ಪ ಬತ್ತೀನಿ ಮಹಾತ್ಮ ಯಾರು ನೀನು ಏನು ಈ ಪರೀಕ್ಷೆ ಮಹಾರಾಜ ಭ್ರಾಂತನಾದ ಬೇಡ ಈಶ್ವರ ಕಿರಾತನ ಹೆಸರಲ್ಲಿ ನಿನ್ನ ಪರೀಕ್ಷೆ ಮಾಡ್ತಿದ್ದಾನೆ ಅಂತ ಕಾಣುತ್ತೆ ಗಿಣಿ ರೂಪದಲ್ಲಿದ್ದ ನೀವು ಯಾರು ನಾನು ಚಿದಂಬರ ಋಷಿಗಳ ಶಿಷ್ಯ ಶಾಪಗ್ರಸ್ತ ಗಿಣಿಯಾಗಿದ್ದೀನಿ ಪ್ರತಿದಿನ ಚಂದ್ರೋದಯದಲ್ಲಿ ನನಗೆ ನಿಜರೂಪ ಬರುತ್ತೆ ಪರಮೇಶ್ವರ ನನ್ನ ಶೋಧನೆಗೆ ಕಾರಣವೇನು ತಂದೆ ನಿನ್ನ ನಿಜವನ್ನು ತಿಳಿಯದೇ ಹೋದನಲ್ಲ ಸ್ವಾಮಿ ರಾಜ ಕಾರಣವಿಲ್ಲದೆ ಒಂದು ಕಾರ್ಯವೂ ನಡೆಯೋದಿಲ್ಲ ಎಲ್ಲ ಒಳ್ಳೇದಿಕ್ಕೆ ನಿನಗೆ ಮದುವೆ ಆಗಿದೆಯಾ ಇಲ್ಲ ನಡಿ ನಡಿ ನನ್ನ ಜೊತೆಲಿ ಈಗಿಂದೀಗಲೇ ಅಭಾಶುಭ ಅಂತ ಹೇಳಬೇಡ ಎಲ್ಲಿಗೆ ಹೋಗ್ತಾ ಹೋಗ್ತಾ ಎಲ್ಲ ಹೇಳ್ತೀನಯ್ಯ ನೋಡು ನಿನಗೊಬ್ಬಳು ಸೌಂದರ್ಯವತಿಯಾಗಿ ಗುಣವತಿಯಾಗಿ ದೈವ ಭಕ್ತರಾಗಿರೋಳನ್ನ ಮದುವೆ ಮಾಡಿಸ್ತೀನಿ ಸರಿತಾನೆ
ಯಾವೂರು? ಪಂಚಾಂಗ ಊದ ಸಮಯ ಅಲ್ಲಯ್ಯ ಇದು. ಪಾಪ, ಇಷ್ಟೊತ್ತಿಗೆ ಏನಾಗಿರ್ತಾಳೋ ಏನೋ ಆ ರಾಜಕುಮಾರಿ. ಏನು ಏನಾಗಿದೆ ಆಕೆಗೆ? ನಡೀರಿ, ಮೊದಲು ಆಕೆಯನ್ನು ಸಂಕಟದಿಂದ ಪಾರ್ ಮಾಡೋಣ. ನನ್ನ ಆಯುಸ್ತಿರೋವರೆಗೂ ಹಾಗನ್ಬಾರ್ದು. ಹಣ ಬರ್ದದನ್ನ ಅಳ್ಸೋಕೆ ಪ್ರಾಂತಿನ ಕೈನೂ ಸಾಧ್ಯವಿಲ್ಲ. ಏನಾಗ್ಬೇಕು ಅಂತಿತ್ತು ಆಗೋ. ಹೇಳವ್ವ, ಶಿವಪೂಜೆ ಮಾಡಿ ಊಟ ಮಾಡುವಂತೆ ಬಾ. ಸಚಿವ ದೇವಸ್ಥಾನ, ನಿಮ್ಮ ಹುಡುಗಿರು ಸುಳಿದಾಡ್ತಾರೆ, ಸ್ವಲ್ಪ ಜೋಪಾನ. ನಾನು ಹೋಗಿ ಮಹಾರಾಜನ ಕರ್ಕೊಂಡು ಬರ್ತೀನಿ, ಅಲ್ಲಿ ತನಕ ನಿಧಾನ. ಆಗಲಿ, ಹೋಗಿ ಬಾ. ಯಾರೇ? ಯಾರಿಗೆ ಗೊತ್ತಮ್ಮ? ನನ್ಗೆ ಗೊತ್ತಾಯ್ತು, ನನ್ಗೆ ಗೊತ್ತಾಯ್ತು. ರಾಜಗುರುಕುಳು
ಉಮಾದೇವಿಗೆ ಮದುವೆ ಮಾಡ್ಕೊಳಕ್ ಕರ್ಕೊಂಡು ಬಂದಿದ್ದಾರೆ ಅಲ್ವೇ? ಸಾಕ್ ನಡೀರೆ, ನಿನ್ಗೆ ಯಾಕೆ ಪ್ರತಿಷ್ಠೆ? ನಡಿಗೆ ರಾಜಕುಮಾರಿ, ದೇವರು ಇಲ್ಲಿದೆ ಅಮ್ಮ, ಬಾ. ಒಂದೇ ಮನಸ್ಸಿನಿಂದ ದೇವ್ರನ್ನ ಕೇಳ್ಕೊಳಮ್ಮ. ಏನಂತ್ಲೆ? ಬೇಗ ಮದುವೆ ಮಾಡಿಸು ಅಂತ. ಹಾಕ್ ಸುಮ್ನೆ ಇರ್ರೆ. ಹ್ಮ್, ದೇವ್ರ ಧ್ಯಾನ ಮಾಡ್ತಿದ್ದಾಳೆ, ಸುಮ್ನೆ ಅಂತಿದ್ರೆ ಆಗತ್ತೆಯೇ? ಅಬ್ಬ, ನೀವೀಗ ನನ್ ರೇಗಸ್ತ್ರ ಇನ್ನಲ್ಲಿ ಬರೋದೇ ಇಲ್ಲ ನಿಮ್ ಜೊತೆಲಿ. ಹಾಗೆಲ್ಲ ಮಾಡ್ಬೇಡ ಮಹಾರಾಣಿ, ಸುಮ್ನೆ ಇರ್ರೆ. ಪೂಜೆ ಮಾಡ್ತಿದ್ದಾಳೆ. ಹ್ಮ್, ಪೂಜೆ ಆಗಲಿ. ಕಣ್ಣುಗಳ ದಾಹ ಪಾಪ. ಹಾಗಾದ್ರೆ ನಾವಿಲ್ಲಿಗೆ ಬಂದು ತಪ್ಪೆ? ಈಶ್ವರನ ಪ್ರಸಾದ. ಹೌದೌದು, ಇದು ಈಶ್ವರನ ಪ್ರಸಾದ, ಇವಳು ಈಶ್ವರನ ವರ ಪ್ರಸಾದ. ಅಮ್ಮ ರಾಜಕುಮಾರಿ, ಅವ್ರ ಕೈ ಇಲ್ಲಿದೆ. ಹಾ, ನನ್ ಗೊತ್ತಾಯ್ತು ಗೊತ್ತಾಯ್ತು, ಮದ್ವೆ ಮಾಡ್ಕೊಳಕ್ ಬಂದಿದ್ದಾಯೇನೆ. ನಡಿ ಮಾ ನಡಿ. ಗುರು ಮಂಗಳಕಾರಕನಾಗಿದ್ದಾನೆ ಮಹಾರಾಜ. ರಾಜಗುರು ಅಂಗಾರಕನಾಗಿದ್ದಾನೆ ಮಹಾರಾಜ. ಓಹೋ, ಸುಖ ನೀನು ಬಾ ಬಾ. ಮಹಾರಾಜ, ಇದರಲ್ಲೇನೋ ಗೊತ್ತಿದೆ, ಇದು ಸಾಮಾನ್ಯವಾದ ಗಿಣಿಯಲ್ಲ, ಯಾರೋ ಮಾರಾಣತೆ. ಗೊತ್ತು ಇಲ್ಲ, ಏನೂ ಇಲ್ಲ ಮಹಾರಾಜ. ರಾಜಗುರುಗಳಿಗೆ ನನ್ನ ಮೇಲೆ ಕೋಪ, ಯಾಕೆ ಅಂತೀರೋ? ಅವ್ರ ಗುತ್ತೆಲ್ಲ ರಟ್ಟು ಮಾಡ್ತೀನಲ್ಲ ಅಂತ. ಬಲೆ ಬಲೆ ಬಲೆ, ನಮ್ಮಾಗೆ ಮಾತಾಡ್ತೀಯಲ್ಲ ಶುಕ. ಇಲ್ ಬಾ ನನ್ನ ಹತ್ರ. ಗುರುಗಳು ಹೊಡಿತಾರೇನೋ ಅಂತ ಭಯವಾಗ್ತಿದೆ. ನಾನಿದ್ದೀನಿ, ಹೊಡೆಯಲ್ಲ ಬಾ. ಮೊದಲು ಈ ಗುರುಗಳನ್ನ ಹೊರಗೆ ಕಳಿಸಿ, ಆಮೇಲೆ ಹತ್ರ ಬರ್ತೀನಿ. ನೀವು ಹೋಗಿ ಗುರುಗಳ. ಮಹಾರಾಜ ಹೋಗಿ ಅಂದ್ರೆ ಹೊರಟೋಗ್ಬೇಕು, ಮುಳುಗೋಗಿದ್ದೇನು, ಆಮೇಲೆ ಮಾತಾಡ. ಹೋಗಿ. ಮಹಾರಾಜ. ಓ, ಹಾಗೇನು? ಸರಿ, ಇಷ್ಟು ಕೆಲಸ ಮಾಡಿದ್ರೆ ಸಾಕು, ಆಮೇಲೆ ಎಲ್ಲ ನಿಧಾನವಾಗಿ ಹೇಳ್ತೀನಿ. ಹಾಗೆ ಆಗಲಿ, ಹಾಗೆ ಮಾಡೋದು. ನಿಧಾನವಾಗಿ ಬನ್ನಿ, ಬಿದ್ದುಬಿಟ್ಟೀರಾ, ಯಾರಾದ್ರೂ ಒಬ್ರು ಮಾತಾಡಿ. ಏನು ಏನು ವಿಷಯ? ಮತ್ತೆ ಮತ್ತೆ ಮತ್ತೆ. ಓಹೋ, ನೀನು ಮತ್ತೆ ನೀನು ಅಲ್ಲಿರು. ಹೇಳು, ಧೈರ್ಯವಾಗಿ ಹೇಳು, ಭಯಪಡಬೇಡ, ನಾನಿದ್ದೀನಿ, ಧೈರ್ಯವಾಗಿ ಹೇಳು. ಮಹಾರಾಜ, ನಮ್ಮ ಉದ್ಯಾನವನದಲ್ಲಿ ಏನು ಏನು ಬಂತು? ಹಾವು ಬಂತೆ, ಚೇಳು ಬಂತೆ, ಕರಡಿ ಬಂತೆ, ಏನು ಬಂತು? ಅಲ್ಲ, ಸಿಂಹ. ಏನು ಸಿಂಹವೇ? ಅಲ್ಲ ಮಹಾರಾಜ, ಅದ್ರಾಗೆ ಪರಾಕ್ರಮಿಯಾದ ಒಬ್ಬ ರಾಜಕುಮಾರ. ಯಾಕೆ ಬಂದ? ಎಲ್ಲಿಂದ ಬಂದ? ಯಾರನ್ನ ಕೇಳ್ಕೊಂಡು ಬಂದ? ಸದ್ಯ ನೀ ಸುಮ್ನೆ ಇರಪ್ಪ ಶುಕ್ರಾಯ. ಮಹಾರಾಜ, ಆ ರಾಜಕುಮಾರ್ ಉಮಾದೇವಿನ ಎತ್ಕೊಂಡು ಹೊರಟೋದ್ನೆ. ನೀವೇನ್ ಮಾಡ್ತಿದ್ರೆ ಹೇಳಿ ಮಹಾರಾಜ. ಗಂಡು ದಾಳಿ ಎಲ್ಲ ತಗೊಂಡು ಹೋಗೋಣ. ಹ್ಮ್, ಹೌದು ಹೌದು, ಎಲ್ಲ ತಗೊಂಡು ಹೋಗೋಣ. ಈ ಶುಕ ಗಿಣಿನಾದ್ರೂ ಆಗಿದ್ರೆ ಕಚ್ಚನ ಕಿವುಚಿ ಬಿಡ್ತಾ ಇದ್ದೆ. ಮಹಾರಾಜ, ನಮ್ಮ ರಾಜಕುಮಾರಿ ಆತನ್ನ ಪ್ರೇಮಿಸಿದ. ಕೆಡ್ತು ಕೆಲಸ ಮಹಾರಾಜ, ಕೆಡ್ತು. ಹೇಳಿ, ಎದ್ದೇಳಿ. ಗಂಡು ದಾಳಿ ತಗೊಂಡೋಗಿ ಅವನ್ ತಕ್ಕ ಮರ್ಯಾದೆ ಮಾಡಿ ಬುದ್ಧಿ ಕಲಿಸ್ಬರೋಣ. ಹೌದೌದು, ಅವನ್ ಸರಿಯಾದ ಬುದ್ಧಿನ ಕಲಿಸ್ಬೇಕು. ಯಾರಲ್ಲಿ? ನೀವ್ ನಡೀರಿ ಮಹಾರಾಜ, ನಾನೆಲ್ಲರನ್ನು ಕರ್ಕೊಂಡು ಬರ್ತೀನಿ. ಹಾಗೆ ಮಾಡಿ, ಹಾಗೆ ಮಾಡಿ. ಏನ್ ನೋಡ್ತಾ ಇದ್ದೀರಾ? ನೀವು ನಡೀರಿ, ಎಲ್ರೂ ಒಂದೊಂದು ಬಾಣ. ಓಹೋ, ನಿಮಗ್ಯಾಕೆ ಬಾಣ? ನೀವೇ ಒಂದು ಬಾಣ. ಏನ್ರಿ ಮಾಡೋದು, ಈ ಹಾಳಾದ ಶುಕ ರಾಜಕುಮಾರನ್ ಏನ್ ಮಾಡ್ತಾನೋ ಏನೋ. ನಡೀರಿ, ರಾಜಕುಮಾರನಿಗೆ ಕರ್ಕೊಂಡ್ ಬರೋಣ. ಕರ್ಕೊಂಡು ಬನ್ನಿ, ನಿಮ್ಗಾಗತ್ತೆ ಮೋಕ್ಷ.
ನೀನ್ ಯಾರು ಇಲ್ಲಿಗೆ ಹೇಗ್ ಬಂದೆ ಅದೊಳಪ್ಪ ಬಂತು ಗ್ರಾಚಾರ ನಾನೇನು ಮಾಡ್ಲಪ್ಪ ದೇವ್ರೇ ಬಾಗಳು ಬೇಗ ಅಭ್ಯಾಸ ಇಲ್ಲ ಹೇಗೆ ಹೇಳ್ಕೊಡಿ ಅವಿವೇಕಿ ಎಲ್ಲೋ ಆಗಿಣಿ ಓಹೋ ನೀವು ಅದನ್ನ ಕೇಳಿದ್ದು ಅದೇ ಮಾತಾಡಗಿಣಿ ರಾಜ್ಕುಮಾರ್ ಇದ್ದಾನೆ ಕೈ ಬಿಡಿ ಬಂದೆ ತಂದೆ ಏ ಗಿಣಿ ಗುರುಗಳು ಹೇಳ್ದಾಗ ಕೇಳಬೇಕು ಅವ್ರಿಗೆ ಎದುರು ಮಾತಾಡ್ಕೂಡ್ದು ಸರಿ ನೀನ್ ಯಾರು ಹೆದರ್ಬೇಡ ನಾನು ಹಿಂದೆ ಎಲ್ಲೂ ನಿನ್ ನೋಡಿರ್ಲಿಲ್ಲ ಇಲ್ಲಿ ನಾನು ಹೊಸವ ಇವತ್ತು ಬಂದೆ ಇಲ್ಲೇನ್ ಮಾಡ್ತಾ ಇದ್ದಿ ರಾಮ್ ತಾತ ನನ್ನ ಹೊಸ್ತಾಗಿ ಅರಮನೆ ಕೆಲಸಕ್ಕೆ ಕರ್ಕೊಂಡ್ ಬರಿದಾನೆ ನೀನು ಕೆಲಸದಾರನು ಶುಕ ಸಿಕ್ಕಿದ್ಯಾ ಯಾರು ನೀನು ಇಲ್ಲಿಗೆ ಹೇಗ್ ಬಂದೆ ನನ್ನ ಮಗಳನ್ನ ಏಕ್ ನೋಡ್ದೆ ಯಾಕೆ ಮಾತಾಡಿಸ್ದೆ ಮಹಾರಾಜ ನಾನೇನು ಅಪರಾಧ ಮಾಡಿಲ್ಲ ಒಂದೇ ಎರಡೇ ಮೂರೇ ಲೆಕ್ಕವಿಲ್ಲದಷ್ಟು ಅಪರಾಧ ನನ್ನ ಅಪ್ಪಣೆ ಇಲ್ಲದೆ ರಾಜೋದ್ಯಾನಕ್ಕೆ ಬಂದಿತ್ತು ನನ್ನ ಮಗಳನ್ನ ನೋಡಿದ್ದು ಮೋಹಿಸಿದ್ದು ಮಾತಾಡಿಸಿದ್ದು ಎಲ್ಲ ಅಪರಾಧಗಳೇ ಅಪ್ಪ ಅವ್ರ ಅಪರಾಧಗಳಲ್ಲ ನಿಂಗೆ ಗೊತ್ತಿಲ್ಲ ಸುಮ್ಮನಿರಮ್ಮ ರಾಜಮರ್ಯಾದೆ ಪಾಠ ಇವನಿಗೆ ಹೇಳ್ಕೊಡ್ತೀನಿ ಬಟ್ರೆ ತೋಪುಗಳನ್ನ ನನ್ನ ಆಜ್ಞೆಗೆ ಅಡ್ಲಾಕ್ ಬರಬೇಡ ಬಟ್ರೆ ನಾಳೆ ಸೂರ್ಯೋದಯಕ್ಕೆ ಮುಂಚೆ ಇವನ್ ತಲೆನ ಅಪ್ಪ ಏನಪ್ಪ ಈ ಅನ್ಯಾಯ ನೀನೇನೇ ಹೇಳೋದು ನಾನು ಕೇಳೋದಿಲ್ಲ ಬಟ್ರೆ ನಾಳೆ ಸೂರ್ಯೋದಯಕ್ಕೆ ಮುಂಚೆ ಇವನ್ ತಲೆಯನ್ನ ರತ್ನ ಖಚಿತವಾದ ಕಿರೀಟದಿಂದ ಅಲಂಕರಿಸಿ ಮದುವೆ ಮಾಡ್ಬೇಕು ಕರ್ಕೊಂಡು ಬನ್ನಿ ರಾಜ್ಕುಮಾರ ನಾಳೆ ನೀನ್ ನನ್ನ ಮಗಳ ಲಗ್ನವಾಗಲೇಬೇಕು ಅದೇ ನಾನು ನಿನ್ನ ಕೊಡೋ ಶಿಕ್ಷೆ ಒಪ್ಪಿಗೆ ತಾನೆ ಅಪ್ಪ ಬಾಮ್ಮ ಹೋಗೋಣ ನೋಡಿ ಇಲ್ಲೇ ಇದ್ದು ಇವನ್ ಕರ್ಕೊಂಡು ಬನ್ನಿ ಈಗ ಅರ್ಥ ಆಯ್ತೇನಪ್ಪ ಇಲ್ಲಿ ವರ್ತನೆ ಇದೇ ನಗ್ತಾ ನಿಂತ್ಬಿಟ್ರಲ್ಲ ಇಲ್ಲೇ ನಗ್ತಾ ಕಾಲ ಕಳೆದು ಬಿಡ್ಬೇಡಿ ನಾಳೆಯಿಂದ ಮದುವೆ ಮುಗಿಯೋವರೆಗೂ ನಗ್ತಾ ಇರಬೇಕು ಬೇಗ ನಡೀರಿ ನಡಿ ಮಾರ ಓ ಬಂದು ಬಿಡ್ತಿ ಹಾಳಾದ್ಕಿ ನೀನುಪ್ಪ ಓಂ ವಿಶ್ವಂಭರ ಪಂಚಭೂತ ಸಾಕ್ಷಿಂಡ ಸರ್ವದೇವತಾ ಇವಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತೃಣಾಂ ತಾರಣಾಯ ವೈ ಕನ್ಯಾಂ ಅಲಂಕೃತಾಂ ಸಾಧ್ಯೇಂ ಸುಸೇದಜಸು ದೇವತೇ ಪ್ರಜತೋಹಂ ಪಯಚ್ಛಾಮಿ ಧರ್ಮಕಾಮಾರ್ಥ ಸಿದ್ಧಯೇ ಬರಲೇಕೆ ಪರಮೇಶ ಈ ಚಿರನಾಶ
ನೋರು ನೋವು ಕೊನೆಗೊಂದು ಸಾವು ದೇಹಕ್ಕೆ ಬರಲೇಕೆ ಪರಮೇಶ ಈ ಚಿರನಾಶ ಸುರುಚಿರ ಮೋಕ್ಷ ಒಂದು ವಿನಾಶ ಅದನ್ನೇ ಪಡೆದೇನೆ ಪ್ರಭು ಶರಣೋ ಶಂಭೋ ಶಿವ ಶರಣೋ ಶಂಭೋ ಆದಿಮೂಲ ಕರುಣಾಲವಾಲ ಪರಿಪೂರ್ಣ ಶಾಂತ ಗುಣ ಸುಶೀಲ ನೀಲಕಂಠ ನಿಗಮಾಂತಕಾರ ಭವಪಾಶ ಕ್ಲೇಶ ಭಯ ನಿವಾರ ಗುರು ತೋರಿದ ಸೋಮೇಶ ಪ್ರಭೋ ಶರಣೋ ಶಂಭೋ ಶಿವ ಶರಣೋ ಶಂಭೋ ನಮಃ ಶಿವಾಯ ಓಂ ನಮಃ ಶಿವಾಯ ಸೌಖ್ಯದಿಂದ ಮತಿಗೇಡೆಯಾದೆ ಜಾಡಿಗೆ ಬರುವಲ್ಲಿ ತಡವಾದೆ ನಾ ಕಡೆಯಾದೆ ಅತಿ ಸೌಖ್ಯದಿಂದ ಮತಿಗೇಡೆಯಾದೆ ಜಾಡಿಗೆ ಬರುವಲ್ಲಿ ತಡವಾದೆ ನಿನ್ನ ಹೊಸಿಲಲ್ಲೇ ಕಸವಾಗಿಸಿ ಕಾಯೋ ಪ್ರಭು ಗುರು ತೋರಿದ ಸೋಮೇಶ ಪ್ರಭು ಶರಣೋ ಶಂಭೋ ಶಿವ ಶರಣೋ ಶಂಭೋ ಶರಣೋ ಶಂಭೋ ಶರಣೋ ಶಂಭೋ ಓಂ ನಮಃ ಶಿವಾಯ ನನ್ನನ್ನು ಕೈ ಬಿಡಿದಿರು ಪರಮೇಶ್ವರ, ನನ್ನ ಆಲಿಂಗನದಲ್ಲಿ ಜಗತ್ತನ್ನೇ ಮರೆಯುತ್ತೇನೆ. ಹುಟ್ಟು ಸಾವು ಎರಡನ್ನು ಏಕೆ ಮಾಡಿದೆಯಪ್ಪ? ಈ ನಿಯಮಕ್ಕೆ ಕೊನೆಯಿಲ್ಲವೇ? ಸಾವು ಹುಟ್ಟಿನ ಮೂಲವೆಂದರಿದೆ, ಪುನರ್ಜನ್ಮ ಬೇಡವೆಂದು ಹೆದರಿ ಬಂದೇನಪ್ಪ. ನಿನ್ನ ದರ್ಶನದಿಂದ ನಿನ್ನ ಸೇವೆಯಿಂದ ಮುಕ್ತಿ ಎಂದು ಹೇಳಿದ ಆ ಮುದುಕ, ಅದಕ್ಕಾಗಿ ಓಡೋಡಿ ಬಂದೆನಪ್ಪ. ಶಿವ ಶಂಕರ ಬೇಡಿ ಬಿಡ್ರಪ್ಪ, ಅವರು ನಮ್ಮ ಯುವರಾಜು. ಯುವರಾಜರ? ಹೌದ್ರಪ್ಪ, ರಾಜ್ಯ ಸುಖ ಸಂತೋಷ ಒಂದೂ ಬೇಡ, ಎಲ್ಲ ಶಿವನ ಸೇವೆ ಅಂತ ಇಲ್ಲಿ ಬಂದಿದಾರಪ್ಪ. ಹಾಗೆ ಅಂತ ದೇವ್ರನ್ನ ತಪ್ಕೊಂಡು ಕೂತ್ಕೊಂಡಿದ್ದಾರೇನು? ಬೇರೊಬ್ಬರ ಪೂಜೆಗೆ ಅವಕಾಶ ಕೊಡ್ಬೇಡ. ಸಾವನ್ನೇ ಗೆಲ್ಲಬೇಕು ಅಂತ ಇಲ್ಲಿ ಬಂದಿದ್ದಾರೆ. ಸಾವನ್ನ ಗೆಲ್ಲೋರು ಸ್ವರ್ಗಕ್ಕೆ ಹೋಗ್ಲಿ, ಇಲ್ಲಿ ಬಂದು ನಮ್ಮ ಪ್ರಾಣ ಯಾಕೆ ಹಿಡ್ಬೇಕು? ಹೋಗ ಹುಚ್ಚಪ್ಪ ಅವರಿಗೆ. ಹಾ ಬಾರ, ಹೋಗಿ ರಾಜಗುರುಗಳಿಗೆ ಹೇಳೋಣ ಬಾ. ನಾನು ಮೂರು ದಿನದಿಂದ ಕೇಳ್ತಾ ಇದ್ದೀನಿ, ಮಾತಾಡ್ತಿಲ್ಲ. ನೀನ್ ಯಾರು ಹೇಳು ಮಾಯಾವಿ? ನಿನಗೆ ಮಾತಾಡೋ ಶಕ್ತಿ ಹೇಗ್ ಬಂತು ಹೇಳು? ಹೇಳೋದಿಲ್ವೇ? ಗುರುದೇವ ಗುರುದೇವ, ಯುವರಾಜ ಸೋಮನಾಥನ ಗುಡಿಲಿ ಮೂರು ದಿವಸದಿಂದ ದೇವರನ್ನ ತಗೊಂಡು ಕೂತಿದ್ದಾರೆ. ಹಾ, ಶಿವನಿಗೆ ಸೂತ್ಕಾನ್ ಮುಟ್ಟಿಸದ್ನೆ ದ್ರೋಹಿ. ಅವನಿಗೇನು ಮಾಡಿದಿರಪ್ಪ, ಮಹಾದ್ರೋಹಿ. ದ್ರೋಹಿ, ನನಗೂ ಮೋಸ ಮಾಡಿದ್ಯಾ? ಗಣಪತಿ ಗುರುವೇ, ಬೇಗ ಗುಡಿಗೆ ಹೋಗಿ ಆ ಶಿವದ್ರೋಹಿನ ಓಡಿಸು ಗುಡಿಯಿಂದ ಆಚೆ, ನಾನು ಬಂದು ನೋಡ್ಕೊಳ್ತೀನಿ. ಹ್ಮ್ ಸುಖ. ಅಡಿಯಲ್ಲಿ ವಸಂತ ಧಾರೆ ಕಿರುನಗೆಯ ಬೀರುತ್ತ ಭಾರೆ, ಕೊಳೆ ಹರಿಯಲ್ಲಿ ವಸಂತ ಧಾರೆ ಕಿರುನಗೆಯ ಬೀರುತ್ತ ಭಾರೆ. ಕದು ಬಂದ ನೋಡದವೆ ದಿಗುಮಾನ ಸಾಕಿದವರೆ, ಕೊಳೆ ಹರಿಯಲ್ಲಿ ವಸಂತ ಧಾರೆ ಕಿರುನಗೆಯ ಬೀರುತ್ತ ಭಾರೆ. ಕದು ಬಂದ ನೋಡ ಚದುರೆ ದಿಗುಮಾನ ಸಾಕಿದವರೆ, ಕೊಳೆ ಹರಿಯಲ್ಲಿ ವಸಂತ ಧಾರೆ ಕಿರುನಗೆಯ ಬೀರುತ್ತ ಭಾರೆ. ಬದಲು ಏಕೆ
ಸುಳ್ಳು ಕತೆ ಬೇಡ, ಜನ ನಂಬದಂತ ಮಾತ ಹೇಳಬೇಡ. ಸುಳ್ಳು ಕತೆ ಸುಳ್ಳು ಕತೆ ಬೇಡ, ಜನ ನಂಬದಂತ ಮಾತ ಹೇಳಬೇಡ. ಕೆಂಪಾದದು ಸೂರ್ಯನ ಮೋರೆ, ಹೊಳೆ ಹರಿಯಲಿ ವಸಂತ ಧಾರೆ, ಇರು ನಡೆಯ ಬೀರುತ ಭಾರೆ. ಧನಿ ಬಂದ ನೋಡೆ ಚದುರೆ, ತಿಗುಮಾನ ಸ್ವಾಕೆ ತಾವರೆ, ಹೊಳೆ ಹರಿಯಲಿ ವಸಂತ ಧಾರೆ, ಇರು ನಡೆಯ ಬೀರುತ ಭಾರೆ. ಈ ಶುಭ ಮುಹೂರ್ತ ಎಂದಿ ಬರುತ್ತೆ ಅಂತ ಕಾದಿದ್ದೆ. ಸತ್ಯ ಸೊಳಗೆ ತಪ್ಪ ಹಾಳ್ಗಿಣಿ ರೂಪ. ಓ ಬನ್ನಲ್ಲಪ್ಪ ಎಂ ಧರ್ಮರಾಯ. ನಮಸ್ಕಾರ ಗುರುಗಳೇ. ನನಗೂ ಮೋಸ ಮಾಡುವಷ್ಟು ಧೈರ್ಯ ಬಂದಿದೆಯೇ ನಿನಗೆ? ಆಗ್ಲಿ, ನೋಡ್ಕೊಳ್ತೇನೆ. ಮಹಾರಾಜ ಅಮ್ಮ, ಇವ ರಾಜರು ಸೋಮನಾಥರು ಹುಡುಗಿದ್ದಾರೆ, ಅವ್ರು ನನ್ನಿಂದ ಹೊರದೂಡಕ್ ಹೊರಟಿದ್ದಾನೆ. ನನ್ನ ರಾಜನೇ, ಯುವರಾಜನಿಗೆ ಹೆಂಗ ಬರ್ತಾ ಏನು ಪ್ರಭು? ಅರಮನೆಯಲ್ಲೇ ಕುತಂತ್ರಗಳು ನಡೀತಾ ಇದೆ, ಧರ್ಮ ನಾಶವಾಗ್ತಾ ಇದೆ, ಆಚಾರ ವ್ಯವಹಾರಗಳು ಅಳಿಸು ಹೋಗ್ತಾ ಇದೆ. ಇಲ್ಲಿ ನಾನು ಸುಮ್ಮನೆ ಇರೋದಿಲ್ಲ ಮಹಾರಾಜ. ಹೌದೌದು, ಎಲ್ರೂ ಸಂತೋಷವಾಗಿರುವಾಗ ನೀವ್ ಹೇಗ್ ಸುಮ್ಮನಿರಿ ಪಾಪ? ನಮ್ಮ ಭ್ರಷ್ಟನಾದವನೊಬ್ಬ ಸೋಮನಾಥನ ಗುಡಿಗೆ ಹೊಕ್ಕು ಶಿವನಿಗೆ ಸೂತಕವನ್ನು ನಡೆಸಿದ್ದಾನೆ. ಏನು ಶಿವನಿಗೂ ಸೂತಕವೆ? ಅನ್ಯಾಯ ಅನ್ಯಾಯ. ಅವನಿಗೆ ಏನ್ ಶಿಕ್ಷೆ ಗುರುಗಳೇ? ಅದನ್ನು ನಾನು ಗಮನಿಸ್ಕೊಳ್ತೇನೆ. ತಾವು ಆನಂದವಾಗಿ ಉತ್ಸವದಲ್ಲಿ ಕಾಲ ಕಳೆಯಿರಿ. ನನ್ನನ್ನು ಬಿಟ್ಟು ಬಿಡಿ, ನನ್ನ ಶಿವನನ್ನ ನನ್ನನ್ನು ದೂರ ಮಾಡಬೇಡಿ. ನಿಮ್ಮ ತಮ್ಮಣ್ಣ ಬೆಳೆದಾಗಿ ಇವನ್ನ ಗುರಿಯಿಂದ ಆಕೆ ಇಲ್ಲ. ನನ್ನ ಶಿವನನ್ನು ಬಿಟ್ಟು ನಾನೆಲ್ಲಿಗೂ ಹೋಗುವುದಿಲ್ಲ. ಇಂದಿದ್ದು ನಾನು ಸಾಯಿ ಈ ದೇಹ ಇರುವಷ್ಟು ಕಾಲವು ಶಿವನಡಿಯಲ್ಲಿ ಇಟ್ಟು ಬಿಡಿ. ಏನ್ ನೋಡ್ತಿರೋ, ಶಿವನಿಗೆ ಸೂತಕ ಅಂಟಿಸಿದ ಶಿವದ್ರೋಹಿ ಇವನು. ಹೊರಗಾಕಿ ಇವನ್ನ. ಶಿವ, ಇದಿಗೂ ಸೂತಕದ ಸೋಂಕೆ. ಸಾವು ನೋವುಗಳು ನೀವು ಮಾಡಿದ್ದಲ್ಲವೇನಪ್ಪ? ಅಧಿಕಾರ, ಅಂತಸ್ತು, ಜಾತಿ, ಕುಲ, ಬಡವರು, ಭಾಗ್ಯವಂತರು ಅನ್ನೋ ಭೇದ ನಿನಗೂ ಇದೆಯೇನಪ್ಪ? ನಿನ್ನ ನಂಬಿದ ನಾನು ಕರ್ಮಚಂದ ಅನ್ನಿ, ನನ್ನ ಪೂಜೆ ನಿನಗೆ ಬೇಡವಾಯಿತೇ ಹೇಳು ಶಿವ. ಗುಡಿ ಒಳಗಿರೋ ಶಿವ ನಿನ್ ಜೊತೆಯಲ್ಲಿ ಮಾತಾಡಲ್ಲ. ಎಳ್ಕೊಂಡು ಹೋದ್ರ ಇವನ್ನ. ಅಪ್ಪ, ಶಿವನೇ ನನ್ನ ಪ್ರಾಣ, ಶಿವನೇ ನನ್ನ ಜ್ಞಾನ, ಶಿವನಡಿಯೇ ನನ್ನ ಮೋಕ್ಷದ ಮೂಲವಪ್ಪ. ಬಿಡಿರಪ್ಪ. ರಾಜ ತಾಯಿ ಬಾ, ನನ್ನ ಶಿವನಿಂದ ನನ್ನ ದೂರ ಮಾಡದಂತೆ ನೀನಾದ್ರೂ ಹೇಳು. ಸುಖ ಪ್ರಾಂತಾತ, ಇವರೆಲ್ಲ ನನ್ನ ಶಿವನಿಂದ ನನ್ನನ್ನು ಬೇರೆ ಮಾಡುತ್ತಿದ್ದಾರೆ. ಆ ನಮ್ಮಪ್ಪನ ಆಲಿಂಗನದಲ್ಲಿ ಜಗತ್ತನ್ನೇ ಮರೆತಿದ್ದೆ ರಾಮದಾತ, ಜಗತ್ತನ್ನೇ ಮರೆತಿದ್ದೆ. ನಿರಾತಂಕವಾಗಿ ಪೂಜೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತಾರೆ ಇವರು.
ರಾಜ. ರಾಜಕುಮಾರಿ, ಏನಿದ್ ನಿನ್ ನಡತೆ? ನಾಂದಿಯಾಗಿ ಕಂಕಣ ವಿಸರ್ಜನೆ ಆಗಿಲ್ಲ, ಆಗ್ಲೇ ಸರ್ವಸಾಮಾನ್ಯನ ಹಾಕಿ ದೇವಸ್ಥಾನಕ್ಕೆ ಬಂದು ಈ ದ್ರೋಹಿ ಮೇಲೆ ದಯೆ ತೋರಿಸ್ತಾ ಇದೆಯೇನು? ದಯೆ ಇಲ್ದಿರೋ ಧರ್ಮವೇ ಇಲ್ಲ ಗುರುಗಳೇ. ಹಾಗೇನಾದ್ರಿದ್ರೆ ಧರ್ಮ ಅನ್ಸ್ಕೊಳ್ಳೋದಿಲ್ಲ. ನೀವು ಯುವರಾಜರ ಪೂಜೆಗೆ ಯಾಕೆ ಆತಂಕ ಪಡಿಸ್ತೀರಾ? ದೇವಸ್ಥಾನದ ವಿಶಿಷ್ಟ ಅಧಿಕಾರವು ನನಗೆ ಸೇರಿದ್ದು. ಇಲ್ಲಿ ನನ್ನ ಮಾತಿಗೆ ಪ್ರತಿ ಮಹಾರಾಜನೂ ಹೇಳೋ ಹಾಗಿಲ್ಲ. ರಾಜಕುಮಾರಿ, ಈಗ ನೀನು ಮದುವೆಯಾದವಳು, ಒಬ್ಬ ಗಂಡನ ಹೆಂಡತಿ, ಒಂದು ದೇಶದ ರಾಣಿ. ಅಂಥ ನೀನು ಸರ್ವ ಸಾಮಾನ್ಯನ ಹಾಗೆ ಈ ಪಾಪಿಗೆ ಸಹಾಯ ಮಾಡೋದಕ್ಕೆ ಇಲ್ಲಿವರೆಗೂ ಬಂದಿರೋದು ತೀರಾ ನಗ್ಗೇಡು. ಈ ವಿಷಯ ನಿನ್ನ ಪತಿ ಗೊತ್ತಾದ್ರೆ ಅದ್ರ ಭಯ ನನಗಿರ್ಬೇಕು. ನಿಮ್ಗ್ಯಾಕೆ? ನಾನ್ ರಾಜಗುರು. ಆ ಪದವಿ ಬಿಟ್ಟು ಬಿಡಿ. ಹಾನು ಇಲ್ಲ, ಹೂನು ಇಲ್ಲ, ಹೇಳ್ತೀನಿ ಕೇಳಿ. ಪದವಿ ಇದೆ ಅಂತ ತಲೆಯೆಲ್ಲ ಮೆರಿಬಾರ್ದು. ಒಂದು ವೇಳೆ ಮೆರಿಬೇಕಾದ್ರೂ ನಡೆಯುತ್ತೋ ಇಲ್ಲೋ ಅಂತ ನೋಡ್ಕೊಂಡು ಮೆರಿಬೇಕು. ಆ ಹುಡುಗನ್ ಹಿಡೀರ್ರು, ಅವನಿಗೆ ತಕ್ಕ ಪಾಠ ಕಲಿಸ್ತೀನಿ. ನಿಲ್ಲಿ, ಆ ಹುಡುಗ ನನ್ ಕಡೆಯವನು, ಅವನ್ ಯಾರು ಮುಟ್ಕೊಡ್ದು. ಯಾಕೋ ಹೆದರ್ತೀಯ? ಹೋಗೋ. ಗಿಟ್ಟಲ್ಲಪ್ಪ ಇವ್ರ ಹತ್ರ ನಿನ್ ಒಣಗಂಬ. ಅಯ್ಯೋ ಮಂತ್ರ ಗುರುವೇ, ಯುವರಾಜ ನೂಕಿಸಿದ ಮಾತ್ರಕ್ಕೆ ಈ ರಾಜ್ಯನ ಗೆದ್ದಾಗಾಯ್ತೇನು? ನೀನು ಅಂದ್ರೆ ನಿಮ್ಮ ಅಪ್ಪನ ಅಪ್ಪನಂತರು ಎಷ್ಟೋ ಜನ. ಆಗಾಗ ನೋಡ್ಕೊಳ್ತೀನಿ. ಗಣಪತಿ, ಏನ್ ನೋಡ್ತಾ ನಿಂತಿದೀಯೋ? ಇವರೆಲ್ಲರನ್ನು ಹೊರಗಡೆ ಕಳಿಸಿ ಬೀಗ ಹಾಕು. ನಡಿ ರಾಜ, ಅರಮನೆ ದೇವ್ರ ಪೂಜೆ ಮಾಡಿದ್ರಾಯ್ತು. ಇಲ್ಲ ತಾಯಿ, ಈ ಸೋಮನಾಥನನ್ನು ಬಿಟ್ಟು ನಾನು ಎಲ್ಲಿಗೂ ಬರಲಾರೆ. ತಾತ, ಯುವರಾಜರ್ ನಾನು ನೋಡ್ಕೊಳ್ತೇನೆ. ರಾಜಕುಮಾರಿ ನಿನ್ನ ಅರಮನೆ ಕರ್ಕೊಂಡು ಹೋಗು. ಅಲ್ಲೇನ ಅವಾಂತರ ಪಡಿಸ್ತಾರೋ ಈ ಅವತಾರ ಪುರುಷ. ಹೌದು ಹೌದು ತಾಯಿ, ಮೊದಲನೇ ನಡಿ. ಶುಕ, ಈ ರಾಜ್ಯವಾಡ್ಬೇಕಾಗಿತ್ತು ಪ್ರಭು. ಅಪ್ಪ ಅನಾಥರ ಹೇಗಿದ್ದಾರೆ? ಎಚ್ಚರಿಕೆಯಿಂದ ನೋಡ್ಕೋತೀಯನಪ್ಪ. ಆಗ್ಲಿ ತಾಯಿ, ತಾವು ನಡಿ. ನಡಿಯವ ನಡಿಯವ. ನಂಜಪ್ಪ, ನೀನು ಹೊರಗೆ ಕಳಿಸಪ್ಪ. ಏನು ಉಮಾ, ಒಬ್ಬರೇ ಬಂದಿದ್ಲೆ ಅಷ್ಟೊತ್ತಲ್ಲಿ? ಇಲ್ಲ ಇಲ್ಲ, ಆ ಶುಕ ರಾಮತಾತ ಇಬ್ಬರಿದಾರಲ್ಲ ರಾಜವಂಶಕ್ಕೆ ಕಬ್ಬಲಿ. ಅದಕ್ಕೆ ಮಹಾರಾಜ ನೀವೇನಾದ್ರೂ ಹೇಳಿ, ನಾನು ಅವರಿಬ್ಬರನ್ನು ಸ್ವಾಮಿದ್ರೋಹಿಗಳು ಅಂತ ತೀರ್ಮಾನಿಸ್ಬಿಟ್ಟಿದ್ದೀನಿ. ನೀವು ತೀರ್ಮಾನಿಸ್ಬಿಟ್ರೋ ಇಲ್ವೋ, ನಿಮ್ ತೀರ್ಮಾನನೇ ನನ್ನ ತೀರ್ಮಾನ. ಆದ್ರೂ ರಾಮತಾತ ಬಹಳ ಒಳ್ಳೆಯವನು, ಅವನಿಗೊಂದು ಅವಕಾಶ ಕೊಟ್ಟು ನೋಡೋಣ. ಆದ್ರೆ ಆ ಶುಕನ ವಿಷಯ ನಿಮ್ ತೀರ್ಮಾನವೇ ನನ್ನ ತೀರ್ಮಾನ. ಅಯ್ಯ ಅಯ್ಯ ಎಂದು ಕರೆಯುತ್ತಲಿದ್ದೇನೆ, ಅಯ್ಯ ಅಯ್ಯ ಎಂದು ಬರಲುತ್ತಲಿದ್ದೇನೆ. ಓ ಎನ್ನಲಾಗದೆ ಅಯ್ಯ, ಆವಾಗಲೂ ನಿಮ್ಮ ಕರೆಯುತ್ತಲಿದ್ದೇನೆ. ಮೌನವೇಕೋ ಸೋಮನಾಥೇಶ, ಅಕಟ ಕಟ ಶಿವನಿನಗಿನಿತು ಕರುಣವಿಲ್ಲ, ಅಕಟ ಕಟ ಶಿವನಿನಗಿನಿತು ಕೃಪೆಯಿಲ್ಲ. ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ, ಏಕೆ ಹುಟ್ಟಿಸಿದೆ ಸೋಮನಾಥೇಶ ಹೇಳಯ್ಯ. ಎನಗಾಗಿ ಮತ್ತೊಂದು ತರುಮರಾದಿಗಳಿದ್ದಿಲ್ಲವೇ ಹೇಳಯ್ಯ ಸೋಮನಾಥೇಶ. ಸೋಮನಾಥ ಯುವರಾಜ, ನೀನು ಶಿವಶಿವ ಅಂತ ಶಿವಧ್ಯಾನದಲ್ಲೇ ತಲ್ಲಿ ನಾನು ಬಿಡ್ತೀಯ. ನನಗಂತೂ ಅತ್ಲಾ ಕರೆ, ಆ ರಾಜಗುರು ಏನ್ ಮಾಡ್ತಾನೋ,
ರಾಮ್ ತಾತ ಏನಾದ್ನು ಗೌರಿ ಏನಾದ್ನು ಅಂತ ಮೂರತ್ತು ಅದೇ ಯೋಚನೆ ಆಗಿಬಿಟ್ಟಿದೆ. ಏನ್ ದೇವರಪ್ಪ ಇವರು, ನಗಿಸ್ತಾನೆ ಅಳಿಸ್ತಾನೆ, ಹುಟ್ಟಿಸ್ತಾನೆ ಸಾಯಿಸ್ತಾನೆ, ಮನುಷ್ಯನ ಆಟದ ಬೊಂಬೆಗಳು ನಾವು ಮಾಡ್ಕೊಂಡ್ಬಿಟ್ಟಿದ್ದಾನೆ ಈ ದೇವರು. ಬಾಪ ದೇವ್ರು ಕರೀತಾನೆ, ದೇವ್ರು ಕರೆದ್ರೆ ನಾಲ್ಕು ಜನದ ಮೇಲೆ ಹೋಗ್ತೀನಿ. ನೀವಿಬ್ರೇ ಬಂದಿದ್ದೀರಲ್ರ, ಈ ದೇವ್ರು ಕಳಿಸಿರೋದು ಇಬ್ಬರನ್ನೇ. ಅವನ ಅವರ ತಲೆಯಲ್ಲಿ ದೇವರು, ನಿಮ್ಮ ದೇವರು ಗಂಡು ದೇವರು ಹೆಣ್ಣು ದೇವರು? ಹೆಣ್ಣು ದೇವರಾದ್ರೆ ನಾನು ಬರಲ್ಲ ಅಪ್ಪ. ಬಾಪ ಈ ದೇವರು ಗಂಡು. ನಡಿ, ಕಂಚಿಂದೋ ಕಲ್ಲಿಂದೋ ನಮ್ ದೇವರು ಮನುಷ್ಯ ದೇವರು, ಮನುಷ್ಯನ್ನೇ ದೇವರು ಮಾಡ್ಬಿಟ್ಟಲ್ಲೋ ಮಾನವ. ಯಾವನವನು? ರಾಜಗುರುಗಳು. ಅಯ್ಯೋ ಆ ಪಾಪಿ ಗುರುವನೇ. ನಿನಗೆ ಚಮ್ಮಣ್ಣು ಗೊತ್ತು? ಈ ಭೂಪತಿ ಬೆಳೆದಿದ್ದೆ ಅದರೊಳಗಲ್ವೇನಪ್ಪ? ಯಾಕಪ್ಪ ನಿನ್ನ ಹೂಳೋದು ಅದರಲ್ಲೇ ಅಂತ? ಹೌದಾ? ಬನ್ನಿ. ಗೌರಿ ಗೌರಿ. ಶುಕ ಬಿಡ್ರಯ್ಯ, ನಿಮ್ ಹೋಗಿದ್ದೇವೆ, ಒಂದೆರಡು ಮಾತಾಡ್ಕೊಂಡು ಬರ್ತೀನಿ. ಏನಮ್ಮ ಹೇಗಿದೀಯ? ರಾಮ್ ತಾತ ನಿನ್ನ ವಿಷಯ ಎಲ್ಲ ಹೇಳ್ದ. ಪಾಪ ಒಳ್ಳೆಯವರಿಗೆ ಯಾವಾಗ್ಲೂ ಕಷ್ಟ ಕೊಡೋದೇವ್. ದೇವ್ರೇನ್ ಮಾಡ್ತಾನೆ ಶುಕ, ಎಲ್ಲ ನಮ್ಮ ಅದೃಷ್ಟ. ಎಲ್ಲೋ ಹೋಗ್ತಿದ್ದವನು ಮಾತಾಡಿಸಿದೆಯಲ್ಲ ಸಂತೋಷ. ನಾನು ಬರ್ತೀನಪ್ಪ. ಹೋಗ್ಬ ತಾಯಿ, ಹೋಗ್ಬ. ನಾನು ಪೂಜೆ ಮಾಡ್ಕೊಂಡು ಬರ್ತೀನಿ ಬಿಡಯ್ಯ. ಮಜ ನಿನ್ ಪೂಜೆ ನಡೀತೀನಪ್ಪ, ನಡೀತೀನಿ. ಶಿವ ನಿನ್ನ ನೆತ್ತಿ ಕಣ್ಣು ಬಿಟ್ಟು ಇವನು ಸುಟ್ಟು ಹಾಕಬಾರ್ದೆ. ಗುರುಗಳೇ ಇನ್ನೊಂದ್ ಸಾರಿ ಆದ್ರೂ ಗಿಣಿ ರೂಪ ಬರ್ಲಿ ಅಂತ ನಾದ್ರೂ ಶಾಪ ಕೊಡಿ. ಇವ್ರ ಕೈಯಿಂದ ಹಾರು ಹೋಗ್ತೀನಿ. ನಾಳೆ ನಿನ್ ತಲೆ ಹಾಸ್ಬಿಡ್ತಾರೆ ರಾಜಕುಮಾರ್. ಮಹಾರಾಣಿ ಹೇಳ್ಬಿಟ್ಲು ಅಂತ ಕೇಳ್ರಪ್ಪ ಕೇಳ್ರಿ. ದನ ತಿನ್ನೋನಿಗೆ ಗೊಬ್ಬರ ದಾಣೆ ಎಂದಾಗೆ ಆ ರಾಜಗುರು ಇದಾನಲ್ಲಮ್ಮ ಯಮಧರ್ಮರಾಯ, ಅವನು ಶಿಷ್ಯರಮ್ಮ ಇವರು. ಇವರೆಲ್ಲಿ ಕೇಳ್ತಾರೆ ನಿಮ್ಮ ಉಪದೇಶ? ಹೋಗಮ್ಮ ಹೋಗು, ನಡೀರಪ್ಪ ನಡೀರೋ ಯಮದರ್ಶನಕ್ಕೆ. ಗೌರ ಗೌರಿ, ನನ್ನ ಮಾತು ತಪ್ಪಿಟ್ಟೆ ಕಣವ. ಗೌರ ಈ ಮುಗಿಸಿಂದಲ್ಲ ದಯ ಬರ್ತೇನವ, ಇನ್ನೇ ಮುಗಿಸ್ ಒಬ್ಬಂಟಿಗೆ ನಾ ಬಿಟ್ಟು ಹೋಗ್ಬೇಡ ತಾಯಿ. ಇವಾಗ ಹೇಗಿದ್ದೀಯವ? ನಂಗೇನೂ ಬರಲ್ಲ ತಾತ, ಚೆನ್ನಾಗೇ ಇದ್ದೀನಿ ತಾತ. ನಂಗೊಂದು ಉಪಕಾರ ಮಾಡ್ತೀಯಾ? ಅಯ್ಯ ನನ್ ಕಂದ, ಉಪಕಾರ ಅನ್ಬೇಡ ಕಣವ, ಸೇವೆ ಅಂತ ಮಾಡ್ತೀನಿ. ಅದೇನ್ ಹೇಳವ? ಪಾಪ ಚಿಕ್ಕಣ್ಣಿನ ಗುಡಿಯಿಂದ ಹೊರಗೆ ತಳ್ಬಿಟ್ಟಿದ್ದಾರಂತೆ. ಶುಕನ್ನ ರಾಜಗುರು ಕಡೆಯವರು ಹಿಡ್ಕೊಂಡು ಹೋಗ್ತಾ ಇದ್ರು, ಅವರ ಹಿಂದೆನೆ ಬಂದೆ ತಾತ. ಈಗ ನಾನೊಂದು ಸಾರಿ ಮಹಾರಾಣಿ ನೋಡ್ಬೇಕಲ್ಲ, ಅದಕ್ಕೆ ಎಷ್ಟು ಕೇಳ್ಕೋಬೇಕನವ? ನಡಿ ಇಲ್ಲ ಬೇಡ. ಗೌರಿ ಬಂದವಳೆ ಕಣವ. ಗೌರಿ ಈ ತಂಗಿ ನೆನಪು ಬಂತೇನಕ್ಕ? ಬಾ ಯಾರ ಮನೆ ನೀ ಹೊರಗಡೆ ನಿಂತು ಅಪ್ಪಣೆ ಕೇಳ್ಬೇಕೇನು? ತಂಗಿ ಅಂತ ಬಾಯ್ ತುಂಬಾ ಕರಿಯಕ್ಕ, ಇನ್ನೊಂದು ನಾನು ಯಾವಾಗ್ಲೂ ತಂಗಿನೆ. ನಿನ್ನಿಂದ ಜೀವನದಲ್ಲಿ ಕಣ್ ತೆರೆದವಳಂದ್ರೆ ನಾನು. ಸ್ವಾಮಿ ಈಕೆನೆ
ನಾನು ನಿಮ್ಮ ಹತ್ರ ಹೇಳಿದ್ನಲ್ಲ ಆ ಪುಣ್ಯಾತ್ಮ ಗೌರಿ. ನಮಸ್ಕಾರ ಮಹಾರಾಜ. ನಮಸ್ಕಾರ ತಾಯಿ. ರಾಣಿ, ದಯವಿಟ್ಟು ನಂದೊಂದು ಕೋರಿಕೆ ನಡೆಸ್ಕೊಡಮ್ಮ. ಅದೇನು ಕೇಳು ತಾಯಿ. ಹೇಳಿ ಗೌರಿ, ಏನಾಗ್ಬೇಕು? ಶುಕನ್ನ ಸೆರೆ ಹಿಡಿದಿದ್ದಾರೆ. ಯಾರು ಯಾರು ಹಾಗೆ ಮಾಡಿದವರು? ಆ ಧೈರ್ಯ ಯಾರಿಗೆ ಬರುತ್ತೆ ಮಹಾರಾಜ? ಇದೆಲ್ಲ ರಾಜಗುರುನ ಹಾವಳಿ. ಈ ರಾಜ್ಯದಲ್ಲಿ ಅವ್ರ ಎದುರಿಗೆ ಮಾತಾಡೋರು ಯಾರೂ ಇಲ್ಲ. ಅವ್ರು ಇಟ್ಟಿದ್ದೆ ಶಾಪ, ಕೊಟ್ಟಿದ್ದೆ ವರವಾಗಿದೆ. ಮೊದಲು ಉಮಾತಾಯಿನ ಯುವರಾಜರ ಜೊತೆಲಿ ಮದುವೆ ಮಾಡ್ಕೊಂಡ್ರು, ಅದಕ್ಕೆ ಇವರು ಒಪ್ಪಲಿಲ್ಲ. ಶಿವನವರ ಪ್ರಸಾದದಿಂದ ಹುಟ್ಟಿದವರು, ನಾವಿಬ್ರು ಅಣ್ಣ ತಂಗಿರಾಗೆ ಇರ್ತೀವಿ ಅಂದ್ರು. ರಾಜಗುರುಗಳು ಬಲಾತ್ಕಾರವಾಗಿ ಮದುವೆ ಮಾಡೋದಕ್ಕೆ ಪ್ರಯತ್ನ ಪಟ್ರು, ಯುವರಾಜರು ಆಗೋದೇ ಇಲ್ಲ ಅಂತ ಹಠ ಹಿಡಿದ್ಬಿಟ್ರು. ಮಗನ ಮಾತು ಕೇಳಿ ನಂದು ಮಹಾರಾಜರು ರಾಣಿಯವರು ನಮ್ಮನ್ನೆಲ್ಲ ಬಿಟ್ಟು ಕಾಲವಾಗಿ ಹೋಗ್ಬಿಟ್ರು. ಚಿಕ್ಕ ಧಣಿಯವರು ವಿರಕ್ತರಾಗಿ ಅರಮನೆ ಬಿಟ್ಟೇ ಹೊರಟು ಹೋದ್ರು. ತಂದೆ ತಾಯಿಗಳು ಕರ್ಮ ಮಾಡ್ಲಿಲ್ಲ ಅಂತ ಕರ್ಮ ಚಂಡಾಲನ ಪಟ್ಟ ಕಟ್ಟಿ ಊರ್ನಲ್ಲೆಲ್ಲ ಕಟ್ಟು ಮಾಡಿದ್ರು. ದೇವ್ರ ಸೇವೆಗೆ ಅವಕಾಶ ಕೊಡದೆ ಈಗ ಅವ್ರನ್ನ ಗುಡಿಯಿಂದ ಹೊರಕ್ಕೆ ನೂಕ್ಸಿದ್ದಾರೆ. ಶುಕನ್ನ ಸೆರೆಮನೆಯಲ್ಲಿ ಇರಿಸಿದ್ದಾರೆ. ಗೌರಿನ ಅರಮನೆ ಬಿಟ್ಟು ಓಡಿಸಿದ್ದಲ್ಲೇ ಇವಳು ತಂದೆನ ಗುಡಿಸಲಲ್ಲಿ ಜೀವ ಸಹಿತ ಸುಡಿಸ್ಬಿಟ್ಟಿದ್ದಾರೆ ಮಹಾರಾಜ, ಸುಡಿಸ್ಬಿಟ್ಟಿದ್ದಾರೆ. ಸಾಕು ಕೇಳಾರೆ. ನಡಿ ತಾಯಿ, ಮೊದಲು ಶುಕನ್ ಬಿಡಿಸೋಣ, ಆಮೇಲೆ ಉಳಿದ್ ನೋಡೋಣ. ನಾ ಪಾಪವದೇನ ಮಾಡಿದೆನು, ನಾ ಪಾಪವದೇನ ಮಾಡಿದೆನು, ನಿನ್ನ ಪಾದಕ್ಕೆ ದೂರ ಆಗಿದೆನು. ನಾ ಪಾಪವದೇನ ಮಾಡಿದೆನು. ಮೋಕ್ಷದ ಮೂಲ ನೀನೆಂದೇನ, ಧಾವಿಸಿ ಬಂದೆ ಓ ತಂದೆ. ಮೋಕ್ಷದ ಮೂಲ ನೀನೆಂದೇನ, ಧಾವಿಸಿ ಬಂದೆ ಓ ತಂದೆ. ತೀರದ ತಾಪ ಏರುತ್ತಿದೆ, ತೀರದ ತಾಪ ಏರುತ್ತಿದೆ. ನಿನ್ನ ಕಾಣದೆ ಜೀವ ಬೇಯುತ್ತಿದೆ. ಪಾಪವದೇನ ಮಾಡಿದೆನು, ನಿನ್ನ ಪಾದಕ್ಕೆ ದೂರ ಆಗಿದೆನು. ನಾ ಪಾಪವದೇನ ಮಾಡಿದೆನು. ಸೋಮನಾಥ, ಜಯ ಜಯ ಮಂಗಳಮಯ ಮಹಿಮೋದಯ ಸಾಂಬ ಸದಾಶಿವನೇ, ಜಯ ಜಯ ನಿತ್ಯ ನಿರಾಕುಲ ನಿರ್ಮಲ ಜಯ ಜಯ ಶಂಕರನೇ ಸಾಂಬ ಸದಾಶಿವನೇ. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ, ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಬಾ ಅಮ್ಮ, ಬಾ ಗೌರಿ. ಅಮ್ಮ, ನಿಮ್ಮಗಳ ಕರುಣೆಯ ಕೂಗು ಶಿವನಿಗೆ ಮುಟ್ಟಿತು ಅಂತ ಕಾಣುತ್ತೆ. ಒಂದು ಮಂಡಲ ಕಾಲ ಧೂಪದ ಸೇವೆ ಮಾಡಿ ಈ ಜೀವಕ್ಕೆ ಸಾವು ನೋವುಗಳ ಬಾಧೆ ತಪ್ಪಿಸುತ್ತೇನೆಂದ. ಎಲ್ಲಿ ಹುಡುಕಿದ್ರೂ ಕಾಣದ ನಿನ್ನ ಹೆಂಡತಿ ಯಾರ ಆಲಿಂಗನದಲ್ಲಿದ್ದಾಳೆ ಎನ್ನುವುದನ್ನು ಕಂಡು ಆನಂದ ಪಡು. ದೇವರ ಸೇವೆ ಮಾಡೋ ಪರಂ ಭಕ್ತನ ಪುಣ್ಯದ ಕೆಲಸನ ಕಣ್ಣಾರೆ ಕಂಡು ಆನಂದ ಪಡು. ವಿರಕ್ತನ ವೇಷದಿಂದ ಜನಗಳನ್ನು ವಂಚಿಸ್ತಾ ರಾಜಕುಲಕ್ಕೆ ಕಳಂಕ ತಂದ ಈ ಕರ್ಮಭ್ರಷ್ಟನ ಸಾಹಸದಿಂದ ನಿಮ್ಮ ವಂಶ ಕಳಂಕಿತವಾಗೋದಕ್ಕೆ ಮೊದಲು ಎಚ್ಚರನಾಗ ಮಹಾರಾಜ, ಎಚ್ಚರನಾಗ. ಸ್ವಾಮಿ ತಪ್ಪು, ಇವಾಗ ತಪ್ಪು. ಯುವರಾಜ ದೇವರಂತ ಅವರ ಮೇಲಿಲ್ಲದ ಅಪಾದ ಹೊರತು ಬೇಡಿ. ಏನ್
ಏನು ಜಾತಿ ಹೆಣ್ಣೆ ಅರಮನೆಯಲ್ಲಿ ನೀನಿಬ್ರು ಒಂದಾಗೋಕ್ಕಾಗಲಿಲ್ಲ ಅಂತ ಇಲ್ಲಿವರೆಗೂ ಬಂದೇನು ಏನ್ ಮಾಡ್ಬಿಟ್ರಿ ಅಕ್ಕ ಏನಾಯ್ತಕ್ಕ ನಂಗೇನು ಆಗಲ್ಲ ತಂಗಿ ಕುರುಗಳ ಕೈನೋ ಆಗಿರ್ಬೋದು ಹೋಗಿ ನೋಡು ಉಮಾ ತಾಯಿ ಹೆಣ್ಣು ಗಂಡು ಅಂದ್ರೆ ಗಂಡ ಹೆಂಡತಿರು ಅನ್ನೋದಕ್ಕಿಂತ ಹೆಚ್ಚಿನ ಸಂಬಂಧ ಅವ್ರಿಗೆ ಗೊತ್ತಿಲ್ಲ ಪಾಪ ಅವರೇನ್ ಮಾಡ್ತಾರೆ ಮಹಾರಾಜ ನಿನ್ನ ಹೆಂಡತಿ ನಿಷ್ಕಳಂಕಳಾದವಳು ಇದಕ್ಕೆ ಈಶ್ವರನೇ ಸಾಕ್ಷಿ ಇವರಿಬ್ಬರೂ ನನ್ನ ಬಾಳಿಗೆ ಬೆಳಕು ಕೊಟ್ಟವರು ನನಗೆ ಶಿವನ ಕರುಣೆ ತೋರಿಸಿದವರು ತಪ್ಪಾಗಿ ತಿಳ್ಕೊಳ್ಬೇಡಿ ಗುರುಗಳೇ ತಮ್ಮ ಮನಸ್ಸಿಗೆ ನೋವಾಗೋ ಹಾಗಿದ್ರೆ ಇನ್ಮೇಲ್ ನಾನು ಗುಡಿ ಒಳಗೆ ಹೋಗಲ್ಲ ಇಲ್ಲಿಂದಲೇ ಶಿವನಿಗೆ ಸೇವೆ ಅರ್ಪಿಸ್ತೀನಿ ಈ ಬೂಟಾಟಿಕೆ ಮಾತಿಗೆ ಬೆರಗಾಗಬೇಡ ಮಹಾರಾಜ ನಿಮ್ಮ ಆರ್ಭಟದ ಮಾತಿಗೆ ಮುರಳಾಗಬೇಕಾದ್ದೂ ಇಲ್ಲ ಗುರುವೆ ಧರ್ಮದ ದುರಭಿಮಾನ ನಿಮ್ಮ ಕಣ್ಣಿಗೆ ಕ್ರೋಧದ ದೃಷ್ಟಿಯನ್ನು ಧರಿಸಿ ಶಾಂತವಾಗಿ ಒಂದು ಕಡೆಗೆ ಆಲೋಚನೆ ಮಾಡಿ ನೋಡಿ ನೀವು ಮಾಡ್ತಾ ಇರೋದು ಎಷ್ಟು ದೊಡ್ಡ ತಪ್ಪು ಅಂತ ನಿಮಗೆ ಗೊತ್ತಾಗುತ್ತೆ ಮಹಾರಾಜ ಸತ್ಯಾನ ಕಾಣುವ ಶಾಂತತೆಯನ್ನು ದೇವರು ನಿಮಗೆ ಕೊಡ್ಲಿ ನಮಸ್ಕಾರ ಬಾವುಮ ಹೋಗೋಣ ರಾಜ ಹೋಗು ತಾಯಿ ನೀನೆಲ್ಲಿದ್ದರೂ ನಿನ್ನ ಅಭಿಮಾನ ನನ್ನ ಕಾಪಾಡುತ್ತೆ ಹೋಗಿ ಬಾ ತಂಗಿ ಯುವರಾಜರ ಪಾದ ಸೇವೆ ಪುಣ್ಯ ಒದಗಿಸಿಕೊಟ್ಟಿಯಲ್ಲ ನಿನಗೆ ಸಾವಿರ ನಮಸ್ಕಾರಗಳು ಹೋಗಿ ಬಾ ಅಕ್ಕ ಇನ್ ಮುಂದೆ ನಡೆಯುವಾಗ ನಾನು ಮೃದುವಾದ ಹೂವಲ್ಲಿ ನಡೀಲೆ ಬೇಡ ಸ್ವಾಮಿ ಯುವರಾಜರ ತ್ಯಾಗಕ್ಕೆ ಅವರ ದೈವ ಭಕ್ತಿಗೆ ಅವರ ಶೀಲ ಸ್ವಭಾವಗಳಿಗೆ ಇದೇ ಪ್ರತಿಫಲವೇ ಹುಚ್ಚಿ ಚಿನ್ನ ಪುಟ ಬಿಟ್ಟಷ್ಟು ಸ್ವಚ್ಛವಾಗುತ್ತೆ ಈಶ್ವರ ಯುವರಾಜರ ಸತ್ಯ ಪರೀಕ್ಷೆ ಮಾಡ್ತಿದ್ದಾನೆ ಚಿಂತಿಸಬೇಡ ಈ ರಾಜಗುರುಗಳಂತಹ ಸಾವಿರ ಪತಂಗಗಳು ಊಹಿಲೆಯನ ಜ್ಞಾನದ ಬೆಳಕಿನೆದುರಿಗೆ ಭಸ್ಮವಾಗಿ ಹೋಗುತ್ತೆ ಹೌದಪ್ಪ ಧರೇ ನಿನ್ನ ಬಾಯಿಗೆ ಸಕ್ಕರೆ ಹಾಕ ಈ ರಾಜಗುರುವಿನ ಬಾಯಿಗೆ ರವೆ ಹಾಕಿರೋ ಮಣ್ಣು ಹಾಕ ಗಣಪತಿ ಗಣಪತಿ ಬಾಳೆಹಣ್ಣಿನ ಸಿಪ್ಪೆ ಅಯ್ಯೋ ಗುರುವೇ ದೇವಸ್ಥಾನದಲ್ಲಿ ಸಾವಿರ ದೀಪ ಹಚ್ಚಿಟ್ರೆ ಏನು ಪ್ರಯೋಜನ ನಿಮ್ಮ ತಲೆಯನ್ನು ಒಂದು ಜ್ಞಾನ ದೀಪ ಹಚ್ಚಿಟ್ಕೊಳ್ಳಿ ಆಗ್ಲಾಗ್ಲಿ ಎಲ್ಲರೂ ಸೇರ್ಕೊಂಡು ನನಗೆ ಅವಮಾನ ಮಾಡಬೇಕು ಅಂತ ಹೊಂಚ ಹಾಕ್ತಾ ಇದ್ದೀರಾ ನೀವು ತಕ್ಕ ಶಿಕ್ಷೆ ಮಾಡ್ತೀನಿ ಮಹಾನುಭಾವ ನಮ್ಮನ್ನು ಆಶೀರ್ವದಿಸು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳು ಒಂದಾಗಿ ಬಾಳಿ ನೀವು ರಾಜ ಭಾಗವರಿ ಎಲ್ಲಿ ಹೊರಟೆ ಜೀವನದಿಂದ ಮುಕ್ತನಾಗೋ ಸಾಧನೆಗೆ ಹೊರಟಿದ್ದೇನೆ ಶುಕ ಶಿವನಿಗೆ ಧೂಪ ತರಬೇಕು ಈ ರಾತ್ರಿಯಲ್ಲೇ ಬೆಳಕು ಹರಿಯುವುದರೊಳಗಾಗಿ ನನ್ನ ತೂಕದ ಧೂಪ ಸೇರಿಸಬೇಡವೆ ಹೌದೌದು ಕಷ್ಟ ಸಾಧ್ಯವಾದ ಕೆಲಸ ನಾನು ನನ್ನ ಕೈಲಾದಷ್ಟು ಧೂಪ ತರ್ತೀನಿ ಗೌರಿ ನೀನಿಲ್ಲೇ ಇರು ನಾನು ಯುವರಾಜಿನ ಜೊತೆಯಲ್ಲಿ ಹೋಗಿ ಧೂಪ ತರ್ತೀನಿ ನಾನು ಬಂದ್ರೆ ದೇವರ ಸೇವೆಗೆ ಅಡ್ಡಿಗೆ ಕಣಿ ನನ್ನಿಂದ ಕೀಳ ಜಾತಿಯನ್ನು ದೇವರ ಸೇವೆ ಮಾಡಬಾರದೆ ಗೌರಿ ತಾಯಿ ಈ ಜಗತ್ತಿನಲ್ಲಿ ಶಿವನಿಂದಲೇ ಹುಟ್ಟಿ ಶಿವನಲ್ಲೇ ಐಕ್ಯವಾಗುವ ನಾವೆಲ್ಲ ಶಿವನಿಗೆ ಒಂದೇ ಜಾತಿಯವರಮ್ಮ ಜಾತಿ ಕುಲಗಳ ವಿಂಗಡನೆ ನಾಶ ಮಾಡಿ ಶಿವನೇ ಅರ್ಥವಿಲ್ಲದ ಆಚಾರಗಳನ್ನು ಅಳಿಸಿಬಿಡಪ್ಪ ಮನುಷ್ಯ ಜಾತಿಯಲ್ಲಿ ರಾಗದ್ವೇಷಗಳು ಇಲ್ಲದಂತೆ ಮಾಡಪ್ಪ ಬಾ ತಾಯಿ ಶಿವನಿಗೆ ನಿನ್ನ ಸೇವೆ ನಮ್ಮೆಲ್ಲರಿಗಿಂತಲೂ ಹೆಚ್ಚಿನದಮ್ಮ ಕಾಗೆ ವಂದಗಳ ಕಂಡರೆ ಕರೆಯದೇ ತನ್ನ ಬಳಗವನ್ನು ಕೋಳಿ ಒಂದು ಕುಟುಕ ಕಂಡರೆ ಕೋಗಿ ಕರೆಯದೆ ತನ್ನ ಕುಲವೆಲ್ಲವ ಶಿವಭಕ್ತನಾಗಿ ಶಿವಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಗಿಂತ ಕರ ಕಷ್ಟ ಬಾ ತಾಯಿ ಬಾ ಸರಿ ಯುವರಾಜ ನಾನು ಮರ್ಯಾದ್ರಿ ಕಡೆಯಿಂದ ಧೂಪ ತರ್ತೀನಿ
ದ್ರೋಹ ಜಾತಿಮತಿಗಳ ಧಿಕ್ಕಾರ ಯಾರು ಸಹಿಸಲ್ಲ ಮಹಾರಾಜ. ನಾನು ಇಲ್ಲಿ ಧರ್ಮಾಧಿಕಾರಿ ಆಗಿರೋಲ್ಲ. ಯಾರು ಬೇಡ ಅಂತ ಇವತ್ತೇ ಹೊರಟೋದು. ಇನ್ನಲ್ಲಿ ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ಎಲ್ಲಾದ್ರೂ ಹೊರಟೋಗಲ್ಲ ಮಹಾರಾಜ. ಮತ್ತೆ ಏನ್ ಗುರುಗಳೇ, ಒಂದ್ ಕಡೆ ಇವ ರಾಜ, ಒಂದ್ ಕಡೆ ನೀವು, ಮತ್ತೊಂದ್ ಕಡೆ ಪದಗಳು, ಇನ್ನೊಂದ್ ಕಡೆ ಮಗಳು, ಇಷ್ಟು ಜನಾನು ಸೇರಿ ನನ್ನ ಪ್ರಾಣ ಕಿತ್ತಿಂತ ಇದ್ದೀರಾ. ಹೇಳಿ ಗುರುಗಳೇ ಹೇಳಿ. ನಿಮ್ ಮೇಲಿನ ಕೋಪದಿಂದ ನಾನು ಕೇಳ್ತಿರೋದು ನನ್ನ ಮನಸ್ಸಿನ ಸಂಕಟದಿಂದ ಕೇಳ್ತಾ ಇದ್ದೀನಿ. ಹೇಳಿ. ನನ್ನ ಸ್ವಾರ್ಥಕ್ಕಾಗಿ ನಾನೇನು ಹೇಳ್ಕೊಳ್ತಿಲ್ಲ ಮಹಾರಾಜ. ಸನಾತನ ಧರ್ಮದ ಕಟ್ಟು ನಿಯಮಗಳು ನಿಮ್ಮ ವಂಶದ ಕೀರ್ತಿ ಕಳಚ ಇದ್ದ ಹಾಗೆ ಅದಕ್ಕೆ ಕಳಂಕ ತರಕೂಡುದು ಅನ್ನೋದು ನನ್ನ ಅಭಿಪ್ರಾಯ. ರಾಜ ಮನ್ನತನದ ಮಾನ ಗೌರವಗಳು ಕಾಪಾಡಬೇಕಾದ್ರೆ ಇವಾಗ ಏನ್ ಮಾಡ್ಬೇಕು? ಅದೇ ಭೂಮಿಯನ್ನು ಅವಳ ಗಂಡನನ್ನು ಅವರೂರಿಗೆ ಕಳಿಸಿಕೊಡ್ಬೇಕು. ಇಷ್ಟೇ ತಾನೆ? ಕಳಿಸ್ಕೊಟ್ಬಿಡಿ. ಆಮೇಲೆ ಉಳಿದದ್ದನ್ನು ನಾನು ನೋಡಿಕೊಳ್ಳುತ್ತೇನೆ. ಹಾಗೆ ಮಾಡಿ, ಸಂತೋಷ ಮಾಡಿ. ರಾಣಿ ರಾಣಿ. ಏನ ಚಿತ್ರ, ಯಾಕೆ ಈ ಕಣ್ಣೀರು, ಏನ್ ನಡೀತು? ಅಮ್ಮ, ನೀವು ನಮ್ಮೆಲ್ಲಾರನ್ನು ಬಿಟ್ಟು ಊರ್ ಹೊರಟೋಗ್ತೀರಾ? ಹುಚ್ಚಿ, ಇಷ್ಟು ಕಳ್ತಾರೆ ಈಗ್ಲೇ ಹೋಗೋದಿಲ್ಲ. ಇನ್ನೂ ಸ್ವಲ್ಪ ದಿನ ಇಲ್ಲಿದ್ದು ಇವರಾದ್ರೂ ಯೋಗಕ್ಷೇಮ ನೋಡ್ಕೋಬೇಡವೆ. ಊರಿಗೆ ಹೋಗೋರಿಗೆ ಆದ್ರೆ ಅಗತ್ಯವಿಲ್ಲ. ರಾಜಕುಮಾರಿ, ನಿಮ್ಮ ಪ್ರಯಾಣಕ್ಕೆ ಎಲ್ಲ ಸಿದ್ಧವಾಗಿದೆ. ನೀವು ಈ ಮಧ್ಯಾಹ್ನ ಊರಿಗೆ ಹೋಗ್ಲೇಬೇಕು. ಚಿತ್ರ, ನೀನ್ ಹೇಳಿದ್ ನಿಜವಾಯ್ತು. ಬೇಗ ಹೋಗಿ ರಾಮ್ ತಾತನ ಹೇಳು. ಕಡೆಗೆ ಒಂದ್ಸರಿ ಯುವರಾಜ ನೋಡ್ಕೊಂಡ್ ಬರೋಣ. ಬಾ. ತುಂಬಾ ಹಸು ಆಯಾಸ ಆಗ್ತಾ ಇದೆ. ಕಣ್ಣು ಕತ್ರ ಕಟ್ಟಿ ಬರ್ತಾ ಇದೆ. ಏನೇ ಮಾಡೋದು, ಆ ರಾಜಗುರು ಇವರು ಕಟ್ಟು ಮಾಡಿಬಿಟ್ಟಿದ್ದಾರೆ. ಹುಟ್ಟಿಸಿದವನು ಹುಲ್ಲು ಮೇಯಿಸ್ತಾನಿಯೇ, ಅವನ ಇಚ್ಛೆ ಇದ್ದಂತಾಗಲಿ. ಸುಮ್ಮನೆ ಶುಕ ಏನಿಚ್ಛೆನು ನಾನು ಕೇಳ್ತಾಡಿಯೋಕ್ಕಾಗಲ್ಲಪ್ಪ. ಯಾರೋ ಸುತ್ತಲೂ ಕಲ್ಲೊಡಿತಾ ಇದ್ದಾರೆ. ಕಳ್ಳರು ಮುಂತ ಕಾಣಿಸ್ತದೆ. ಹಂಗೆ ಧೈರ್ಯವಾಗಿ ಒಳಗೆ ಕುಂತ್ಕೊಳ್ಳವ, ನಾನು ಬೇಗ ಬಂಡಿ ಹುಡುಕ್ತೀನಿ. ಯಾಕಪ್ಪ ಕಲ್ಲ ಹೊಡಿತಾ ಇದ್ರಿ? ನಮ್ಮ ಹತ್ರ ಹಣ ಏನಿಲ್ಲ. ಯಾಕೆ ಯಾಕಬೇಕು ನಿನ್ ಹಣ? ಇಲ್ಲೇ ಕೆಳಗೆ ತಿರುಗಿದ ಹಿಂದಕ್ಕೆ. ರಾಜಕುಮಾರಿ ಗುಡಿಗೆ ಹೋಗ್ತಾ ಇದ್ದಾರೆ ಬಿಡಿಯಪ್ಪ. ಯುವರಾಜರ ಜೊತೆ ಅವಳು ಕಳಪ್ರೇಮ ಮಾಡಾಕ್ತಾನೆ. ಏ ಹುಡುಗ, ಹೇಳಿ ಇಲ್ಲಿ ತಿರುಗಿಸು. ನಿನ್ನಂತಹವ್ರಿಂದಲೇ ಅರಮನೆ ಮಾನ ಮಣ್ಣು ಪಾಲಾಗೋಯ್ತು. ಏಯ್ ಏನಂದ್ಯಾ, ಏನ ಅನ್ನೋತಾ ಇದ್ದೀರ? ಮುಟ್ಟು ಹೇಗಾಗ ಹೊಡೀರಿ, ನನ್ನ ಹೊಡೀರಿ, ಮನೆ ಕೈಚೆ ಹೊಡೀರಿ. ನಿಮ್ ಕೈಯಿಂದ ನನಗೆ ಸಾವು ಒದಗಿದ್ರು ಸಂತೋಷ. ಆದ್ರೆ ನಾನು ಹೇಳೋ ಎರಡು ಮಾತು ಕೇಳಿದ್ಮೇಲೆ ನಿಮ್ ಇಷ್ಟವನ್ನು ಹಾಗೆ ಮಾಡಿ. ನಿಮ್ಗೆ ರಾಜಗುರುಗಳು ಹೇಳಿರ್ಬಹುದು ಇವರಾದ್ರೆ ಕರ್ಮ ಭ್ರಷ್ಟರು, ಕಾಮುಕರು, ವೈರಾಗ್ಯದ ವೇಷ ಹಾಕಿದ್ದಾರೆ ಅಂತ. ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅವ್ರ ಅರಮನೆ ಯಾಕೆ ಬಿಟ್ರು, ನನ್ನ ಮದುವೆ ಯಾಕೆ ಮಾಡ್ಕೊಂಡಿಲ್ಲ ಅಂತ. ನಾನು ಅವ್ರ ಅಣ್ಣ ತಂಗಿರ ಹಾಗೆ ಬೆಳೆದ್ರು. ನಮ್ಮಿಬ್ಬರಿಗೂ ಪ್ರೇಮವಿದೆ, ವಿಶ್ವಾಸವಿದೆ. ಅದು ಹೇಗ್ ಗೊತ್ತೇ? ನಿಮ್ಮಪ್ಪ ತಂಗಿ ನೀವು ಹೇಗ್ ಪ್ರೀತಿಸ್ತಿರೋ ಹಾಗೆ. ಅವ್ರು ನನ್ನ ಮದುವೆ ಆಗ್ಬೇಕಾಗಿದ್ರೆ ಅರಮನೆಯಲ್ಲಿ ಆನಂದದಿಂದ ನಿಮ್ಮೆಲ್ಲರಿಗೂ ಆಗ್ತಿದ್ರು. ಮಹಾರಾಜರಾಗಿ ಅರಮನೆಯಲ್ಲೇ ಮೆರೀತಿದ್ರು. ಅವ್ರಿಗದು ಇಷ್ಟ ಇಲ್ಲ. ಬಡವರು ಕಷ್ಟ ಕಂಡ್ರು, ಮನುಷ್ಯನಿಗೆ ತಾವು ತಪ್ಪಿಸಿಲ್ಲ ಅಂತ ತಿಳಿತು. ಅವ್ರಿಗೆ ಜೀವನದಲ್ಲೇ ಜಿಹಾಸೆ ಹುಟ್ಟು. ಶಿವನ್ ಕರಣೆಯಿಂದ ಜನರೆಲ್ಲರಿಗೂ ಒಳ್ಳೇದ್ ಮಾಡ್ಬೇಕು ಅಂತ ಅರಮನೆ ಬಿಟ್ರು. ಈಗ ಅನಾಥರಾಗಿ ಗುಡಿ ಬಾಗಿಲು ಬಿದ್ದಿದ್ದಾರೆ. ಹೇಳಿ, ಅಂಥವ್ರ ನನ್ ಸೇವೆ ಮಾಡೋ ತಪ್ಪೆ? ಮಾತಾಡಿ. ಜಾತಿ ಹಿಡಿದು ಸೂತ್ಕ ಹುಡುಕ್ತೀರಾ? ಜ್ಯೋತಿ ಹಿಡಿದು ಕತ್ಲೆ ಹುಡುಕ್ತೀರಾ? ಭಕ್ತನಾದವನಿಗೆ ಈ ಲೋಕದಲ್ಲಿ ಬಂದಲ್ಲವೇ? ಮಾತಾಡಿ, ಮಾತಾಡಿ. ಬಾ ತಾಯಿ, ನಮ್ಮ ತಪ್ಪಾಯ್ತು ಕ್ಷಮಿಸಿ ತಾಯಿ. ಎಲ್ಲ ಒಳ್ಳೆ ಬುದ್ಧಿ ಕೊಡ್ಲಿ. ನಡೀತಾತ? ನಡೆಯಲ್ಲ.
ರಾಜಾ ಗೌರಿ ಶುಕ ತಿಂತಾ ಇದ್ದೀನಮ್ಮ ಅದೃಷ್ಟ ಅಂದ್ರೆ ಇದಪ್ಪ ಹೊಟ್ಟೆ ಹಸಿವಲ್ಲ ಅಂತ ಸಂತಾಪಟ್ಟೆ ನಾನು ಸಂತಾಪಟ್ರೆ ಶಿವನಿ ತುಂಬಾ ಕನಿಕರ ಮಗನೇ ಅರಮನೆ ಊಟ ಮಾಡೋದು ಅಂತ ಕಳಿಸಿದಾನೆ ಅಲ್ವೇನಮ್ಮ ಹ್ಮ್ ಯಾಕಪ್ಪ ನಿಧಾನ ಆಗಿ ಶಿವ ಸೋಮನಾಥ ಧರ್ಮದ್ರೋಹಿಗಳ ಕರ್ಮ ಚಂಡಾಲರ ನಿಮ್ಮಿಂದ ಊರು ಕೂಡ ಹಾಳಾಗ್ತಾ ಇದೆ ನಿಮ್ಮನ್ನು ನೋಡಿ ಜನಗಳಲ್ಲಿ ನೀತಿಯ ನಾಶವಾಗ್ತದೆ ತೊಲಗಿ ಇಲ್ಲಿಂದ ರಾಜಕುಮಾರಿ ಧರ್ಮಾಧಿಕಾರ ನನ್ನ ಕೈನಲ್ಲಿರೋವರೆಗೂ ರಾಜಮನೆತನದ ಮಾನ ಗೌರವಗಳನ್ನು ಕಾಪಾಡಬೇಕಾದ ನನ್ನ ಕರ್ತವ್ಯ ನಿನ್ನ ಪತಿ ಮೇಲೆ ಆಣೆ ಕೇಳ್ತೀನಿ ನೀನು ಇಲ್ಲಿಂದ ಹೊರತು ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಸೋಮನಾದೇಶ ಅಂತಲ್ಲದೊಲ್ಲನಯ್ಯ ದಯವಿಲ್ಲದ ಧರ್ಮ ಯಾವುದಯ್ಯ ಗಣಪತಿ ಏನ್ ನೋಡ್ತಾ ನಿಂತಿದೆಯೋ ಇವರಿಬ್ಬರನ್ನು ಗುಡಿಯಿಂದ ಹೊರ ಕಳಿಸು ಶುಕನ್ನ ಸೆರೆ ಹಿಡಿದು ಮನೆ ಕರ್ಕೊಂಡ್ ಬಾ ಹ್ಮ್ ಬಿಡಿರಪ್ಪ ನಾವೇ ಹೋಗುತ್ತೇವೆ ಯುವರಾಜ ಆತ್ಮ ಅವನದಾದ ಮೇಲೆ ಬಂಧನ ದೇಹಕ್ಕಲ್ಲದೆ ಮನಸ್ಸಿಗಲ್ಲ ಶುಕ ಶಿವ ನಿನ್ನಲ್ಲಿರಲಿ ನೀನು ಶಿವನಲ್ಲಿರು ಬಾ ತಾಯಿ ಅಯ್ಯ ಮಹಾರಾಯ ಪುಣ್ಯದ ಅಪರಾವತಾರ ಕೈ ಒಂದು ತುತ್ತು ಬಾಯಿಗಿಲ್ ಹಾಗೆ ಮಾಡಿದೆಯಲ್ಲಪ್ಪ ನಾನು ಕೆರೆ ನೀರು ಕುಡಿತೀನಿ ಆ ಕೆರೆ ನೀರು ಬತ್ತಿಸ್ ಮತ್ತೆ ನೋಡೋಣ ಗಣಪತಿ ಏನ್ ನೋಡ್ತಾ ನಿಂತಿದೀಯೋ ಹೇಳ್ಕೊಂಡ್ ಬಾರೋ ಇವನ್ನ ಹ್ಮ್ ನದಿ ಸ್ವಲ್ಪ ತಡಿ ನಿಮ್ಮ ಗುರುಗಳನ್ನ ಯಮದೂತರು ಮೇಲಕ್ ತಗೊಂಡು ಹೋಗುವಾಗ ಹ್ಯಾಗ ತಪ್ಪಿಸ್ಕೋತಾರೋ ಕೇಳಿ ತಿಳ್ಕೋತೀನಿ ನಾನು ಹೇಳ್ಕೊಡ್ತೀನಿ ನೀನ್ ಬಾ ಏ ಕರ್ಕೊಂಡ್ ಬಾರೋ ದೇವ್ರ ಹೆಸರೇಳಿ ಧರ್ಮನ ಕಾಯೋ ಧರ್ಮಾತ್ಮರಲ್ವೇ ನೀವು ಹಸ್ದವರಿಗೆ ಅನ್ನ ಹಾಕಿ ಆದರ್ಸೋ ಅನ್ನದಾತ್ರಲ್ವೇ ನೀವು ಎದುರಿಗಿರೋ ದೇವ್ರನ್ನ ಮರೆತು ಬಿಟ್ಟು ಎಲ್ಲೋ ಇರೋ ದೇವ್ರನ್ನ ನಂಬಿಕೊಂಡು ಅನ್ನ ಅನ್ನ ಅಂತ ಹಸಿವಿನಿಂದ ನರಳ್ತಾ ಇದ್ದ ಅವ್ರನ್ನ ಎಷ್ಟು ಸುಲಭವಾಗಿ ಮಣ್ಣಲ್ಲಿ ಬೆರೆಸಿಬಿಟ್ರಿ ಅವ್ರು ನಿಮ್ಮ ಅರಮನೆ ಆನಂದ ಕೇಳಲಿಲ್ಲ ಹಾಲು ಹಣ್ಣು ಕೇಳಲಿಲ್ಲ ಪನ್ನೀರಿನ ಸ್ನಾನ ಕೇಳಲಿಲ್ಲ ಹಸಿದ ಹೊಟ್ಟೆಗೆ ಒಂದು ಹಿಡಿ ಅನ್ನ ಕೇಳಿದ್ರು ನೀವಂತೂ ಕೊಡ್ಲಿಲ್ಲ ಬೇರೆ ಅವ್ರು ಕೊಟ್ಟದ್ದು ನಾನು ನೋಡಿ ಸಹಿಸೋಕ್ಕೂ ದೇವ್ರು ನಿಮಗೆ ಶಕ್ತಿ ಕೊಡ್ಲಿಲ್ವೇ ಯಾಕೆ ಗುರುವೆ ದುರುಗುಟ್ಕೊಂಡು ನೋಡ್ತೀರಿ ನೋಡಿ ಇವತ್ತು ನಿಮ್ಮ ಕೈಲ ಅಧಿಕಾರ ಇದೆ ಅಂತಸ್ತಿದೆ ಐಶ್ವರ್ಯ ಇದೆ ಅರಮನೆ ಮೂಲಮೂಲೆಯಲ್ಲ ನಿಮ್ಮ ಮಾತು ನಡೆಯುತ್ತೆ ನಡೆಸಿ ನಡೆಸಿ ಜೈವಿರೋವರೆಗೂ ಬೈದಿಲ್ಲ ನಡೆಸಿ ಹ್ಮ್ ಓಳಿಗದ ನಾಯಿಗೆ ಉದ್ದವಾಯಿತು ನಾಲಿಗೆ ನಾನು ನಂಬಿಕೆಯಾದ ನಾಯಿ ನೀವು ನಂಬಲಾಗದ ಸರ್ಪ ಆಗ್ಲಿ ಆಗ್ಲಿ ನೋಡ್ಕೊಳ್ತೇನೆ ನೋಡ್ಕೊಳಕಿನ್ನು ಉಳಿದಿರೋದಾದ್ರೂ ಏನು ನೋಡ್ಕೊಳ್ಳಿ ನಾನ್ ನೆಡ್ಕೊಂಡ್ರೆ ಏನಪ್ಪಾ ಮಾಡ್ತೀಯ ಸಾಯಿಸ್ತೀನಿ ಸಾಯಿಸ್ತೀನಿ ನನಗೆ ಸತ್ತ ಅಭ್ಯಾಸ ಇಲ್ವೇ ಕಳಿಸ್ಕೊಡ್ತೀನಿ ಓಹೋ ಹಾಗಾದ್ರೆ ನೀನು ಸತ್ತ ಅಭ್ಯಾಸ ಇದೆ ನೋಡ ಒಂದು ಸಣ್ಣ ಉಪಕಾರ ಮಾಡ್ತೀಯ ಏನಾದ್ರೂ ಏನಿಲ್ಲ ಒಂದು ಪ್ರದಕ್ಷಿಣೆ ಹಾಕೊಂಡು ಹೋಗೋಣ ಇಬ್ಬರಿಗೂ ಪುಣ್ಯ ಬರುತ್ತೆ ಹ್ಮ್ ಸರಿ ಬಿಡು ಮತ್ತೆ ದೇವ್ರೆ ನನ್ನ ಕಷ್ಟದಿಂದ ಕಾಪಾಡಪ್ಪ
ಅನ್ಯಾಯ ಮಾಡಪ್ಪ. ಓಹೋ ಬಂದ್ಬಿಟ್ಟೆ ದೇವರೇ. ಗಣಪತಿ ನಿನ್ ಹೆಸರಾಡ ಮಾಡ್ತಾ ಇದ್ದಾನೆ ಈ ಚಂದಾರ ಗಣಪತಿ. ಅವನು ಸ್ವಲ್ಪ ವಿಚಾರಿಸ್ಕೋಪ್ಪ ಹೇಳಪ್ಪ. ನಮ್ಮಪ್ಪ ತಂದೆ ವಕ್ರ ತೊಂದ ಮಹಾಕಾಲ ಅವಿಧ್ರಮ ಸಮಯದೇವ ಸರ್ವತಾರೇ ಸರ್ವದಾ. ನಮ್ಮಪ್ಪ ತಂದೆ ಕಾಪಾಡಿದೆಯಲ್ಲ ನಿಮ್ಮ ಬರ್ಕೂದು. ನೀವೆಲ್ಲಿಗಾದ್ರೂ ಹೋದ್ರೆ ತಲೆ ತಿರುಗಿ ಬರೋದು. ನೀವೆಲ್ಲಿಗೂ ಹೋಗ್ಲೇಕೂಡ್ದು. ಹೋಗಿ ಹೋಗಿ ಒಳಗಡೆ ಹೋಗಿ ಸುಖವಾಗಿ. ಅಪ್ಪ ಮಹಾರಾಜ ಆತರ ಪಡಬೇಡಿ ಗುರುಗಳೇ. ನೀವು ಬೇಡ ಅಂದ್ರೂ ನಾವು ನಿಲ್ಲೋಲ್ಲ. ನಿಮ್ಮ ಆಜ್ಞೆ ನಿರಾತಂಕವಾಗಿ ನಡೀಲಿ. ರಾಜಕುಮಾರಿನ ಕಲ್ಲಲ್ಲಿ ಹೊಡಿಸಿದ್ದಾಯ್ತು, ಬಾಯಿಗೆ ಬಂದ ಹಾಗೆಂದ್ರಿಂದ ಬಯಸಿದ್ದಾಯ್ತು, ಅವಳು ಕೊಟ್ಟ ಊಟದ ತಟ್ಟೆಗಳನ್ನು ಕಿತ್ತೊಗೆದ ಯುವರಾಜನ ಕುತ್ತಿಗೆ ಹಿಡಿದು ನೂಕಿಸಿದ್ದಾಯ್ತು. ಇನ್ನೇನ್ ಮಾಡಬೇಕು ಅಂತಿದ್ರೋ ಮಾಡಿ. ಧರ್ಮ ಧರ್ಮ ಅಂತ ಧರ್ಮದ ಕೊಲೆ ಮಾಡಿದ್ರು ನಿಮಗೆ. ದೇವರು ಎಂದು ಒಳ್ಳೆ ಬುದ್ಧಿ ಕೊಡ್ತಾನೋ ಅಲ್ಲಿವರೆಗೂ ನಿಮ್ಮ ಅಧಿಕಾರ ನಿರಾತಂಕವಾಗಿ ನಡೀಲಿ. ಮಹಾರಾಜ ನಾವು ಬರ್ತೀವಿ. ಮಹಾರಾಜ ಇವ್ರ ಮಾತನ್ನ ನಾನ್ ನಂಬೋದಿಲ್ಲ. ನಿಮ್ ಮಾತೇ ಮಾತು, ನೀವ್ ಹೇಳಿದ್ದೆ ನ್ಯಾಯ, ನೀವು ಮಾಡಿದ್ದೆ ತೀರ್ಮಾನ. ಈಗಲೇ ಕಳಿಸ್ಬಿಡಿ ಇವ್ರನ್ನ. ರಾಮ್ ತಾತ ನೀನು ಹೊರಟು ಕೆಟ್ಟವ್ರ ಮಧ್ಯ ಒಳ್ಳೆಯವ್ರು ನೀನ್ ಹಾಕಿದ್ರೆ. ವೃಕ್ಷರಾಜ ಶಿವನಿಗೆ ಧೂಪದ ಅಗರನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೇನೆ. ದಯವಿಟ್ಟು ನನ್ನ ಸೇವೆಗೆ ಸಹಾಯ ಮಾಡು. ವನಚರಂಗಳಿರ, ನನ್ನ ಶಿವನ ಸೇವೆಗೆ ನೆರವಾಗಿರಪ್ಪ. ನಿಮ್ಮಡಿಗಳಿಗೆ ಶರಣು. ಗೌರಿ ಬಾ ತಾಯಿ. ಕಣಿ ತುಂಬಾ ದ್ರೂಪ ಸಿಕ್ಕಿದೆ. ಕೊಡು ತಾಯಿ. ಶರಣ ಶರಣಪ್ಪ ಶರಣ. ಸೋಮನಾಥ ನಿನ್ನ ಕರುಣೆಯೇ ಕರುಣೆ. ಶಿವನ ಸೇವೆಗೆ ಸಹಾಯ ಮಾಡಿದ ನಿಮ್ಮೆಲ್ಲರಿಗೂ ಶರಣಪ್ಪ ಶರಣ. ಬಾಗವರಿ ಶಿವನ ಪೂಜೆಗೆ ಹೊತ್ತಾಗುವುದು. ಆಗಲಿ ಬೇಗ ಬಂದಿರ್ತಾನೆ. ಈಗ ನಾವು ಮಾರಿಗುಡಿ ಹಿಪ್ಪೆ ಮರದ ಹತ್ರ ಬಂದ್ವಲ್ವೇ? ಹೌದು ಗೌರಿ. ಈ ಪಕ್ಕದ ದಾರಿಲೆ ಹೋಗಂಡೆ. ಬೇಡ ಗೌರಿ, ಆ ದಾರಿ ಮುಳ್ಳು ಕಲ್ಲು ಬಹಳ ಹೆಚ್ಚು. ನಿನಗೆ ಕಾಲು ನೋವಾಯ್ತೆ ಥಣಿ. ನನಗಲ್ಲ ಗೌರಿ, ನೀನು ನೋವಾಗುತ್ತೆ ಅಂತ ಹೇಳಿದ್ದು. ನನಗೆ ಮುಳ್ಕಲ್ನಲ್ಲಿ ನಡೆದ ಅಭ್ಯಾಸವಾಗಿದೆ. ನಡಿರಿ ಹೋಗೋಣ. ಇವತ್ಯಾಕೋ ಈ ದಾರಿಲಿ ಬೇಡ ಅನಿಸ್ತಿದೆ. ಬಾ ಗೌರಿ ಈ ದಾರಿಲೆ ಹೋಗೋಣ. ಬೇಗ ಬೇಗ ನಡೆದ್ರಾಯ್ತು. ಸೋಮನಾಥ
ಗೌರಿ ಮಾತು ಕೇಳ ಆಧಾರಲ್ಲಿ ಹೋಗಿದ್ರೆ ಚೆನ್ನಾಗಿತ್ತು. ಸೋಮನಾಥ ನಮ್ ಜೊತೆ ನೀನಿಲ್ಲ ಗೌರಿ. ಈಶ್ವರ ಈ ಗೌರಿ ಏನ್ ತಪ್ಪ ಮಾಡಿದ್ಲು? ಜಗತ್ತೇ ಕುರುಡಾಗಿ ನಡೀತವಾಗ ಈ ಕುರುಡಿಯೊಬ್ಬ ನನ್ನ ದಾರಿ ತೋರಿಸ್ತಿದ್ಲಲ್ಲ, ಇವಳನ್ನು ನಮ್ಮಿಂದ ಕಿತ್ಕೊಂಡ್ಬಿಟ್ಯಾ. ನನ್ನ ತಂದೆ ತಾಯಿಗಳ ಸಾವು ನನ್ನ ನೋವು ಹಾಕಂಡಿಲ್ಲ, ಈ ಗೌರಿ ಸಾವು ಸಮಸ್ಯೆ ಆಗಿದೆ. ಪರಮೇಶ್ವರ ಪರಮೇಶ್ವರ, ನೀನು ಪ್ರತಿಯೊಂದು ಜೀವಕೋಟಿಗಳಲ್ಲಿ ಇರೋದೇ ನಿಜವಾಗಿದ್ರೆ ಈ ಪವಿತ್ರವಾದ ಗೌರಿ ಇದೆ ಅಂದ್ಬಿಟ್ಟು ಹೋದಿ ಏಕೆ ಶಿವನೇ? ಶಂಕರ ದಯಾನಿಧೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ? ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಆಧಾರ ನೀನೆಂದು ಈ ಲೋಕ ನಂಬಿದೆ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ? ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಆಧಾರ ನೀನೆಂದು ಈ ಲೋಕ ನಂಬಿದೆ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ? ಕಾಲು ವಿಷವದಾಗ ನ್ಯಾಯವೆಲ್ಲಿದೆ? ಕಾಮದೇವ ಸಾವು ತರಲು ಎಲ್ಲಿ ರಕ್ಷಣೆ? ತಾಯಿ ಕಾಲು ವಿಷವದಾಗ ನ್ಯಾಯವೆಲ್ಲಿದೆ? ಕಾಮದೇವ ಸಾವು ತರಲು ಎಲ್ಲಿ ರಕ್ಷಣೆ? ಯಾವ ಪಾಪಕ್ಕೆ ಸಾವು ಕಾದಿತು? ಪರಮಾತ್ಮ ನ್ಯಾಯ ಬೇಡವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಆಧಾರ ನೀನೆಂದು ಈ ಲೋಕ ನಂಬಿದೆ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ? ಗಾಯಿಕಾದ ಹೂವು ಕಸವ ಸೇರಿದೆ, ಪಾಲಿನಾಸೆ ಚಿಗುರಿನಲ್ಲೆ ಬಾಡಿ ಹೋಯಿದೆ. ಸೇವೆಗಾಗಿ ಕಾದ ಹೂವು ಕಸವ ಸೇರಿದೆ, ಪಾಲಿನಾಸೆ ಚಿಗುರಿನಲ್ಲೆ ಬಾಡಿ ಹೋಯಿದೆ. ಏನು ತಪ್ಪಿದೆ ಕೇಳಬಾರದೆ, ಸರಿಯೇನು ಮೌನವೇಕಿದು? ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಆಧಾರ ನೀನೆಂದು ಈ ಲೋಕ ನಂಬಿದೆ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ? ನಾಮ ಮಂತ್ರ ಒಂದೇ ಅಮರ ದೇವಿಗೆ, ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯ, 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 ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯ, ಮರಳಿತಾರೆಯ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ? ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಅಪ್ಪ ಇನ್ನೂ ನಿಂಗೆ ಮೋಹ ಬಿಟ್ಟಿಲ್ವಾ? ದೇವರೆದ್ರು ಗಾಟ ಮಾಡ್ತಾರೇನಪ್ಪ, ಆಯ್ ತೀರದವ್ರು ಉಳಿತಾರ? ಅದಿರ್ಲಿ, ಆ ಹುಡುಗಿ ನಿಂಗೇನಾಗ್ಬೇಕು? ನನಗೆ ದೇವರನ್ನು ತೋರಿಸಿಕೊಟ್ಟ ಮೊದಲನೇ ದೇವರೇ ಇವಳಪ್ಪ. ಈ ಕುರುಡಿಯ? ಹೌದಪ್ಪ,
ಈ ಲೋಕದ ಅನ್ಯಾಯ ಹಿಂಸೆ ಅತ್ಯಾಚಾರ ಒಂದು ನೋಡಿಕೊಡುದು ಅಂತ ಶಿವ ಅವಳ ಹೊರಗಣ್ಣನ್ನು ಕಿತ್ತುಕೊಂಡು ಒಳಗಣ್ಣು ತೆರೆದಿದ್ದ. ಇದ್ಯಾಕಿಂಗ್ಮಲ್ಗವಳೆ ಅವ್ವ ಏನಾಯ್ತವ್ವ ಇಲ್ಲವ ಹೇಳು. ಗೌರಿ ನೀನು ಬದುಕಿದೀಯಾ ಶಂಕರ? ಗೌರಿ ನಿನ್ನ ಕಣ್ಣುಗಳು ಬಂದರೆ ಸೋಮನಾಥ ಸೋಮನಾಥ ನಿನ್ನ ಕರುಣೆ ಹೆಸರಿದೆ. ಅವನು ಕರುಣೆ ಹಂಗಿರ್ಲಿ, ಇದೇನಪ್ಪ ಕಾಲಿ ಮುಳ್ಚಿಚ್ಕೊಂಡು ರಕ್ತ ಸುರಿತಾ ಇದ್ರು ಸುಮ್ಕೆ ಇದೆಯಲ್ಲ, ದಾರೆಗೆ ತೆಗಿಬಾರ್ದಾಗಿತ್ತ? ಅಪ್ಪ ಶಿವರಿಗೆ ಧೂಪ ನೀಡಬೇಕಾದ ಈ ಕೈಗಳು ಕಾಲಿಗೆ ತಗಲಿ ಅಪವಿತ್ರವಾಗಬಾರ್ದು ಅಂತ ಬಿಟ್ಟೆ. ಇದು ಈಗ ನಾನೇ ತೆಗೆದುಕೊಳ್ತೇನಪ್ಪ, ಕಾಲು ಮುಟ್ಟಬೇಡ ನಿನ್ನ ದಮ್ಮಣ್ಣ. ಪರವಾಗಿಲ್ಲ ಅಪ್ಪ. ಅಪ್ಪ ಶಿವ ಶಿವ ಸೋಮನಾಥ ನೋವಾಯ್ತಾ? ಶಿವ ಒಳ್ಳೇದು ಮಾಡ್ತಾನೆ. ಸೋಮನಾಥ ಸೋಮನಾಥ ಅಲ್ಲಪ್ಪ, ರೊಟ್ಟಿ ತಿನ್ನೋನೊಬ್ಬ ನೀರ್ ಕುಡಿಯೋನೊಬ್ನ ಊರ್ನವರೆಲ್ಲ ಕೊಡೋ ಧೂಪ ತಂದು ದೇವರಿಗೆ ಹಾಕಿದ್ರೆ ನಿಂಗೆ ಹೆಂಗ್ ಪುಣ್ಯ ಬರ್ತೈತೆ ಹೇಳು ಮತ್ತೆ? ನಿಜ ಶಿವನೇ ನಿಜ, ನನ್ನ ಕಣ್ತಿರದ ನೀನ್ ಯಾರಪ್ಪ? ಕಾಣಕ್ಕಿಲ್ವಾ ನಾನೊಬ್ ಮುದುಕ, ಅಲ್ಲಿ ಕೂತ ಹಂಗೇ ನೋಡ್ದೆ ನಿನ್ ಸೇವೆನ. ಕಾಯಕದಿಂದ ಕೈಲಾಸ ಅಂತ ದೊಡ್ಡವ್ರು ಹೇಳಿದ್ ಮಾತು ನೆನಪಾಯ್ತು, ನಿಂಗೂ ಹೇಳು ಬರ್ತೀನಪ್ಪ ಬರ್ತೀನಿ. ಅಯ್ಯೋ ಪ್ರಾರಂಭವೇ, ಇನ್ನೂ ಇಲ್ಲೇ ಇದೀಯಾ? ನಂಜಪ್ಪ ಯಾರು ಕೊಟ್ಟೇನ? ಯಾಕಪ್ಪ ಬಕಾಸುರ, ನಿನಗೇನಲ್ಲ ನಮ್ಮ ಯುವರಾಜರಿಗೆ, ಇನ್ಮೇಲೆ ಯಾರಾದ್ರೂ ಕರ್ಮಚಂದ ಅವರಿಗೆ ಆಹಾರ ಕೊಟ್ರೆ ಅವರಿಗೆ ಬಹಿಷ್ಕಾರ ಆಗ್ತಾರೆ. ತಗೊಂಡು ಹೋಗ್ಬೇಡ, ತಗೊಂಡು ಹೋಗ್ಬೇಡಯ್ಯ. ನೀನೇನ್ ಮಾಡ್ತಾನ ನೋಡೋಣ. ನಂಜಪ್ಪ ಕೂಡ ಹಾಕಿ ನೀರ್ತೀನೋ ಊರ್ನಲ್ಲಿ ಒಂದು ತುತ್ತು ಅನ್ನ ಸಿಗ್ತಾ ಮಾಡ್ತಾನೆ ನೋಡು. ಒಂದು ಸಿಕ್ಕದೇ ಇದ್ರೆ ಹೋಗ್ಲಿ, ಹೊಟ್ಟೆ ತುಂಬಾ ಸಿಕ್ಕರೆ ಸರಿ ಅಲ್ವೇ ನಂಜಪ್ಪ? ನಿನ್ ಗುರುಗಳು ಮಾತು ಕೇಳಿ ಮಾಡಿದ ಪಾಪ ಸಾಕು, ಬುದ್ಧಿ ಬಂತು, ಓದ್ತೇವೆ ಇಲ್ಲಿಂದ. ಆನೇನ್ ಕರೀತೀರಿ? ದಣಿ ಬಡವನ ಸೇವೆ ಬೇಡಿರಪ್ಪ, ಶಿವನ ಹಸಾದದಿಂದ ಶ್ರಮವೆಲ್ಲ ಪರಿಹಾರವಾಗಿದೆ, ನಿಮ್ಮ ಅಭಿಮಾನಕ್ಕೆ ಶರಣಪ್ಪ ಶರಣು. ಬಿಲ್ಪತ್ರನ ತಿಂತೀಯ ತಾಳು, ಗುರುಗಳಿಗೆ ಹೇಳಿ ನಾಳೆ ಅದು ಸಿಗದಾಗ ಮಾಡ್ತೀನಿ. ಅಯ್ಯ ನಿಮ್ಮ ಅಭಿಮಾನಕ್ಕೆ ನಾನು ಯಾವಾಗಲೂ ಋಣಿಯಾಗಿರುತ್ತೇನೆ, ಇನ್ನು ಮುಂದೆ ಶಿವನಿಗೆ ನನ್ನ ತೂಕದ ಧೂಪವನ್ನು ನಾನೇ ತೆಗೆದುಕೊಂಡು ಹೋಗುತ್ತೇನೆ. ದಯವಿಟ್ಟು ನನಗಾಗಿ ಯಾರೂ ತೊಂದರೆ ತೆಗೆದುಕೊಳ್ಳಬೇಡ್ರಿ, ನಿಮ್ಮ ದಮ್ಮಯ್ಯ. ಸೋಮನಾಥ ಅಪ್ಪ, ನಾನೇ ನನ್ನ ಕೈಯಾರು ಧೂಪ ಬಿಡಿಸಿ ತಂದಿದ್ದೇನೆ, ಸ್ವೀಕರಿಸಪ್ಪ. ಸೋಮನಾಥ ಗೌರಿ ಸೋಮನಾಥ ಸೋಮನಾಥ ಗೌರಿ, ಈಗ ಜ್ವರ ಹೇಗಿದೆ ಗೌರಿ? ಹಸಿವೆಯೇ ನೀರಿಡಿಕೆಯೇ? ನೀರು ಅಪ್ಪ. ಅಯ್ಯ
ಒಂದು ಗುಟಿಗೆ ನೀರು ಕೊಡಿಯಪ್ಪ ಈ ತಾಯಿ ನಿನ್ನೆಂದ ಏನು ಆಹಾರ ತೆಗೆದುಕೊಂಡಿಲ್ಲ ನಿಮಗೆ ನೀರು ಕೊಟ್ಟರೆ ನೇತ್ರ ಬಿಡ್ತಾರೆ ನಮ್ಮ ಗುರುಗಳು ಒಂದು ತೊಟ್ಟು ನೀರು ಕೊಡಲ್ಲ ಗಂಟಲು ಒಣಗಿ ಹೋಗ್ತಾ ಇದೆ ಕಣ್ಣಿನ ತೋರ್ತಿದೆ ನಿಮ್ಮ ದಮ್ಮಯ್ಯ ನೀವು ಹಾಗೆ ಶತ್ರು ಸಂತೋಷ ನಾನು ನೀರು ಕೊಡಲ್ಲ ಗುರುಗಳು ಮೊದಲೇ ಹೇಳಿದ್ದಾರೆ ನಿಮ್ಮಂಥವರಿಂದ ಗುಡಿ ಹೊಲಗೇರಾಗಿ ಹೋಯ್ತು ಅಂತ ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ನೆಲನೊಂದೇ ಜಲವೊಂದೇ ಶೌಚ ಜಮನಕ್ಕೆ ಜಲವೊಂದೇ ಕುಲವೊಂದೇ ತನ್ನ ತಾನರಿತಂಗೆ ಹಲವೊಂದೇ ಷಡ್ದರ್ಶನ ಮುಕ್ತಿಗೆ ನಿಲವೊಂದೇ ನನ್ನ ಸೋಮನಾಥೇಶನ ಅರಿತವಂಗೆ ಹಾಗಿದ್ಮೇಲೆ ದೆವ್ವದ ಕೊಳದಿಂದ ನೀರನ್ನು ಕುಸಿಮಗಳ ಬೇರೆ ಇದ್ರೆ ಎಲ್ಲಿದೆಯಪ್ಪ ಅದು ಗುರಿ ನಿಂದಿದೆ ಜೋಕೆ ಬ್ರಹ್ಮ ಪಿಶಾಚಗಳು ಬೇಕಾದಷ್ಟಿವೆ ನೀರು ಮುಟ್ಟಿ ಬಿಡುತ್ತೆ ಮನುಷ್ಯರನ್ನ ಆ ನಾಳೆ ಬರುವುದು ಹಿಂದೆಯೇ ಬರಲಿ ಇಂದು ಬರುವುದು ಈಗಲೇ ಬರಲಿ ಶಿವನು ನಂಬಿದ ಶರಣರಿಗೆ ಅನ್ಯ ದೈವದ ಅಂಜಿಕೆಯೇ ಇಲ್ಲಣ್ಣ ಬರುತ್ತೇನೆ ನೀರು ಕುಡಿದೋಣ ದೇವಾಲಯ ನಿನ್ನ ಮುಗಿದಳತೆ ಆಹಾ ಎಂಥ ನಿರ್ಮಲವಾದ ನೀರು ಬನ್ನಿ ಎಂಥ ನಿರ್ಮಲವಾದ ನೀರು ಮನಸ್ಸಿನ ಅಂಜಿಕೆಗೆ ಆಕಾರ ಕೊಟ್ಟು ದೆವ್ವ ದೆವ್ವ ಎನ್ನುತ್ತೀರಿ ದೆವ್ವದ ಮೇಲಿರುವ ನಂಬಿಕೆ ದೇವರಲ್ಲಿದ್ದರೆ ಸಾವಿರ ದೆವ್ವಗಳು ಶಿವನಿಗೆ ಶರಣು ಹೊಡೆಯುತ್ತವಪ್ಪ ಕಣ್ಣೆದುರಿಗೆ ತುಳಿ ನೀರನ್ನಿಟ್ಟುಕೊಂಡು ಊರು ಕೇರಿಗಳಲ್ಲಿ ಬಾವಿಗಳನ್ನೇಕೆ ತೋರಿಸಿದರಪ್ಪ ಕುಡಿಯಿರಿ ಸಂತೋಷವಾಗಿ ಕುಡಿಯಿರಿ ಗೌರಿ ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಇಲ್ಲ ಗೌರಿ ಒಬ್ಬರಿಗಾಗಿ ಇನ್ನೊಬ್ಬರು ಮರುಗುವುದು ಮನುಷ್ಯರಿಗೆ ಸಹಜವಲ್ವೇ ಮಲಗು ತಾಯಿ ಮಲಗು ಸೋಮನಾಥ್ ಸೋಮನಾಥ ಇಂದು ನಿನ್ನ ಪಾದ ಪ್ರಸಾದವಾದ ಪತ್ರಿಯೂ ಇಲ್ಲವಾಯಿತು ಎಲ್ಲ ನಿನ್ನ ಇಷ್ಟವಪ್ಪ ನಿನ್ನ ಇಷ್ಟ ಭೂಮಿ ಮುಕ್ಕಪ್ಪ ಹಾಗೆ ಆಗಲ್ಲ ನನ್ನ ಇದೇ ಮಹಾಪ್ರಸಾದ ನೀ ಬಾಯಿಗೆ ಮಣ್ಣು ಹಾಕ ಭೂಮಿಗೆ ಮುಕ್ತಾಗಿಲ್ಲ ಆಗಲಿ ತಾಳು ಗುರುಗಳಿಗೆ ಹೇಳಿ ನಿನಗೆ ನಾಳೆ ಅದು ಸಿಗದಾಗ ಮಾಡ್ತೀನಿ ಏನು ವಿಷಯ ಗಣಪತಿ ಯುವರಾಜರು ಶಾಂತಂ ಪಾಪಂ ಆ ಕರ್ಮಚಂಡಾಲನ ಯುವರಾಜರು ಅಂತ ಕರಿಬೇಡ ಏನ್ ಮಾಡ್ದ ನೀವು ಹೇಳಿದಾಗೆ ನಿರ್ಮಾಣ ಪತ್ರ ಸುಟ್ಟು ಬೂದು ಮಾಡಿ ಹಾಕಿದೆ ಅದನ್ನೇ ತಿಂದ ಗೌರಿಗೆ ಆಯಾಸವಾಗಿದೆ ಸ್ವಲ್ಪ ನೀರು ಕೊಡಿ ಅಂತ ಕೇಳಿದ ನೀವು ಸತ್ತೋದ್ರು ಸಂತೋಷ ನೀರು ಕೊಡುವ ಅಂತ ಹೇಳ್ಬಿಟ್ಟೆ ಭಲೆ ಒಳ್ಳೆ ಕೆಲಸ ಮಾಡಿದೆ ಅವ್ರು ಸುಮ್ಮನಿರ್ಲಿಲ್ಲ ದೇವ್ರ ಕೊಳಕ್ ಹೋಗಿ ನೀರು ತಂದು ಕೊಟ್ಟೆ ಬಿಟ್ನಲ್ಲ ಅವನಿಗೇನೂ ಆಗ್ಲಿಲ್ವೇ ಕಲ್ಲು ಗುಂಡಾಗಿದ್ದಾನೆ ಹೋಗ್ಬೇಡ ಅಂತ ಎಷ್ಟೋ ಜನ ಹೇಳಿದ್ರು ದೆವ್ವ ಇಲ್ಲಿರೋ ನಂಬಿಕೆ ದೇವ್ರು ಇಟ್ಕೊಳ್ಳಿ ಅಂದ ಜನರೆಲ್ಲ ಹೋಗಿ ನೀರು ಕುಡಿದ್ರು ಹಿಂದಿನಿಂದ ಬಂದಿರೋ ಆಚಾರ ವ್ಯವಹಾರಗಳಲ್ಲಿ ಜನರಿಗಿರೋ ನಂಬಿಕೆಯನ್ನು ತಪ್ಪಿಸ್ತಾ ಇದ್ದಾನೆ ಅವನ ಮಹಾ ದೈವ ಭಕ್ತನ ನೋಡೇ ಬಿಡ್ತೀರಿ ಗಣಪತಿ ನಡಿ ಅವನಲ್ಲಿದ್ದಾನೆ ನೋಡೋಣ ತಪ್ಪಿಸ್ಕೊಂಡೋಗ್ತೀಯ ಇವಾಗೇನು ಹೋಗ್ತೀಯ ಮಹಾರಾಜ ಮಹಾರಾಜ ಶುಕ ನೀನು ಇಷ್ಟು ದಿನ ಎಲ್ಲೋಗಿದ್ದೆ ರಾಜಗುರುಗಳು ನನ್ನ ಅವ್ರ ಮನೇಲಿ ಕೂಡ ಹಾಕಿದ್ರು
ನೀನ್ ತಪ್ಪಿಸ್ಕೊಂಡ್ಬಿಟ್ಟೆ ಅಲ್ವೇ? ತಡಿ, ರಾತ್ರಿ ನಿನ್ ಹಿಡ್ಕೊಟ್ಬಿಡ್ತೀನಿ. ಮಹಾರಾಜ ಸದ್ದು, ಅವ್ರು ಮಾಡ್ತಾ ಇರೋದು ಅನ್ಯಾಯ ಮಹಾರಾಜ. ಅಲ್ಲ, ಧರ್ಮದ ರಕ್ಷಣೆ ಮಾಡ್ತಾ ಇದ್ದಾರೆ. ಇಲ್ಲ, ಧರ್ಮದ ಕೊಲೆ ಮಾಡ್ತಾ ಇದ್ದಾರೆ, ಸತ್ಯಾನ ಸದೆ ಬಿಡ್ತಾ ಇದ್ದಾರೆ, ದೈವ ಭಕ್ತರಿಗೆ ಅನ್ಯಾಯವಾಗಿ ಹಿಂಸೆ ಕೊಡ್ತಾ ಇದ್ದಾರೆ. ಕೊಡ್ಲಿ ಕೊಡ್ಲಿ, ಚೆನ್ನಾಗಿ ಕೊಡ್ಲಿ. ಒಂದಲ್ಲ ಒಂದಿನ ಅವರು ಮಾಡಿರೋ ಪಾಪದ ಪ್ರಾಯಶ್ಚಿತ್ತ ಅವರೇ ಅನುಭವಿಸಬೇಕಾಗುತ್ತೆ. ಶುಕ, ನಾನೇನ್ ಹುಚ್ಚಿನಲ್ಲ, ನಿನಗಿಂತಲೂ ಹೆಚ್ಚಿನ ವಿಷಯ ನನಗೆ ಗೊತ್ತಿದೆ. ರಾಜಗುರುಗಳು ತಮ್ಮ ಕುರುಡು ಭಾವನೆಯಿಂದ ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದು ನಿಜ. ಆದ್ರೂ ಅವ್ರ ಸ್ವಾರ್ಥಿಗಳಲ್ಲ, ವಂಚಕರು ಅಲ್ಲ. ಕಡೆಯವರೆಗೂ ಏನ್ ಮಾತಾಡ ನೋಡೋಣ ಅಂತ ಕಾದ್ಕೊಳ್ತಿದ್ದೀವಿ. ಕಾಯ್ತಾ ಕೂತ್ಕೊಳ್ಳೋ ಸಮಯ ಅಲ್ಲ ಮಹಾರಾಜ. ಅವರು ಧರ್ಮದ ಹೆಸರಿನಲ್ಲಿ ಯುವರಾಜನ ಕೊಲ್ಲೋದಕ್ಕೂ ಹೆಸಲ್ಲ. ಒಳ್ಳೆಯವ್ರನ್ನ ಕೊಲ್ಲೋದು ಅಷ್ಟು ಸುಲಭವಲ್ಲ. ಹೆದರ್ಕೋಬೇಡ ಬಾ ಮಹಾರಾಜ. ಮಹಾರಾಜ, ಈಗ ಯುವರಾಜನ ಕೊಲ್ಲೋದಕ್ಕೆ ರಾಜಗುರುಗಳೇ ಹೊರಟಿದ್ದಾರೆ. ಅಲ್ಲ, ಅವರು ಮಾಡಿರೋ ಪಾಪದ ಪ್ರಾಯಶ್ಚಿತ್ತ ಅನುಭವಿಸೋದಕ್ಕೆ ಕೊಟ್ಟಿದ್ದಾರೆ. ಬಾ ತೋರಿಸ್ತೇನೆ ಬಾ. ಹಾಲೆಂಜಲು ಮಗುವಿನ, ಉದಕ ಗಂಜಲು ಮೀನಿನ, ಪುಷ್ಪಗಂಜಲು ತುಂಬಿಯ, ಎಂತು ಪೂಜಿಸುವೆನಯ್ಯ ಶಿವ ಶಿವ. ತಂದುದ ಕೈಕೋ ಸೋಮನಾಥೇಶ, ಸೋಮನಾಥ. ಇದನ್ನೇನ್ ಮಾಡ್ತಿದ್ದೀರಿ? ಮಾರಿ ಬಲಿ ಕೊಡ್ತಾ ಇದ್ದೀವಿ. ಬಲಿ ಇಲ್ಲದೆ ಮಾರಿ ಒಲಿಯೋದಿಲ್ವೇನಪ್ಪ? ರಕ್ತದಿಂದ ತಾಯಿಯನ್ನು ಅಭಿಷೇಕ ಮಾಡಿಸಿದರೆ ಊರ ಜನಗಳನ್ನ ಸುಖವಾಗಿಡ್ತಾರೆ. ಅಯ್ಯ, ನಿಮ್ ಮಗುಗೊಂದು ಸಣ್ಣ ನೋವಾದ ನಿಮ್ ಮನಸ್ಸು ಕರಗೋದಿಲ್ವೇ? ಸಕಲ ಜೀವಕೋಟಿಗೂ ಮಾರುವ ತಾಯಿ ಅಂತೀರಿ, ಅಂದಮೇಲೆ ಕುರಿಯೂ ತಾಯಿಯ ಮಗುವಲ್ವೇ? ತಾಯಿ ತನ್ನ ಮಗುನು ಬಲಿನೇ ಬಯಸ್ತಾಳೇನಪ್ಪ? ಬೇಡಿ ಈ ನಿಮ್ಮ ಕುರುಡು ಭಾವನೆಗಳನ್ನು ಬಿಟ್ಟು ಬಿಡಿ. ನೋಡ್ರಪ್ಪ, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರು ಮೇಯುತ್ತಿದೆ. ಕೊಲ್ಲುವರೆಂಬುದನರಿಯದೇ ಬೆಂದೊಡಲ ಹೊರೆಯುತ್ತಿದೆ. ಬಿಡಿ ಬಿಡ್ರಪ್ಪ, ಬಿಟ್ಟು ಬಿಡಿ ಈ ಮೂಕ ಪ್ರಾಣಿನ. ಚೆನ್ನಾಗಿ ಹೇಳಿದೆ ನಿಮ್ಮ ಉಪದೇಶನ. ಸಾಕು ಹೋಗೋ, ನಿನ್ ಗೊತ್ತಿಲ್ಲ, ಮಾರವ ಮುಳುಗರೆ ಊರುಗೂರೇ ಹಾಳು. ಮಡಿಕೆ ದೈವ, ಮೊರ ದೈವ, ಬೀದಿಯ ಕಲ್ಲು ದೈವವೇನಪ್ಪ? ಮೊರನ ಗೊಟ್ಟಿಗೆ ಬಪ್ಪ, ಕಿರುಕುಳದ ದೈವಕ್ಕೆ ಕುರಿಯ ನಿಕ್ಕಿಹೆನೆಂದು ನಲಿ ನಲಿದಾಡುವೆರೆ. ಕುರಿ ಸತ್ತು ಕಾಯುವುದೇ ಹರಮುಳಿದವರ, ಕುರಿ ಬೇಡ ಮರಿಬೇಡ ಬರಿ ಪತ್ರ ತಂದು ಮರೆಯದೆ ಪೂಜಿಸಿದರೆ ಸಾಲದೆ ನಮ್ಮ ಸೋಮನಾಥೇಶನ. ಸೋಮನಾಥೇಶನ ಮಾರಿ ಮಸಣಿ ಎಂಬೂ ಬೇರಿಲ್ಲ ಕಾಣಿರೋ. ಮಾರಿ ಎಂಬುದೇನು? ಕಂಗಳು ತಪ್ಪಿ ನೋಡಿದರೆ ಅದೇ ಮಾರಿ, ನಾಲಿಗೆ ತಪ್ಪಿ ನುಡಿದರೆ ಅದೇ ಮಾರಿ, ನಮ್ಮ ಸೋಮನಾಥನ ನೆನಪು ಮರೆತರೆ ಅದೇ ಮಾರಿ. ಹಿಂದಿನಿಂದ ನಡೆದು ಬಂದಿರೋ ಪದ್ಧತಿಯನ್ನು ನಂಬಿರೋ ದೇವರನ್ನು ಬಿಡೋಕಾಗ್ತದ? ಆಗೋದಿಲ್ಲ. ಸನಾತನ ಧರ್ಮದ ಕಟ್ಟು ನಿಯಮಗಳನ್ನು ಆಚಾರ ವ್ಯವಹಾರಗಳನ್ನು ಅಳಿಸಿ ಹಾಕ್ತಾ ಇದ್ದಾನೆ ಇವನು. ಗಣಪತಿ ಗುರುವೇ ಶಂಭೋ, ತಗೊಂಡೋಗಿ ಆ ಧೂಪನ. ಇವತ್ತಿವನು ದೇವ್ರ ಸೇವೆ ಹೇಗ್ ಮಾಡ್ತಾನೋ ನೋಡ್ತೀನಿ. ಯಾಕೀಗ ನಿಂತಿದ್ದೀರಿ? ನಡೀಲಿ ಬಲಿ. ಅಪ್ಪ ಸ್ವಲ್ಪ ತಾಳ್ರಪ್ಪ, ಆ ಮೂಕ ಪ್ರಾಣಿಗೆ ಬದಲು ನನ್ನನ್ನು ಬಲಿ ಕೊಡ್ರಪ್ಪ. ನಿನ್ ಮಾರಿಗೆ ನನ್ನ ರಕ್ತದಿಂದ ಸ್ನಾನ ಮಾಡಿಸ್ರಪ್ಪ. ನರಬಲಿನೇ ಯಾಕನ್ನ ಹೆದರ್ತೀಯ? ನನ್ನ ರಕ್ತ ರುಚಿಯಾಗಿರೋದಿಲ್ವೇ?
ಕುರಿ ರಕ್ತ ಅನ್ ಕುಡಿಯೋ ಮಾರಿ ಅದ್ರ ಮಾಂಸ ಹಾಕಿನ ನಿನ್ ಮಹಾಕಾಳಿ ಮನುಷ್ಯನ ರಕ್ತ ಅನ್ ಒಲ್ಲೆ ಅಂತಾಳಿಯೇ ಅಪ್ಪ ಮಾರಿ ಹೆಸರಿಟ್ಟು ಕುರಿಯನ್ನು ತಿಂದು ತೇಗವ್ರು ನೀವಲ್ವೇ ಅದನ್ನು ಕೊಲ್ಲೋ ನೀವು ಸಾಯಿದೆ ಉಳಿತೀರಾ ಅದಕ್ಕೆ ಮತ್ತೆ ಜೀವ ಕೊಡಬಲ್ರ ನೀವು ಯೋಚಿಸಿ ನೋಡ್ರಪ್ಪ ನಿಮ್ ಮನಸ್ಸೊಕ್ಕಿದ್ರೆ ಈ ಕುರಿಯನ್ನು ಬಿಡಿ ಎಲ್ಲಿದ್ರು ನನ್ನ ಕೊಂದು ನಿಮ್ ಮಾರಿ ಹೋತ ನಮಗೆ ಅಪ್ಪನೆ ಕೊಟ್ಟು ಕಾಪಾಡವ ಏ ಪೂಜಾರಿ ಏ ಪೂಜಾರಿ ಸೋಮನಾಥ ನಿನ್ನ ಕರುಣೆಯೇ ಕರುಣೆ ಅಣ್ಣ ನಾನು ಬರ್ತೀನಿ ಸೋಮನಾಥ ಇದೇ ಪರೀಕ್ಷೆ ದೂರದಲ್ಲಿ ನಿನ್ನ ಸೇವೆ ಹೇಗೆ ಸಲ್ಲಿಸಪ್ಪ ಕಾಲಾತೀತವಾದ್ರೂ ಫಲವಿಲ್ಲ ನಾವೆಲ್ಲ ಒಟ್ಟಾಗಿ ಸೇರಿ ಧೂಪ ತರ್ತೀವಿ ತಾವು ಚಿಂತಿಸಬೇಡಿ ಸ್ವಾಮಿ ಬೇಡ್ರಪ್ಪ ಕಾಯಕ ಮಾಡಿ ಕೈಲಾಸ ಪಡೆಯಬೇಕೆಂದು ಶಿವನಾಜ್ಞೆ ನನ್ನ ಮೋಕ್ಷಕ್ಕೆ ನಿಮ್ಮ ದುಡಿಮೆಯನ್ನು ಮೆಚ್ಚುವೆನ ಶಿವನು ನಮ್ಮ ಕಣ್ತೆರು ಕಾಪಾಡಿ ನಿಮ್ಮ ಸೇವೆ ನಾವು ಮಾಡಬಾರ್ದ ಇಲ್ಲಪ್ಪ ನಿಮ್ಮೆಲ್ಲರ ಕಣ್ತೆರು ನಾನಲ್ಲ ನನ್ನ ಶಿವನಪ್ಪ ಅವನೇ ಕೋಣನನ್ನು ಕೋಪಿಸಿಕೊಂಡಿದ್ದಾನೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ನೆಲ ಹತ್ತಿ ಉರಿದರೆ ನಿಲ್ಲಬಹುದೇನಪ್ಪ ಇಲ್ಲ ಇಲ್ಲ ನನ್ನ ಶಿವನನ್ನು ನಾನು ಮಾಡಬೇಕು ನನ್ನ ತಪ್ಪನ್ನು ತಿಳಿಯಬೇಕು ಶಿವ 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 ಪಾದಕಿ ನಾನಾದೆ ಪರಮ ಪಾರ್ವತಿನಾಥನ ವಿಧಿ ನೀರಿದ ಪರಮ ಪಾದಕಿ ನಾನಾದೆ ಪರಮ ಪಾರ್ವತಿನಾಥನ ವಿಧಿ ನೀರಿದ ಪರಮ ಪಾದಕಿ ನಾನಾದೆ ಸುಡಲೊಂದು ಧೂಪದ ಸಾಕೆಂದು ಆನದಿ ನೀಗೈದೆ ಅದ ಮುರಿದ ಪರಮ ಪಾದಗಿ ನಾನಾದೆ ದೊರೆಯ ಸಿರಿಯ ದುರ್ಜಡಿಯ ವಂಚಿತ ಪರಮ ಪಾದಗಿ ನಾನಾದೆ ಪರಮ ಪಾರ್ವತಿನಾಥನ ವಿಧಿ ನೀಡಿದ ಪರಮ ಪಾದಗಿ ನಾನಾದೆ ಮಾತನು ನಡೆಸದ ಘಾತುಕನೆಂಬುವ ಮಾತನು ನಡೆಸದ ಘಾತುಕನೆಂಬುವ ಯಾತನೆಯ ತೀರಿಸೋ ಎನ್ನ ಚೇತನವಾರಿಸೋ ಈತನು ಬಿನ್ನೇಕೆ ಈತರ ಬದುಕೇಕೆ ರೀತಿ ನೀತಿಯಲ್ಲಿ ಪಾತದೈದ ತಡು ಪಾತಕ್ಕೆ ಜೀವನ ಕೊನೆಗೊಳಿಸೋ ಪ್ರೀತಿ ನೀತಿಯಲ್ಲಿ ಪಾತಗೈದ ಕಡು ಪಾತಕಿ ಜೀವನ ಕೊನೆಗೊಳಿಸೋ ಹಣೆಯ ಕಣ್ಣಿನ ಕಿಡಿಯ ಸಿಡಿಸೋ ದಣಿತ ಪಾಪಿಯ ತನು ದಹಿಸೋ ದೇಹ ಧೂಪಾಗ್ನಿ ಸೇವೆ ಕೈಕೊಂಡು ಜೋಗವ ಪರಿಹರಿಸೋ ಪಾರಿಯ ತನು ಉರಿಸೋ ಪಾಪಿಯ ತನು ಉರಿಸೋ ಸೋಮನಾಥ
ಸೇವೆಗೆ ತೃಪ್ತನಾಗಿ ನಿನಗೆ ಕೈಲಾಸ ಪದವಿ ಕೊಟ್ಟಿದ್ದೇನೆ. ನಿನ್ನ ಸೇವೆಯ ಆದರ್ಶಗಳನ್ನು ಇವರೆಲ್ಲ ಈ ಲೋಕದಲ್ಲಿ ಪ್ರಚುರಗೊಳಿಸಿ ಪುಣ್ಯ ಭಾಗಿಗಳಾಗಲಿ.